ಸರಿ ಸೊ ಕಳೆದ ವಾರ ನಾವು ಏನ್ ಮಾಡಿದ್ರೆ ಸಿಕ್ಸ್ ವಾಲ್ಯೂಮ್ ಅಲ್ಲಿ ಒಂದು ಸೆಕೆಂಡ್ ಚಾಪ್ಟರ್ ಮಾಡಿದ್ರಿ ಅದರಲ್ಲಿ ಅನೇಕ ಒಂದು ಪಾಯಿಂಟ್ ಗಳನ್ನ ಓದಿದ್ರಿ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 66 ಇಂದ ಆರಂಭ ಆಗ್ತದೆ ವಾರ ಕನ್ನಡದಲ್ಲಿ 31 ಅದರಲ್ಲಿ ಮೋಸ್ಟ್ಲಿ ಒಂದು ಎರಡು ಪೇಜ್ ಯಾಕಡೆ ಹೋಗ್ಬೋದು ಎಫಿಷಿಯನ್ಸಿ 121 ಸರಿ ಅದಕ್ಕೆ ಕಳೆದ ವಾರ ನಾವು ಏನ್ ಮಾಡಿದ್ರಿ ನೂತನ ಸೃಷ್ಟಿ ಬಗ್ಗೆ ಏನ್ ಮಾಡಿದ್ರಿ ಅನೇಕ ಒಂದು ಅಂಶಗಳನ್ನ ನಾವು ಅಲ್ಲ ಸೊ ಯಾರಿಗಳಿಗೆ ಅರ್ಥ ಇದೆಯಾ ಏನು ಯಾವ್ದ್ರ ಬಗ್ಗೆ ಅಂತ ಕಳೆದ ವಾರ ನಾವು ಏನ್ ನೋಡಿದ್ರಿ ಅಂತ ಲೋಕದಲ್ಲಿ ಸಾಮಾನ್ಯವಾಗಿ ಸಭೆಗಳ ತಿಳ್ಕೊಂಡ ಹತ್ರ ಏನಂತಾರೆ ಎಲ್ಲ ಬ್ಯಾಪ್ಟಿಸಮ್ ತಗೊಂಡ್ರಲ್ಲ ನೂತನ ಸೃಷ್ಟಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಒಂದು ಅನಿಸಿಕೆ ಇದ್ರೆ ಆದ್ರೆ ಯಾರಪ್ಪ ನೂತನ ಸೃಷ್ಟಿ ಅಂದ್ರೆ ಕ್ರಿಸ್ತನ ಮರಣದಲ್ಲಿ ಪಾಲಾಗೋದಕ್ಕೆ ಒಂದು ದೀಕ್ಷ ಸ್ನಾನ ಮಾಡ್ಕೊಂಡವ್ರು ಏನ್ರಿ ನೂತನ ಸೃಷ್ಟಿ ಅಂತ ಅಂತ ಅಂಶ ಏನ್ರಿ ನಿಜವಾಗ್ಲೂ ಅವ್ರಿಗೆ ಗೊತ್ತಿರೋದಿಲ್ಲ ಆಮೇಲೆ ಅವ್ರನ್ನ ಏನ್ ಇಟ್ಕೊಂಡ್ಬಿಡ್ತಾರೆ ಅಂದ್ರೆ ಇದೇ ತರ ಲೋಕತಂತ ಎಲ್ಲಾ ಮನುಷ್ಯನೇನಾಗಿದೆ ಒಂದು ನೂತನ ಸೃಷ್ಟಿ ಬೆಳೀತಾ ಇದೆ ಅಂತ ಏನಾಗಿದೆ ಒಂದು ಕಾನ್ಸೆಪ್ಟ್ ಇದೆ ಅಂತ ಏನ್ಬಿಡ್ತಾರೆ ಅದನ್ನ ಹೇಳ್ತಾರೆ ಆಮೇಲೆ ಅದಾಯ್ತು ನಂತರ ಇನ್ನೊಂದೇನ್ ನೋಡಿದ್ರಿ ಅದೊಂದು ಬಹು ಮುಖ್ಯವಾಗಿರೋಂತ ಅಂಶ ಏನ್ ಮಾಡಿದ್ರಿ ನಾವು ನೋಡಿದ್ರೆ ಅದರ ಸೊ ದೇವ್ರ ನೂತನ ಸೃಷ್ಟಿನ ಯಾರಿಂದಪ್ಪ ಆಯ್ಕೆ ಮಾಡ್ತಾ ಇದಾರೆ ಅಂತೇ ಮಾಡಿದ್ರೆ ಅದು ಬಹು ಮುಖ್ಯವಾಗಿರುವಂತ ಒಂದು ಪಾಯಿಂಟ್ ನೋಡ್ಬೇಕು ಏನ್ ನೋಡಿದ್ರಿ ಅಂತಂದ್ರೆ ದೇವ್ರು ಬಂದ್ಬಿಟ್ಟು ಅದಾದಂತ ಒಂದು ಸೃಷ್ಟಿಗಳನ್ನ ಏನಂತ ಅದಾದ ಹಂತದಲ್ಲಿ ಏನ್ ಮಾಡಿದ್ದಾರೆ ಇದೇ ತರ ನೋಡ್ಬೇಕು ದೈವಿಕ ಸ್ವಭಾವ ಕೂಡ ನೋಡ್ಬೇಕು ಎಲ್ಲದಕ್ಕಿಂತ ವಿಶೇಷವಾಗಿರುವಂತ ಒಂದು ಲೆವೆಲ್ ಅಂದ್ರೆ ಎಲ್ಲಾ ವಿಶೇಷವಾಗಿರುವಂತ ಲೆವೆಲ್ ಅಂತ ಒಂದು ವಿಶೇಷವಾದ ಒಂದು ಕ್ರಿಯೇಷನ್ ಅಂತ ಏನ್ ಮಾಡ್ತಾ ಇದೆ ಹೇಳ್ತಾರೆ ಅದರ ಸೊ ಅದಕ್ಕೆ ಈ ಒಂದು ವಿಶೇಷವಾಗಿರುವಂತ ಒಂದು ಲೆವೆಲ್ ಬರ್ಬೇಕಂತ ಕ್ರಿಯೇಷನ್ಗೆ ಫಸ್ಟ್ ಚಾನ್ಸ್ ಯಾರು ಕೊಡ್ಬೇಕು ಅಂತ ದೇವರು ಡಿಸೈಡ್ ಮಾಡಿದ್ದು ಯಾರಿಗೆ ಮಗನ್ಗೆ ಅಂದ್ರೆ ಜೀಸಸ್ ಕ್ರಿಸ್ಟ್ಗೆ ಫಸ್ಟ್ ಚಾನ್ಸ್ ಕೊಡ್ಬೇಕು ಅಂತ ದೇವರು ಡಿಸೈಡ್ ಮಾಡಿದ್ದು ಏನಕ್ಕೆ ಏನಕ್ಕೆ ಕ್ರೈಸ್ಟ್ ಕೊಡ್ಬೇಕಾಯ್ತು ಈ ಚಾನ್ಸ್ ಯಾಕೆ ಕ್ರೈಸ್ಟ್ಗೆ ಸೊ ನೋಡ್ಬೇಕಂದ್ರೆ ದೇವರ ಸೃಷ್ಟಿಗಳಲ್ಲಿ ಆಲ್ರೆಡಿ ಆ ಸ್ಥಾನಕ್ಕೆ ಒಂದು ಕೇಪಬಲ್ ಇದೆ ಅಂತ ಪ್ರೂವ್ ಮಾಡಿದವ್ರು ಯಾರು ಅಂತಂದ್ರೆ ಜೀಸಸ್ ಕ್ರೈಸ್ಟ್ ಅವರು ಅಂದ್ರೆ ಏನಂದ್ರೆ ಫಸ್ಟ್ ಇನ್ನೇ ಇದ್ರು ಒಬಿಡಿಯಂಟ್ ಆಗಿದ್ರು ಆಮೇಲೆ ಮುಂದೆ ಕೂಡ ಈ ಒಂದು ಚಾನ್ಸ್ ಕೊಟ್ಟಾವಾಗ ಕರೆಕ್ಟ್ ಆಗಿ ಒಬಿಡಿಯನ್ಸ್ ನ ಪ್ರೂವ್ ಮಾಡಿ ನೋಡ್ತಾರೆ ಅಂತ ಒಂದು ಕೆಪಾಸಿಟಿ ಯಾರಿಗಿತ್ತು ಅಂದ್ರೆ ಕ್ರೈಸ್ಟ್ ಇತ್ತು ಅಂತ ದೇವ್ರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಅದಕ್ಕೆ ನೋಡ್ಬಿಟ್ರೆ ಯಾರು ಈ ಚಾನ್ಸ್ ಕೊಡ್ತಾರೆ ಕ್ರೈಸ್ಟ್ಗೆ ಈ ಫಸ್ಟ್ ಚಾನ್ಸ್ ಕೊಡ್ತಾರೆ ಅಂದ್ರ ಸೊ ಕ್ರೈಸ್ಟ್ಗೆ ಫಸ್ಟ್ ಚಾನ್ಸ್ ಕೊಡ್ಬೇಕಾದ್ರೆ ಅವ್ರ ಮನ್ಸ್ ಹೆಂಗಿತ್ತು ಅವ್ರ ಭೂಲೋಕಕ್ಕೆ ಬರ್ಬೇಕಾದ್ರೆ ಓ ಡಿವೈನ್ ನೇಚರ್ಗೋಸ್ಕರ ಬಂದ್ರ ವೆರಿ ಗುಡ್ ಅಂದ್ರೆ ಅಷ್ಟು ನೋಡ್ಬೇಕ್ರೆ ಕ್ರೈಸ್ಟ್ಗೆ ಏನ್ರಿ ದೈವಿಕ ಸ್ವಭಾವನ ಪಡಿಬೇಕು ಅಂತ ಒಂದು ಅಂತ ಗುರಿ ಇರ್ಲಿಲ್ಲ ಅದೊಂದು ಗುರಿನೇ ಆದ್ರೆ ಅದೇ ಮುಖ್ಯವಾಗಿರಂತ ಗುರಿಯಾಗಿ ಇರ್ಲಿಲ್ಲ ಸೊ ಮುಖ್ಯವಾಗಿ ಇದ್ದ ಗುರಿ ಅಂತಂದ್ರೆ ದೇವ್ರ ಚಿಂತ ಮಾಡೋದು ಏನಾಗಿತ್ತು ಅವ್ರಿಗೆ ಒಂದು ಮುಖ್ಯವಾಗಿರಂತ ಒಂದು ಗುರಿಯಾಗಿತ್ತು ಸಂತೋಷ ಆಗಿತ್ತು ಕರೆಕ್ಟಾ ಸೊ ಅದಕ್ಕೆ ಏನ್ ಮಾಡ್ತಾರೆ ಕ್ರೈಸ್ಟ್ ಬಂದ್ಬಿಟ್ಟು ಎಲ್ಲಾನು ತ್ಯಾಗ ಮಾಡಿ ಮಾಡ್ತಾರೆ ಆ ರಿಸ್ಕ್ ನ ತಗೊಂತಾರೆ ಅಂತ ನೋಡಿದ್ರಿ ಅಲ್ಲ ಆಮೇಲೆ ಇನ್ನೊಂದೇನ್ ನೋಡಿದ್ರೆ ಈ ಒಂದು ಎಸ್ ಇನ್ನೊಂದು ಮುಖ್ಯವಾಗಿ ಆ ಪಾಯಿಂಟ್ ಏನ್ ನೋಡಿದ್ರೆ ಡಿವೈನ್ ನೇಚರ್ಗೆ ಅಂದ್ರೆ ನ್ಯೂ ಕ್ರಿಯೇಷನ್ ಯಾರೋ ಒಬ್ರಿಗೆ ಒಂದು ಚಾನ್ಸ್ ಕೊಡ್ಬೇಕಾದ್ರೆ ದೇವ್ರ ಇದನ್ನ ಹೆಂಗ್ ಡಿಸೈಡ್ ಮಾಡೋದು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಟೆಸ್ಟ್ ಮಾಡಿ ಏನ್ ಮಾಡ್ಕ ಅಂದ್ರೆ ಚಾನ್ಸ್ ಕೊಡ್ಬೇಕು ಏನಕ್ಕೆ ಹೆಂಗ್ ಟೆಸ್ಟ್ ಮಾಡ್ಬೇಕು ಕರೆಕ್ಟ್ ಆಗಿ ತಿಳ್ತಾ ಯಾಕೆ ಅಲ್ಲಿ ಹೋಗ್ಬಿಟ್ಟು ಟೆಸ್ಟ್ ಮಾಡಕ್ ಆಗಲ್ವಾ
ಮಿಸ್ಟೇಕ್ ಆಗ್ಬಿಟ್ರೆ ಏನಂತೆ ಅಲ್ಲಿ ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ಯಾರ ಕೈಲಿ ಏನ್ ಮಾಡಕ್ಕಾಗಲ್ಲ ಏನ್ ಮಾಡ್ಬೇಕು ದೇವ್ರಂಗ್ರೆ ಮಿಸ್ಟೇಕ್ ಮಾಡಿದ್ರೆ ದೇವ್ರು ಮಿಸ್ಟೇಕ್ ಅಂದ್ರೆ ಏನು ತಪ್ಪು ಪಾಪ ಪಾಪ ಮಾಡೋರ್ಗೆ ಏನ್ ದಂಡನೆ ಕೊಡ್ಬೇಕು ದೇವ್ರು ಮರಣ ಅಂತ ಕೊಡ್ಬೇಕು ಅಂದ್ರೆ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಯಾರೋ ಪಾಪ ಮಾಡ್ಬಿಟ್ರೆ ಏನ್ ಮಾಡಕ್ಕಾಗಲ್ಲ ಮರಣ ಯಾಕಾಗಲ್ಲ ಅಲ್ಲಲ್ಲ ನನ್ನ ಕ್ವಶನ್ ಏನಂದ್ರೆ ನಿಮ್ದು ನೆಕ್ಸ್ಟ್ ಹೋಗ್ಬಿಡ್ತಾರೆ ಉತ್ತರ ನಾನು ಹೇಳಿದ್ದೀನಿ ಏನಂದ್ರೆ ಫಸ್ಟ್ ಪಾಯಿಂಟ್ ಏನಂದ್ರೆ ಅಲ್ಲಿ ನೇಚರ್ಗೆ ಹೋಗಿದ್ಮೇಲೆ ತಪ್ಪು ಮಾಡಿದ್ರೆ ಏನಕ್ಕೆ ದೇವ್ರು ಶಿಕ್ಷೆ ಕೊಡೋಕ್ಕಾಗಲ್ಲ ಯಾಕೆ ಏನ್ ಏನ್ ಸ್ಪೆಷಲ್ ಅಂದ್ರ ಹಂಗ್ರೆ ದೇವ್ರ ಕೈಲಿ ಆಗಲ್ಲ ಅಂತಲ್ಲ ಅವ್ರು ಮಾಡಿದ್ರೆ ಅಲ್ವರ ದೇವ್ರ ಕೈಲಿ ಆಗಲ್ಲ ಅಂತ ಏನಿಲ್ಲ ದೇವ್ರು ಮಾಡ್ಬೋದು ಅದರ ಹಂಗೇನೋ ಮಾಡಿದ್ರೆ ದೇವ್ರ ಏನಾಗ್ಬಿಡ್ತಾರೆ ಸುಳ್ಳಾಗ್ಬಿಡ ಅದಕ್ಕೆ ದೇವ್ರು ಮಾಡಕ್ ಹೋಗಲ್ಲ ಅಷ್ಟೇ ಮಾಡ್ತಾ ಇದ್ರ ಅದೇ ನೋಡ್ಬೇಕು ಆ ನೀತಿ ಬದ್ಧರಾಗಿರೋದ್ರಿಂದ ಆ ನೀತಿನ ಮೀರಿ ಏನ್ ಮಾಡಕಲ್ಲ ಕೆಲ್ಸನ ಹಂಗ್ರೆ ವ್ಯವಸ್ಥೆ ಮಾಡಿರ್ತೀನಿ ನಮ್ಗೆ ಎಂತ ಪದವಿ ಕೊಡ್ತಾವ್ರೆ ಮಗನ್ಗ ಹೇಳಿ ತಿಳಿಸಿರ್ತಾರೆ ಡೆಫಿನೆಟ್ ಆಗಿ ಯಾಕಂದ್ರೆ ಇವಾಗ ಜಗತ್ ಉತ್ಪತ್ತಿಕ್ಕಿಂತ ಮುಂಚೆನೆ ಕುಯ್ಯಲ್ಪಟ್ಟಂತ ಕುರಿಯಾದ ಅಂತ ಹೇಳ್ತಾರೆ ಅದೇ ತರ ನಮ್ಗೆ ಹೇಳ್ತಾರೆ ವಚನ ಜಗದ್ ಉತ್ಪತ್ತಿಕ್ಕಿಂತ ಮುಂಚೆನೆ ಒಂದು ನಿಮ್ಮನ್ನು ಕ್ರಿಸ್ತನ್ ಹಾಸ್ಪಿಟ್ಲ್ ಹೇಳ್ತಾರೆ ಅಂದ್ರೆ ದೇವ್ರಿಗೆ ಫಸ್ಟ್ ಏನಾಗಿರ್ಬೇಕು ಈ ಪ್ಲಾನ್ ಇದ್ದಿರ್ಬೇಕು ಈ ಪ್ಲಾನ್ ಖಂಡಿತವಾಗು ಡೆಫಿನೆಟ್ ಆಗಿ ಕ್ರೈಸ್ಟ್ಗೆ ಏನಾಗಿರ್ತದೆ ಗೊತ್ತಿರ್ತಾರೆ ಗೊತ್ತಿರ್ತಾನೆ ಏನೋ ದೇವ್ರು ಓಪನ್ ಆಗಿ ನೋಡಪ್ಪ ಇದು ಡಿವೈನ್ ನೇಚರ್ ಕೊಡ್ತಾ ಇದೀನಿ ಎಲ್ಲಾರು ನಾನು ನಿನ್ ಜೊತೆಗೆ 1 ಲಕ್ಷ ಪಡೆದ್ರು ಇರ್ತಾ ಇದಾರೆ ಅದ್ರಲ್ಲಿ ನೀನೇ ಹಿರಿಯನಾಗಿರ್ತೀಯಾ ಅಂತ ದೇವ್ರು ಫಸ್ಟ್ ಏನ್ ಮಾಡಿರ್ಲಿಲ್ಲವಲ್ಲ ಫಸ್ಟೇ ಹೇಳಿರಲ್ಲ ಬಾಯ್ಬಿಟ್ಟು ಆದ್ರೂ ಕೂಡ ದೇವ್ರಿಗಿರೋ ಫೀಲಿಂಗ್ಸ್ ಗಳನ್ನ ಯಾರು ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ತಾರೆ ಯೇಸು ಕ್ರಿಸ್ತ ಅರ್ಥ ಮಾಡ್ಕೊಡ್ತಾರೆ ಆಮೇಲೆ ಇನ್ನೊಂದು ಏನು ಅಂದ್ರೆ ಇವೆಲ್ಲ ಕಂಪ್ಲೀಟ್ ಆಗಿ ರಿವೀಲ್ ಮಾಡಿದ್ದೆ ಯಾವಾಗ ಅಂತಂದ್ರೆ ಈ ಭೂಲೋಕದಲ್ಲಿ ಮನುಷ್ಯನ ಸೃಷ್ಟಿ ಮಾಡಿದ ಮೇಲೆ ಒಂದೊಂದೇ ಸೃಷ್ಟಿಗಳು ಮಾಡ್ತಾ 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 ಮಾಡಿದ್ರು ಅಲ್ಲಿ ಪ್ರಾಮಿಸ್ ಮಾಡ್ತಾ ಮಾಡ್ತಾ ಇರತ್ತೆ ಅಲ್ಲಿ ಅಲ್ಲಿಗೆ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ಅಂತ ಹೇಳ್ಬಿಡ್ತು ನನಗೆ ಒಳ್ಳೆ ಪ್ರಶ್ನೆ ಇಲ್ಲ ಏನಂದ್ರೆ ಹೋಗ್ತಾ ಹೋಗ್ತಾ ಬಿಡಿ ಏನಾಗಲ್ಲ ಅದರ ಏನಂದ್ರೆ ಒಂದೊಂದೇ ಪ್ರಾಮಿಸ್ ಆಗ್ತದೆ ಇವಾಗ ಆಡಮ್ ಪಾಪ ಮಾಡಿದ ತಕ್ಷಣ ಏನ್ ಮಾಡ್ತಾರೆ ಆಡಮ್ಗೆ ಫಸ್ಟ್ ಪ್ರಾಮಿಸ್ ಮಾಡ್ತಾರೆ ಅದರ ನಿನ್ನ ಸಂತತಿ ಸ್ತ್ರೀಯ ಸಂತತಿ ಬಂದೇ ಮಾಡ್ತಾರೆ ತತ್ಪತ್ತಲೇನ ಜಸ್ತ್ರೀ ಅಂತ ಹೇಳ್ಬೇಕಂದ್ರೆ ಅವಾಗ ಹೆಂಗಿರ್ತಾರೆ ಪಿಕ್ಚರು ಅವಾಗ ಇವ್ರಿಗೆ ಗೊತ್ತಿದೆ ಆ ಸ್ತ್ರೀ ಸಂತತಿ ಏನೋ ದೇವ್ರು ಯಾರೋ ಒಬ್ಬರನ್ನ ಎದುರು ನೋಡ್ತಾ ಇದಾರೆ ಅವ್ರು ಏನ್ ಮಾಡ್ಬೇಕು ಫ್ಯೂಚರ್ ಹೋಗ್ಬಿಟ್ಟು ಈ ಸೇತನ ತಲೆನ ಅಂದ್ರೆ ಸೇತನ್ ಮಾಡಿದ ಎಲ್ಲಾ ಕ್ರಿಯೆಗಳನ್ನ ಜಜ್ಬೇಕು ಅಂತ ರೆಡಿ ಇರ್ತಾರೆ ಅಂದ್ರ ಸೊ ಅವಾಗ ಹೋಗ್ತಾ ಹೋಗ್ತಾ ಈ ಪ್ರಾಮಿಸ್ ಹಂಗೇ ವಿಶೇಷವಾಗಿ ಬೆಳೀತಾ ಬೆಳೀತಾ ಬಿಡ್ತಾ ಇರ್ಬೇಕ್ರೆ ಅಬ್ರಾಮ್ ಮಾಡ್ಬೇಕ್ರೆ ಏನಾಗ್ತಲ್ಲೇ ಅಲ್ಲಿ ಎರಡ್ ತರ ಬ್ಲೆಸಿಂಗ್ಸ್ ಹೇಳ್ಬೇಕ್ರೆ ಇವೆಲ್ಲ ಏನಾಗಿರ್ತಾರೆ ಕ್ರೈಸ್ಟ್ಗೆ ದೇವ್ರ ಮೈಂಡ್ ಏನಂತ ಅಂದ್ಬಿಟ್ಟು ಏನಾಗ್ತಾರೆ ಗೊತ್ತಾಗಿರ್ತಾರೆ ಅದರ ಆದ್ರೆ ಇದಕ್ಕಿಂತ ಇನ್ನ ಕ್ಲಿಯರ್ ಆಗಿ ಗೊತ್ತಾಗಿರ್ಬೋದು ಆದ್ರೆ ಇನ್ನ ಎಕ್ಸಾಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಯಾವ ಗೊತ್ತಾಗಿರ್ಬೋದು ದೇವ್ರ ಭೂಲೋಕದಿಂದ ಮನುಷ್ಯರ ನಡುವೆ ಪ್ರಾಮಿಸ್ ಮಾಡ್ತಾ 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 ಇರ್ಬೇಕ್ರೆ ಇನ್ನೊಂದು ಏನಂದ್ರೆ ಈ ಪ್ರಾಮಿಸ್ ಎಲ್ಲ ಯಾರ ಮುಖಾಂತರ ಮಾಡ್ಸಿದ್ರು ನೋಡಿದ್ರೆ ಕ್ರೈಸ್ಟ್ ಮುಖಾಂತರ ಪ್ರತಿಯೊಂದು ಸತಿಗೂ ದೇವ್ರ ಸೈನ್ಯ ಅಂತ ದೂತನ ಬಂದು ಮಾತಾಡ್ಬೇಕ್ರೆ ಕ್ರೈಸ್ಟ್ ಬಂದು ಮಾತಾಡೋದು ಸೊ ಏನಾಗಿರ್ಬೇಕು ದೇವ್ರ ಪರವಾಗಿ ಮಾತಾಡಿ ಮಾತಾಡಿ ದೇವ್ರ ಮೈಂಡ್ ಏನಾಗಿರ್ಬೇಕು ಅರ್ಥ ಆಗಿರ್ಬೇಕು ಸ್ವಲ್ಪ ಅದೇ ನೋಡ್ಬೇಕಾದ್ರೆ ಇವಾಗ ಅವ್ನ ಕುತೂಹಲ ಏನಿತ್ತು ಅಂದ್ರೆ ಓ ಈ ಒಂದು ಜವಾಬ್ದಾರಿ ನಾನೇ ಮಾಡ್ಬೇಕು ತಗೊಬೇಕು ಅಂತ ಏನಾಯ್ತು ಅವ್ರು ಕುತೂಹಲ ಇರೋದ್ರಿಂದ ಏನ್ ಮಾಡ್ದು ದೇವ್ರ ಆಡಿ ಬೈಬಲ್ ಹೇಳಿದಂತ ವಚನ ಮುಖಾಂತರ ದೇವ್ರ ಮನಸ್ಸು ದೇವ್ರ ಫೀಲಿಂಗ್ಸ್ ಎಲ್ಲ ಮಾಡ್ದಿವಲ್ಲ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿರ್ಬೇಕಲ್ಲ ಆಮೇಲೆ ಕ್ರೈಸ್ಟ್ ಭೂಲೋಕಕ್ಕೆ ಬರ್ಬೇಕಾದ್ರೆ ಆಲ್ರೆಡಿ ಮೈಂಡ್ ಏನಾಗಿತ್ತು ಇವ್ರಿಗಿತ್ತು ಆದ್ರೆ ಆ ಪದವಿನ ಕೊಡ್ಬೇಕು ಆ ಪದವಿನ ಹೊಂದ್ಬೇಕು ಅಂತ ಆಸೆ ಏನಾಗಿರ್ಲಿಲ್ಲ ಇವ್ರಿಗೆ ಇವ್ರಿಗೆ ಇರ್ಲಿಲ್ಲ ಅದು ದೇವ್ರ ಬೈಂಡಲ್ಲಿ ಇತ್ತು ನಾವು ದೇವ್ರು ಕೊಡ್ತೀನಿ ಅಂತ ಇದ್ರು ಸರಿ ಕ್ರೈಸ್ಟ್ ಇದೇ ಟಾರ್ಗೆಟ್ ಇರಲಿಲ್ಲ ಅದರ ನನಗೆ ದೇವ್ರ ಸಿದ್ಧ ಮಾಡ್ಬೇಕು ದೇವ್ರು ನಂಗೆ ಏನ್ ರಿವಾರ್ಡ್ ಕೊಡ್ತಾರೆ ಓಕೆ ಏನ್ ರಿವಾರ್ಡು ನನಗೆ ಫಸ್ಟ್ ಇದ್ದಂತ ಒಂದು ಪೊಸಿಷನ್ ಕೊಡೋದ್ರೆ ಸಾಕು ಅದಕ್ಕೆ ನೀನ್ ಏನ್ ಪೊಸಿಷನ್ ಯೋಚನೆ ಮಾಡಿ ಅವ್ರು ಯಾವತ್ತೂ ದೇವ್ರಿಗೆ ಈಕ್ವಲ್ ಆಗಿರ್ಲಿ ಅಂತ ಕೇಳ್ಕೊಡಿಲ್ಲ ಆದ್ರೂ ಕೂಡ ದೇವ್ರು ಈಕ್ವಲ್ ಆಗಿ ಇಟ್ಟಿದ್ರು ಉಂಗ್ಲಿ ಒನ್ ಡಿಫ್ರೆನ್ಸ್ ಏನಂದ್ರೆ ನೇಚರ್ ಮಾತ್ರ ಇದೆ ಡಿಫ್ರೆನ್ಸ್ ಅಷ್ಟೇ ಹೊರತು ಮಿಕ್ಕಿದೆಲ್ಲ ಏಕು ಯೇಸು ಕ್ರಿಸ್ತನ ದೇವ್ರಿಗೆಲ್ಲ ಒಂದೇ ರೀತಿ ಸೇಮ್ ಯಾಕಂದ್ರೆ ದೇವ್ರು ಏನೋ ಸೃಷ್ಟಿ ಮಾಡ್ಬೇಕು ಯಾರ ಮುಖಾಂತರ ಮಾಡೋರು ಏನಪ್ಪ ಎಲ್ಲಾ ಕೆಲ್ಸಕ್ಕೂ ಫಸ್ಟ್ ಯಾರೋ ಎಲ್ಲಾ ಇವ್ರಿಗೂ ವರಸದಾರ ಯಾರೋ ಇನ್ನೇನ್ ಬೇಕು ಇನ್ನೇನು ಬೇಕಾಗಿಲ್ಲ ಇನ್ನೇನು ಒಂದೇ ಒಂದು ಅಂದ್ರೆ ಇವ್ರಿಗಿರಂತ ಅಮರತ್ವ ಜೀವ ಯಾರಿಗಿಲ್ಲ ಸರಿ ಯೇಸು ಕ್ರಿಸ್ತನ ಭಯ ಆಯ್ತಾ ಓ ಅಮರತ್ವ ಅಂತೇನೋ ಭಯ ಆಯ್ತಾನೆ ಇಲ್ಲ ಯಾಕಂದ್ರೆ ಅವಿದ್ಯತೆ ನಡ್ಕೊಂಡಿರ್ತಾನೆ ಮರಣದ ಭಯ ಸೊ ಅವಿದ್ಯತೆ ನಡ್ಕೊಂಡಿದ್ರೆ ಇವ್ರಿಗೆ ಭಯನೂ ಇಲ್ಲ ಹಂಗಿರ್ಬೇಕಾದ್ರೆ ದೇವ್ರ ಹತ್ರ ಆ ಒಂದು ನೇಚರ್ ಪಡ್ಕೊಬೇಕು ಅಂದ್ಬಿಟ್ಟು ಕೂಡ ಏನಿಲ್ಲ ಅವ್ರಿಗೆ ಆಸೆ ಇರ್ಲಿಲ್ಲ ಸೊ ಅದನ್ನ ನೋಡ್ಬೇಕಾದ್ರೆ ಕ್ರೈಸ್ಟ್ಗೆ ಆ ಒಂದು ಮೈಂಡೇ ಫಸ್ಟ್ ಏನಾಗಿಲ್ಲ ಫಿಕ್ಸ್ ಆಗಿಲ್ಲ ಅವ್ರಿಗೇನಾಯ್ತಂದ್ರೆ ದೇವ್ರು ಇಷ್ಟೆಲ್ಲ ಮಾಡಲ್ಲ ದೇವ್ರಿಗೆ ಸಂತೋಷ ಪಡ್ಕೊಂಡು ದೇವ್ರಿಗೆ ಪ್ಲೀಸಿಂಗ್ ಆಗಿ ಮೆಚ್ಚುಗೆ ತರ ನಡಿಬೇಕು ಅಂತ ತಿಂದಿದ್ದು ಆಮೇಲೆ ಇನ್ನೊಂದೇನಂದ್ರೆ ಇವಾಗ ನೋಡಿ ನಮಗೂ ಕೂಡ ನಮ್ಗೆ ಇವಾಗ ದೇವ್ರ ಪ್ಲಾನ್ ನಮ್ಗೆ ಹೆಂಗ್ ಗೊತ್ತಾಗಿದೆ ಸತ್ಯವೇದ ಮುಖಾಂತರ ಇಷ್ಟು ದಿನ ಗೊತ್ತಾಯ್ತಾ
ಇಲ್ಲ ಯಾಕಂದ್ರೆ ಇವಾಗ ಸತ್ಯವೇದ ನಮ್ಗೆ ಕ್ಲಿಯರ್ ಓಪನ್ ಆಗ್ತಿರೋ ಏನಾಗ್ತದೆ ಇನ್ನ ದೇವರ ಆಲೋಚನೆಗಳು ದೇವರ ಆಳವಾಗಿರುವಂತ ಒಂದು ಪ್ಲಾನ್ ಗಳು ನಮ್ಗೆ ಗೊತ್ತಾಗ್ತಿರೋ ಏನಾಗ್ತದೆ ನಮ್ಗೆ ಇನ್ನ ದೇವ್ರಿಗೆ ಕ್ಲಿಯರ್ ಆಗಿರುತ್ತೆ ಕ್ಲಾರಿಟಿ ಬರ್ತಾ ಇದೆ ಸರಾ ಅದೇ ನಮಗೂ ಯೇಸು ಕ್ರಿಸ್ತನ ಡಿಫರೆನ್ಸ್ ಇದೆ ಇವಾಗ ನಮಗೆ 10% ಬರ್ಬೋದು ಯೇಸು ಕ್ರಿಸ್ತನ ಏನಾದ್ರು 90% ಬಂದಿರ್ಬೋದು ಅವಾಗ ಇನ್ನೊಂದು ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತಗೊಂಡ್ಬೇಕಾದ್ರೆ ಪರಿಶುದ್ಧಾತ್ಮ ಬಂತು ಆಕಾಶಗಳು ತೆರೀತು ಅಂತ ಹೇಳ್ತಲ್ಲ ಅವಾಗ ಏನಾಗಿರ್ಬೋದು ದೇವರ ಒಂದು ಕೃಪೆಯಿಂದ ಇನ್ನ ಆಳವಾಗಿರುವಂತ ವಿಚಾರಗಳು ಏನಬೇಕು ಯೇಸು ಕ್ರಿಸ್ತನಿಗೆ ಸ್ಪಷ್ಟವಾಗಿ ಏನಾಗಿರ್ಬೇಕು ಅರ್ಥ ಆಗಿರ್ಬೇಕು ಆ ರಿಸ್ಕ್ ಏನು ಆ ಜವಾಬ್ದಾರಿ ಏನು ಅದೆಲ್ಲ ಫುಲ್ ಇಂಟ್ರಿಕೇಟ್ ಆಗಿರುತ್ತೆ ಇಂಟರ್ನಲ್ ಮ್ಯಾಟರ್ಸ್ ಏನಾಗಿರ್ಬೇಕು ಕ್ರೈಸ್ಟ್ಗೆ ಅರ್ಥ ಆಗಿರ್ತಾರೆ ಸರಿ ನೋಡ್ಬೇಕು ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅದನ್ನ ಕಂಪ್ಲೀಟ್ ಆಗಿ ಅವ್ರು ಮಾಡಿರ್ತಾರೆ ಅದರ ಸದ್ಗೆ ಫಿಲಿಪೀನ್ಸ್ ಹೇಳ್ತಲ್ಲ ಸೆಕೆಂಡ್ ಚಾಪ್ಟರ್ ಅಲ್ಲಿ ಯೇಸು ಕ್ರಿಸ್ತ ಅಂತ ಮನಸ್ಸು ನಿಮ್ಮಲ್ಲಿ ಕೂಡ ಇರಲಿ ಅವರು ದೇವರಿಗೆ ಸರಿ ಸಮಾನ ಆಗಿದ್ರು ಸರಿ ಆ ಮೂಲ್ಯ ಪದವಿನ ಬಿಡಲಿಲ್ಲ ಅಂತ ಎಣಿಸ್ಲಿಲ್ಲ ಆ ಮನುಷ್ಯನ ಏನಂದ್ರೆ ದೇವರ ಸದರಿ ಸಮಾನ ಆಗಿದ್ರು ಸರಿ ಮನುಷ್ಯ ರೂಪ ಅಂದ್ರೆ ದಾಸ ರೂಪ ತಗೊಂಡು ಏನ್ ಮಾಡುತ್ತೆ ಅವರು ಧರಿಸ್ಕೊಂಡು ಮನುಷ್ಯನ ಸದೃಶನಾಗಿ ಮಾಡೋಣ ಅಂದ್ರು ಅಂತ ಹೇಳ್ತಾರಲ್ಲ ಅದರ ಸೊ ಅದು ಈಕ್ವಲ್ ಆಗಿ ಮಾಡ್ಬೇಕು ಅದಕ್ಕೆ ನೆಸೆಸರಿ ಇಲ್ಲ ಅದು ಕೂಡ ಮಾಡ್ದು ಅಂತ ಹೇಳ್ತಾರಲ್ಲ ಅಂದ್ರೆ ಅವ್ನು ತಗ್ಗಿಸ್ಕೊಂಡ ಅವ್ನ ಕ್ಯಾರೆಕ್ಟರ್ ಅದರ ಸೊ ಈ ರೀತಿ ಏನಾಗಿರ್ಬೇಕು ಯೇಸು ಕ್ರಿಸ್ತನಿಗೆ ಇರ್ಬೇಕು ಅವ್ರು ರಿವೀಲ್ ಆಗಿರ್ಬೇಕು ಅಂದ್ರ ಹಾಗೆ ಇನ್ನೊಂದು ನೋಡ್ರಿ ಇದ್ರಿ ಇದ್ರಲ್ಲಿ ಏನ್ ಪಾಯಿಂಟ್ ನಾವು ಅಬ್ಸರ್ವ್ ಮಾಡ್ಕೋದಂದ್ರೆ ದೇವರಿಗೆ ಯಾರ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ನೋಡಿದ್ದೀನಿ ತನ್ನ ದೂತ್ರಗಳ ಮೇಲೆ ನಮ್ದೇ ಇರೋಂತ ದೇವರು ಬೈಬಲ್ ಹೇಳ್ತಾರಲ್ಲ ತನ್ನ ದೂತ್ರಗಳ ಮುಖ ಏನಿಲ್ಲ ಅವ್ರಿಗೆ ವಿಶ್ವಾಸ ಇಲ್ಲ ಆಕಾಶ ಕೂಡ ಆತನ ದೃಷ್ಟಿಯಲ್ಲಿ ನಿರ್ಮಲವಾಗಿರೋದು ಅಂತ ಸಂಗಿರ್ಬೇಕು ದೇವರು ಅದನ್ನ ಬಿಟ್ಟರೆ ನಂಬೋದು ಯಾರನ್ನ ಅಂತಂದ್ರೆ ನಮ್ಮನ್ನ ಅಂದ್ರೆ ಮನುಷ್ಯನ ಅದೇ ಎಂತ ಮನುಷ್ಯನ ಪಾಪದಲ್ಲಿ ಬಿದ್ದಿರಂತ ಮನುಷ್ಯನ ನಂಬ್ತಾರೆ ಅಂತಂದ್ರೆ ದೇವ್ರು ಎಂತ ಒಂದು ದೇವ್ರು ಎಂತ ಒಂದು ಗುಣ ಅವ್ರದ್ದು ಅಂದ್ರೆ ನಂಬಿ ನಮ್ಮಂತವ್ರಿಗೊಂದು ಒಂದು ಚಾನ್ಸ್ ಕೊಡ್ತಾರೆ ಅಂದ್ರೆ ಎ ಗ್ರೇಟ್ ಅಂದ್ರೆ ಯಾರೋ ಬಂದ್ಬಿಟ್ಟು ಬಿದ್ದೋಗಿರೋಂಗೆ ಏನು ಕೆಲಸಕ್ಕೆ ಬರ್ತಾರೋ ಯಾರು ಕೆಲಸಕ್ಕೆ ಸೇರಿಸ್ಕೊಂತಾರೆ ಇಲ್ಲ ಹಂಗೆ ದೇವ್ರೊಂದು ಗ್ರೇಟ್ ಆಪರ್ಚುನಿಟಿ ಕೊಡ್ತಾನೆ ಇರುತ್ತೆ ದೇವ್ರಿಗೆ ತುಂಬಾ ಗ್ರೇಟ್ಫುಲ್ ಆಗಿರ್ಬೋದು ಅದನ್ನ ಅದ್ಕೇ ಹೇಳ್ತಾರೆ ಬಿಡ್ತಾರೆ ಸರಿ ನಿಮ್ ಕಡೆ ಹೇಳ್ಬೇಕು ಹೇಳ್ತಾರೆ ಕಾನ್ಸಿಕ್ರೇಷನ್ ಇಸ್ ದ ಬೆಸ್ಟ್ ಡಿಸಿಷನ್ ಎ ಮ್ಯಾನ್ ಕ್ಯಾನ್ ಟೇಕ್ ಇಸ್ ಇಸ್ ಲೈಫ್ ಅಂತ ಹೇಳ್ತಾರೆ ಅದರ ಒಳ್ಳೆ ಡಿಸಿಷನ್ ಇವ ನಮಗೆ ಪ್ರೈಸ್ ಇಟ್ಟಿಲ್ಲ ಅಂತ ಸರಿ ದೇವರು ನಮ್ಗೆ ಕಂಪ್ಲೀಟ್ ಆಗಿ ನಾಶ ಮಾಡಿದ್ ದಿಸ್ ಲೈಫ್ ಎಷ್ಟೇ ಇವತ್ತೆ ಎಂಡು ಇನ್ನೇನಿಲ್ಲ ಲೈಫ್ ಅಮ್ಮ ಏನ್ ಲೈಫ್ ಇಲ್ಲ ಅಂತ ಸರಿ ನಮ್ಮ ಜೀವನ ಸಂಪೂರ್ಣವಾಗಿ ದೇವರ ಅರ್ಪಿಸಲು ತಪ್ಪೇ ಇಲ್ಲ ಅಂತ ಅಂತಾರೆ ಆದ್ರೆ ದೇವ್ರಂಗ್ ಮಾಡಿಲ್ವಂತೆ ದೇವ್ರ ಏನ್ ಮಾಡಾರೆ ಜೀವನ ಅರ್ಪಿಸಿದ್ರೆ ನಿಮ್ಗೆ ಏನ್ ಕೊಡ್ತೀನಿ ಹೇಳೋರೆ ಒಂದ್ ರಿವಾರ್ಡ್ ಒಂದು ಪ್ರೈಸ್ ಅಂತ ಕೊಡ್ತೀನಿ ಹಂಗಿರ್ಬೇಕು ನಾವು ಇನ್ನ ಎಷ್ಟು ಒಂದು ಗ್ರೇಟ್ಫುಲ್ ಆಗಿರ್ಬೇಕು ಇನ್ನ ಎಷ್ಟು ಎಚ್ಚೆತ್ತಾಗಿ ಮಾಡ್ತಾವ ಕಾನ್ಸಿಕ್ರೇಷನ್ ಮಾಡಿ ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು ಅಂತ ಹೇಳ್ತಾರೆ ಸರ ಸದ್ಗೆ ಏನ್ ಮಾಡಿದ್ರೆ ಇವೆಲ್ಲ ಏನ್ ಮಾಡಿದ್ರು ಕಳೆದ ವಾರ ಒಂದು ಪಾಯಿಂಟ್ಸ್ ಕಂಡು ನೋಡಿದ್ರೆ ಅದರ ಇವರ ಏನ್ ಮಾಡೋದು ನಾವು ಹಂಗೆ ಕಂಟಿನ್ಯೂ ಮಾಡೋಣ ಇಲ್ಲಿ ಅಂದ್ರೆ ಪೇಜ್ ನಂಬರ್ 66 ಫಸ್ಟ್ ಪ್ಯಾರಾಗ್ರಾಫ್ ಇಂಗ್ಲಿಷ್ ಅಲ್ಲಿ ತಮಿಳಲ್ಲಿ ತಮಿಳ್ ಇಲ್ಲ ಕಾರಣ ಗೊತ್ತೀರಾ ಓರಿ ಕಾರ್ತಿ ಆದರೆ ಮುಂದುವರೆದು ತಂದೆಯು ತನ್ನಲ್ಲಿ ಅಲ್ಲಿದ್ದರು ಕರೆಕ್ಟ್ ಅದೇ ಆದರೆ ಮುಂದುವರೆದು ತಂದೆಯು ತನ್ನಲ್ಲಿ ಉದ್ದೇಶಿಸಿದ ಏನೆಂದರೆ ನೂತನ ಸೃಷ್ಟಿಯು ಒಬ್ಬ ವ್ಯಕ್ತಿಯನ್ನು ಮಾತ್ರ ಒಳಗೊಂಡಿರಬಾರದು ಆದರೆ ಆತನಿಗೆ ಸಹೋದರರುಗಳು ಇರಬೇಕೆಂದು ಈ ಸಹೋದರರುಗಳು ಯಾರಾಗಿರಬೇಕು ಇವರನ್ನು ಯಾವ ವರ್ಗದಿಂದ ಆರಿಸಿಕೊಳ್ಳಬೇಕು ಕೆರೆಬಿರಿಯರಿಂದಲೋ ಸೆಲೆಫಿಯರಿಂದಲೋ ದೇವ ದೂತರುಗಳಿಂದಲೋ ಅವರು ಪ್ಲಾನ್ ಅಲ್ಲಿ ಇನ್ನೊಂದ್ ಏನ್ ಥಿಂಕ್ ಮಾಡಿದ್ರು ಅಂತಂದ್ರೆ ಈ ಒಂದು ಡಿವೈನ್ ನೇಚರ್ ಅಲ್ಲಿ ಬರೀ ಕ್ರೈಸ್ಟ್ ಮಾತ್ರ ಅಲ್ಲಪ್ಪ ಕ್ರೈಸ್ಟ್ ಜೊತೆಗೆ ಏನಾಗಿರ್ಬೇಕು ಸೋದರಗಳು ಕೂಡ ಇರಬೇಕು ಅಂತ ಮಾಡಿದ್ರೆ ಡಿಸೈಡ್ ಮಾಡಿದ್ರು ಇವಾಗ ನೋಡ್ಬೇಕು ದೇವ್ರ ಈ ತರ ಥಿಂಕ್ ಮಾಡ್ಬೇಕು ಈ ತರ ಪ್ಲಾನ್ ಮಾಡ್ಬೇಕು ಅದೇನಿಲ್ಲ ಅವಶ್ಯಕತೆನೇ ಇಲ್ಲ ಅಂದ್ರೆ ಏನ್ ನೆಸೆಸರಿ ಇದೆ ಇವಾಗ ದೇವ್ರ ಬಿಟ್ಟು ಒಂದು ಪ್ಲಾನ್ ಒಂದು ಫ್ಯಾಮಿಲಿ ಇರಬೇಕು ಆ ಫ್ಯಾಮಿಲಿಯಲ್ಲಿ ಕ್ರೈಸ್ಟ್ ಇರ್ಬೇಕು ಅಂದ್ರೆ ಓಕೆ ಅಂದ್ರೆ ಅದ್ರಲ್ಲಿ ಒಂದು ಸೋದರ ಇರ್ಬೇಕು ಅಂತ ಅಂದ್ಕೊಂಡ ಏನ್ರಿ ಅದ್ ನೆಸೆಸರಿ ಏನ್ ಬಂತು ಅವಶ್ಯಕತೆ ಏನ್ ಬಂತು ಈ ರಿಸ್ಕ್ ತೊಡಂತ ಅವಶ್ಯಕತೆ ಏನ್ ಬಂತು ವ್ಯವಸ್ಥೆ ಮಾಡಿದ್ದೀನಿ ಆಡೇ ಏನ್ ಮಾಡೋದು ದೇವ್ರ ಈ ತರ ಒಂದು ಪ್ಲಾನ್ ಮಾಡೋರೆ ಅದರ ಕ್ರೈಸ್ಟ್ನ ಮಾಡಿದ್ರು ಕ್ರೈಸ್ಟ್ ಮುಖಾಂತರ ಯಾರನ್ನ ಮಾಡಿದ್ರು ಫಸ್ಟ್ ಅಲ್ಲಿ ಲೂಸಿಫರ್ನ ಮಾಡಿದ್ರು ಅಲ್ಲೇ ಅವ್ರ ಫ್ಯಾಮಿಲಿ ಆಯ್ತಲ್ಲ ಅದ ಮುಖಾಂತರ ಕಿರುಬನ್ಸು ಸೆರಾಫಿಮ್ಸ್ ಎಲ್ಲ ಆಯ್ತು ಫ್ಯಾಮಿಲಿ ಆಯ್ತಲ್ಲ ಇವಾಗ ಅಲ್ಲೇ ಒಂದು ಫ್ಯಾಮಿಲಿ ಇರ್ಬೇಕು ಸಪ್ರೇಟ್ ಆಗಿ ಇವರ ಒಂದು ಒಂದು ನೇಚರಲ್ಲೇ ಒಂದು ಫ್ಯಾಮಿಲಿ ಇರ್ಬೇಕು ಅಂತ ಥಿಂಕ್ ಮಾಡೋದ ಅವಶ್ಯಕತೆ ಏನ್ ಬಂತು ಇದು ಥಿಂಕ್ ಮಾಡಿದಿರೋದು ಕೂಡ ದೇವ್ರನ್ನ ಯಾರು ಕೇಳ್ತಾರನ್ನ ಇರ್ಲಿಲ್ಲ ಕೇಟ ಯಾಕಂದ್ರೆ ನೀವು ಒಬ್ಬನೇ ಇದೆಯಾ ನೇಚರ್ ಅಲ್ಲಿ ನಮ್ದು ಕೂಡ ಏನ್ ಮಾಡೋದು ಸೇರಿಸ್ಕೊಂಡು ನಮ್ದು ಯಾರು ಕೇಳೋರು ಇರ್ತಾ ಇರಲ್ಲ ಯಾಕಂದ್ರೆ ಆ ಥಾಟ್ಸ್ಗಳು ಯಾರಿಗೂ ಏನಾಗ್ತಾ ಇರಲ್ಲ ಬಟ್ ಹಂಗಂದ್ರೆ ದೇವ್ರು ಇದು ಏನಕ್ಕೆ ಮಾಡಂದ್ರೆ ದೇವ್ರ ತಂದಿತ್ತೆ ಅಂತ ಪ್ರೀತಿ ಅದಕ್ಕೆ ಹೇಳ್ತಾರಲ್ಲ ನಾ ದೇವ್ರು ನಮ್ಮಲ್ಲಿ ಎಷ್ಟೋ ಪ್ರೀತಿ ಏನ್ ಮಾಡೋರೆ ಇಟ್ಟವ್ರೆ ಅಂತ ಅಂದ್ಬಿಟ್ಟು ಅದ್ರ ಅದ್ ನೋಡ್ಬೇಕಾದ್ರೆ ಇನ್ನೊಂದ್ ಕಡೆ ಹೇಳ್ತಾರೆ ಯಾಕಂದ್ರೆ ಏನಂದ್ರೆ ಪಾಪಿಗಳಾಗಿರ್ಬೇಕು ಕೂಡ ದೇವ್ರೇ ಮಾಡೋದು ನಮ್ಗೆ ಕ್ರಿಸ್ತನ ಬಲಿಯಾಗಿ ಕೊಟ್ರು ಅಂತಂದ್ರೆ ಅದ್ ನೋಡ್ಬೇಕಾದ್ರೆ ಏನ್ರಿ ಅದು ಒಂದು ದೇವ್ರಿಗಿರೋಂತ ಒಂದು ಅದ್ಭುತವಂತ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಹೇಳ್ತಾರೆ ಸರಿ ಈ ಒಂದು ಗ್ರೂಪ್ ಆಫ್ ಸಹೋದರಗಳು ಯಾರಿರ್ಬೋದು ಒಂದ್ ಲ್ಯಾಕ್ ಪಡಿಬೋದು ಯಾರು ಕೊಡ್ಬೋದು ಅಂತ ಒಂದು ಕ್ವಶನ್ ಆಗ್ತಾರಲ್ಲ ಏನಂದ್ರೆ ಈ 144,000 ಯಾರಿಂದ ಆರಿಸ್ಕೊಬೋದು ಕಿರುಬಿನ ಆರಿಸ್ಕೊಬೋದಾ ಸೆರಾಫಿಮ್ಸ್ ಇಂದ ಆರಿಸ್ಕೊಬೋದಾ ಅಥವಾ ಮಿಕ್ಕಿದ ಎಲ್ಲಾ ದೂತಗಳಿಂದ ಇವ್ನ ಆರಿಸ್ಕೊಬೋದಾ ಅಥವಾ ಮನುಷ್ಯರಲ್ಲಿ ಮಾತ್ರ ಆರಿಸ್ಕೊಬೋದಾ ಅಂತ ಒಂದು ಕ್ವಶನ್ ಆಗ್ತಾರೆ ಇವಾಗ ಯಾರಿಂದ ಆರಿಸ್ಕೊಬೋದು ಯಾಕೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ದೇವತೆಗಳು ಬಿದ್ದವರೆ ಅವ್ರಿಗೂ ಚಾನ್ಸ್ ಕೊಡ್ಬೋದಲ್ಲ
ನೋಡಿ ಹೇಳ್ತಾರೆ, ನೆಕ್ಸ್ಟ್ ಹೇಳ್ತಾರೆ ಪಾಯಿಂಟ್ ಓದಿ ಅಂತೀರಿ. ಯಾವುದೇ ವರ್ಗದಿಂದಾಗಲಿ ಅವರನ್ನು ಏಕೆ ಕಮಗನನ್ನು ಒಳಪಡಿಸಿದ, ಹಾಗೆ ಅದೇ ಪರೀಕ್ಷೆಗಳಿಗೆ ಒಳಪಡಿಸಬೇಕು. ನೋಡ್ರ ಯಾರು ಬೇಕೋ ಸರಿಕೊಳ್ಬಾರ್ದು, ನೋ ಚಾನ್ಸ್, ಸಾರಿ ನೋ ಪ್ರಾಬ್ಲಮ್ ಅದರ. ಆದ್ರೆ ಒಂದು ಕಂಡೀಷನ್ ಏನಂದ್ರೆ ಎಲ್ಲಾರ್ಗು ಸೇಮ್ ಟೆಸ್ಟ್ ಆಗ್ಬೇಕು. ಏನ್ ಟೆಸ್ಟ್? ಇವಾಗ ಕ್ರೈಸ್ಟ್ಗೆ ಆಯ್ತು ನೋಡಿ ಟೆಸ್ಟ್ಗಳು, ಏನೋ ಟೆಸ್ಟ್ ಅಂಟು ಫೇತ್ಫುಲ್ನೆಸ್, ಮರಣದವರೆಗೂ ನಂಬಿಕಸ್ತಾಗಿರೋಂಥ ಒಂದು ಪರೀಕ್ಷೆ ಏನಾಗಬೇಕು ಇವಾಗ ಆಗ್ಬೇಕು. ಇದು ಯಾರು ಬೇಕು ಕೊಡೋಣ, ಕೆರೂಬಿಯಮ್ಸ್ ಕೊಡ್ತೀರಾ ಕೊಡ್ಬಿಡಿ, ಅಂದ್ರೆ ದೂತರುಗಳು ಕೊಡ್ತೀರಾ, ಬಿದ್ದೋಗಿರೋ ದೂತ್ರು ಕೊಡ್ತೀರಾ ಕೊಡ್ರಿ, ನೋ ಇಶ್ಯೂಸ್ ಅಂದ್ರೆ. ಆದ್ರೆ ಏನಾಗಿರ್ಬೇಕು ಅವ್ರು ಮರಣದವರೆಗೂ ನಂಬಿಕಸ್ತಾಗಿರ್ಬೇಕು. ಆಮೇಲೆ ಕ್ರಿಸ್ತಂತರ ಕಷ್ಟ ಸಂಕಟಗಳನ್ನು ಅನುಭವಿಸಿ ಆ ಅನುಭವಗಳಲ್ಲಿ ದೇವ್ರಿಗೇನಾಗಬೇಕು ವಿಧೇಯತೆನ ನೋಡಿಸ್ಬೇಕು. ಅದರ ಸರಿ, ಇವಾಗ ಏನ್ ಮಾಡೋಣ, ಇದು ದೂತ್ರಲ್ಲಿ ಸೂಟಪಡ್ತದ ಅಂತ ನೋಡೋಣ. ನೆಕ್ಸ್ಟ್ ಹೇಳ್ತೇವೆ ಪಾಯಿಂಟ್. ಯಾಕಂದ್ರೆ ಅವರು ಸಹ ಆತನ ಮಹಿಮೆಯಲ್ಲಿ ಗೌರವ ಮತ್ತು ನಿಲ್ಲಯತ್ವಗಳಲ್ಲಿ ಪಾಲುದಾರರಾಗಬೇಕು. ಆತನಿಗೆ ನೀಡಿದ ಪರೀಕ್ಷೆ ಯಾವುದೆಂದರೆ ಮರಣವನ್ನಾದರೂ ಅಲ್ಲರ ಮನುಷ್ಯನಿಗೆ ಏನಕ್ಕೆ ತುಂಬಾ ಭಯ ಅಂತಂದ್ರೆ ಮರಣ ಅಂದ್ರೆ ಭಯ. ನೋಡಿ ಹೀಬ್ರೂಸ್ 2:14 ನೋಡಿ, ಹೀಬ್ರೂಸ್ 2:14 ಎಬ್ರಿಯರು 2:14 ನೋಡ್ರ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನವೆಲ್ಲ ನೋಡ್ರ ಜೀವಮಾನವೆಲ್ಲ ದಾಸತ್ವದಲ್ಲಿರೋ ಜನಗಳು ಏನಕಪ್ಪ ಏನ್ ಭಯ, ಮರಣ ಭಯ. ಇವಾಗ ಸಾಹಿತ್ಯದಿಂದ ಭಯನೇ ಇಲ್ಲ ಅಂದ್ರೆ ಹೆಂಗಿರ್ತದೆ ಯೋಚನೆ ಮಾಡ್ರಿ. ಇವಾಗ ಸಾಹಿತ್ಯದಿಂದ ಭಯ ಇರೋದ್ರ ರೋಡಲ್ಲಿ ಅಂಸಾಕವ್ರೆ ಮೆತ್ತಿಗೆ ಹೋಗಪ್ಪ ಪುಣ್ಯ ಅಂತ ಅಂತ ಅದರ ಸಾಹಿತ್ಯದಿಂದ ಭಯನೇ ಇಲ್ಲ ಹೆಂಗಿರ್ಬೇಕು, ಎಷ್ಟು ವೇಗವಾಗಿ ಹೋಗ್ಬೋದು, ಎಷ್ಟು ಒಂದು ಕೆಟ್ಟತನ ಮಾಡ್ಬೋದು ಅಂದ್ರ. ಇವಾಗ ಏನಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಕಾಯಿಲೆ ಬಂದ್ರೆ ಸತ್ತೋಗ್ಬಿಡ್ತೀನಿ ಹಿಂಗೆ ಬಿಟ್ರೆ ಅಂತ ಅಂತಂದ್ರೆ ಇಲ್ಲ ಏನಾಗಿರೋದ, ಕಾಯಿಲೆ ಬಂದ್ರು ಏನಾಗಲ್ಲ ಅಂತಂದ್ರೆ ಮರಣ ಬಂದ್ರೆ ಏನಾಗಿರೋದು ಜನಗಳು ಧೈರ್ಯವಾಗಿ ಹೋದ್ರ. ಇವಾಗ ಹೊಟ್ಟೆಗೆ ಊಟ ತಿಂದ್ರೆ ಏನಕ್ಕೆ ಹೇಳಿ, ಹೊಟ್ಟೆ ಹಸಿವಾಗ್ತಾರೆ, ತಿಂದ್ರೆ ವೀಕ್ ಆಗ್ಬಿಡ್ತೀರಿ, ಸುಸ್ತಾಗ್ಬಿಡ್ತೀರಿ, ಕೊನೆಗೆ ಸತ್ತೋಗ್ಬಿಡ್ತೀನಿ ಅಂತ ಭಯ. ಅದಕ್ಕೆ ತಾನೆ ಮನುಷ್ಯ ಮಾಡ್ದೋ ಕಳ್ತನ ಮಾಡ್ದ ಮೋಸ ಮಾಡ್ದೋ ಯೋಚನೆ ಮಾಡಿದ್ವಿ. ಈ ಒಂದೇ ಒಂದು ಫಿಯರ್, ಅತಿ ಗ್ರೇಟೆಸ್ಟ್ ಫಿಯರ್ ಮನುಷ್ಯಂಗೆ ಅಂದ್ರೆ ಭಯ. ಯಾವುದೋ ಭಯ, ಮರಣದ ಭಯ. ಇವಾಗ ಮರಣನ ಜಯಿಸ್ಬೇಕು ಅಂತಂದ್ರೆ ಇದೆಲ್ಲರ ಕೈಲು ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನ ಧೈರ್ಯವಾಗಿ ಮರಣನ ಫೇಸ್ ಮಾಡಿ ಮರಣನ ಎದುರಿಸ್ತೀನಿ ಅಂತ ಹೋಗೋದು ಜನಗಳು ಎಷ್ಟು ಜನ, ಸ್ವಲ್ಪ ಜನಗಳು ಮಾತ್ರ. ಅದೇ ನೋಡ್ಬೇಕ್ರೆ ಈ ಒಂದು ಕ್ಯಾಟಗರಿಯಲ್ಲಿ ಯಾರು ಬೇಕಾದ್ರೂ ಬಂದ್ರು ಸರಿ, ಅದೇ ಮಾಡೋಕೆ ಈ ಫಿಯರ್ ಅದೇ ಮಾಡೋಕೆ ಫಸ್ಟ್ ಓವರ್ಕಮ್ ಮಾಡ್ಬೇಕು. ಅದರ ಮರಣದ ಭಯ ಏನ್ ಮಾಡ್ಬೇಕು ಇವಾಗ ಜಯಿಸ್ಬೇಕು. ಅದರ ಮರಣದ ಭಯ ಜಯಿಸ್ಬೇಕು ಅಂದ್ರೆ ತಲೆಗಟ್ಟಿ ಟ್ರೈ ಮಾಡ್ಸಿರೋದ ಇಲ್ಲ, ಜೀವಂತವಾಗಿದ್ದು ಆ ಮರಣನ ಏನ್ ಮಾಡ್ಬೇಕು ಜಯಿಸ್ಬೇಕು. ಅದರ ಹೆಂಗೆ ಜೀವಂತವಾಗಿ, ಜೀವಂತವಾಗಿ ಇದ್ಕೊಂಡು ದಿನಾನಿತ್ಯ ಮಾಡ್ಬೇಕು. ಅದು ನಮ್ಮನ್ನ ಸಾಯಿಸಬಹುದು, ನಾವೇ ಸಾಯ್ಬೇಕು ಬಯಂಟ್ರಿಗೆ. ಅದರ ಅದನ್ನೇ ಏನ್ ಮಾಡೋದು ಜಯಿಸೋದು. ಅದ್ರ ಯೇಸು ಕ್ರಿಸ್ತ ಏನ್ ಮಾಡಿದ್ದು, ಅವರು ಸಾಯ್ತಾರ ನಿತ್ಯ ಜೀವ ಒಂದು ಆಯ್ತು, ಆರಾಮ್ ಇರ್ಬೋದು, ಮರಣಕ್ಕೆ ಇವ್ರ ಮೇಲೆ ಅಧಿಕಾರನೇ ಇಲ್ಲ. ಆದ್ರೆ ಏನ್ ಮಾಡುದು, ಇವರೇ ವಾಲಂಟಿಯರ್ಗೆ ಮರಣ ಹೊಂದಿರೋದ್ರಿಂದ ಮರಣಕ್ಕೆ ಇವ್ರ ಮೇಲೆ ಏನಾಗಿಲ್ಲ ಅಧಿಕಾರ ಇಲ್ಲ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡಬೇಕು, ಮರಣನ ಸೋಲ್ಸಬೇಕಾಯ್ತು. ಅಂದ್ರೆ ಆ ತರ ಒಂದು ಕ್ಯಾರೆಕ್ಟರ್ ಯಾರಿಗಿದೆಯೋ ಅಂತವ್ರಿಗೆ ಚಾನ್ಸ್. ಅದರ ಸರಿ, ಅದನ್ನ ನೆಕ್ಸ್ಟ್ ಹೇಳ್ತೇವೆ. ಆತನೊಂದಿಗೆ ನೂತನ ಸೃಷ್ಟಿಯಲ್ಲಿ ದೈವ ಸ್ವಭಾವದಲ್ಲಿ ಪಾಲುದಾರರಾಗುವ ಎಲ್ಲರೂ ಆತನ ಶೋಧನೆಗಳಲ್ಲಿ ಕ್ಷಮೆಯಲ್ಲಿ ಮತ್ತು ಪರೀಕ್ಷೆಗಳಲ್ಲಿ ಪಾಲುದಾರರಾಗಿ ನೋಡ್ರ ಶೋಧನೆಗಳಲ್ಲಿ ಕ್ಷಮೆಗಳಲ್ಲಿ ಏನಾಗಬೇಕು ಪಾಲುದಾರಾಗಬೇಕು, ಪರೀಕ್ಷೆಗಳಲ್ಲಿ ಪಾಲುದಾರಾಗಬೇಕು. ಅಂದ್ರೆ ದೇವರು ನಮಗೆ ಶೋಧನೆ ಕೊಡೋದು ಏನಕ್ಕೆ, ಆಮೇಲೆ ಏನ್ರಿ ಇನ್ನೇನ್ರಿ ಶೋಧನೆ ಮತ್ತೆ ಕ್ಷಮೆ. ಅದರ ಕ್ಷಮೆ ಯೇಸು ಕ್ರಿಸ್ತ ಏನಕ್ಕೆ ಕ್ಷಮೆ ತಗೋಬೇಕಾಯ್ತು, ಸಾಯ್ಬೇಕಾಯ್ತಾನೆ 3.5 ಹವರ್ಸ್ ಅಂತ ಸಾಯ್ತಿದ್ದೀರಿ ಅಷ್ಟೇ, ಬಿಟ್ಟ ಕಾನ್ಸಂಟ್ರೇಷನ್ ಮಾಡಿದೀನಿ ಬ್ಯಾಡ್ಮಿಂಟನ್ ನೋಡಿದೀನಿ ಆರಾಮಾಗಿ ಉರ್ಪಾಂಡಿ ಇವ್ರು ಏನ್ ಮಾಡೋದಾಯ್ತು ಮನೇಲಿ ಇರ್ಬೋದಾಯ್ತು. ಅದರ ಹೆಂಗೆ ಅಪ್ಪ ಏನ್ ಮಾಡೋದು, ಪಾಪ ಕಾರ್ ಬಿಟ್ಟು ಕೆಲಸ ಕೊಟ್ಟಿರೋ, ಸುಮ್ಮನೆ ಕೆಲಸ ಮಾಡ್ಕೊಂಡು ಶಾಂತವಾಗಿ ಸಮಾಧಾನ ಇಟ್ಕೊಂಡ್ಬಿಟ್ಟು ಎಲ್ಲರಿಗೂ ಬಂದವ್ರಿಗೆಲ್ಲ ಉಪದೇಶ ಮಾಡ್ತೀನಿ ಅಷ್ಟೇ. ನಿಮ್ ಪಾಂಡ್ ನೀವು ಅಲ್ಲೇ ಇರೇ, ನಮ್ಮ ಪಾಂಡ ಇಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ನಮ್ಮ ಇವ್ರಿಗೆ ಕೂತಿದ್ರೆ ಏನಾಗಿರೋದು, ಏನಾಗಿರೋದು ಅವ್ರ ಆನ್ಸರ್ ಕೊಡ್ಬೋದಾಗಿತ್ತು. ಏನು ಏನು ನಮ್ಗೇನು ನಷ್ಟ ಆಗ್ತಿಲ್ಲ, ದೇವ್ರು ಬೇಡ ಅಂತ ಹೇಳ್ತಾ ಇಲ್ಲ ಅಂದ್ರ. ಆದ್ರೆ ದೇವ್ರ ಮೇಲೆ ಇವ್ರು ಇಟ್ಟಿರೋಂತ ಪ್ರೀತಿನ ಹೆಂಗೆ ಪ್ರೂವ್ ಮಾಡ್ತಾ ಇದ್ರು, ಅಂದ್ರೆ ಹೆಂಗೆ ಪ್ರೂವ್ ಆಗ್ತಾ ಇತ್ತು ಅಂದ್ರೆ ಮೋಸ್ಟ್ಲಿ ಏನಾಗಿರೋದು, ಲಾಸ್ಟ್ ಮಿನಿಟಲ್ಲಿ ದೇವ್ರನ್ನ ಕೈ ಬಿಟ್ಟಾಗ ಏನಾಗಿರೋದು ಯೇಸು ಕ್ರಿಸ್ತನಿಗೆ. ಬಾಯಿನಲ್ಲಿ ಮಾತು ಬಂತು ಏನಂತ, ನನ್ನ ದೇವ್ರೇ ಅಂದ್ರೆ ಏನಕ್ಕೆ ಕೈ ಬಿಟ್ಟೆ ಅಂತ. ಇನ್ನೇನೇನೆಲ್ಲ ಬಂದಿರೋ ದೇವಸ್ಥಾನ ಮಾಡಿದ್ರು ಅಷ್ಟಿಗೆ ನಿನ್ಸ್ಬಿಟ್ರು ಕ್ರೈಸ್ಟ್. ಯಾಕಂದ್ರೆ ನೆಕ್ಸ್ಟ್ ಏನ್ ಮಾಡೋದು, ಬೈಬಲ್ ಥಿಂಕ್ ಮಾಡಿ ಅದು ಉತ್ತರ ಸಿಕ್ಕಿದ ಮೇಲೆ ದೇವ್ರಿಗೆ ಮಾಡೋ, ಈಗ ದೇವ್ರೇ ನಿನ್ ಚಿತ್ರದ ಪ್ರಕಾರ ನನ್ನ ಆತ್ಮ ಏನ್ ಮಾಡ್ತೀನಿ, ನನ್ನ ಜೀವವನ್ನು ನಿನ್ಗೆ ಒಪ್ಪಿಸ್ಕೊಂಡು ಒಪ್ಪಿಸ್ಬಿಟ್ರು. ಇಲ್ಲ ಅಂದ್ರೆ ಏನಾಗಿರೋದು, ಆ ಟೆಸ್ಟ್ ಅಲ್ಲಿ ಆ ಫೈನಲ್ ಆಗಿ ಬರೋಂತ ಟೆಸ್ಟ್ ಅಲ್ಲಿ ಪಾಸ್ ಆಗಿರೋರ
ಇಲ್ಲ ಅದಕ್ಕೆ ಹೇಳ್ಬೇಕು ಶ್ರಮೆಗಳು ಅಂತ. ಕ್ರಿಸ್ತನ್ ಏನ್ ಮಾಡಿದ್ರೆ ತಂದೆಯ ದೇವ್ರ ಗೋತ್ರ ಶ್ರಮೆಗಳೇ ಮಾಡೋದ್ರ ಅನುಭವಿಸಕ್ಕೆ ಬರ್ತು. ಅಂದ್ರೆ ಏಷ್ಯ 53 ಹೇಳ್ತಾರಲ್ಲ ಏನಂದ್ರೆ ಆತನ ಅನುಭವಿಸಿದಂತ ಒಂದು ಬಾಧೆಗಳ ಮುಖಾಂತರ ನಮ್ಗೇನಾಗಿದೆ ಒಂದು ಸುಶಾಂತಿ ಉಂಟಾಗಿದೆ. ಅವ್ರೇನ್ ಮಾಡಿದ್ರು ಬೇರೆಯವ್ರ ಕಷ್ಟ ಅರ್ಥ ಮಾಡ್ಕೊಂಡ್ಕೇನಾಯ್ತು ಸಹಾಯ ಆಯ್ತು ಬಿಡೋದು. ನಮ್ಗೆ ಏನಂದ್ರೆ ಇವೆಲ್ಲ ನಾವು ಮಾಡ್ಬೇಕಾದ ಕೆಲಸಗಳು ಅವರ ಅಂದ್ರೆ ಪ್ರತಿಯೊಬ್ಬರ ಜೀವಿತದಲ್ಲಿ ಏನಿರ್ಬೇಕು ಶ್ರಮೆ ಇರಬೇಕು. ಯಾರಿಗೋಸ್ಕರ? ಕ್ರಿಸ್ತನ್ ಗೋಸ್ಕರ. ರಿಸ್ಕ್ ಇರಬೇಕು, ಜವಾಬ್ದಾರಿ ತೊಗೊಂಡಂತ ಒಂದು ಮನುಷ್ಯನಾಗಿರ್ಬೇಕು. ಇವೆಲ್ಲ ದೇವ್ರು ಕೇಳ್ತಾರೆ ಅಂತಲ್ಲ, ಅದೇ ದೇವ್ರು ನಮ್ಗೆ ಎಲ್ಲೂ ಮಾಡುವಂತ ಹೇಳಿಲ್ಲ, ಮಾಡ್ಬೇಡ ಅಂತ ಕೂಡ ಹೇಳಿಲ್ಲ. ಅದೇ ಮಾಡೇನೇನಂದ್ರೆ ನಾವು ದೇವ್ರಿಗೆ ನೋಡ್ತಾ ಇದ್ರೆ ನಮ್ಮ ಒಂದು ಪ್ರೀತಿ ಮತ್ತೆ ನಮ್ಮ ಒಂದು ನಿಷ್ಠಾವಂತಿಕೆ ಇದ್ರಲ್ಲಿ ನಾವು ಏನ್ ಮಾಡ್ತಾ ಇದ್ರೆ ದೇವ್ರಿಗೋಸ್ಕರ ಇವೆಲ್ಲ ಮಾಡ್ತಾ ಇದ್ರಿ ಅಂತ. ಆಮೇಲೆ ಇನ್ನೊಂದು ಹೇಳ್ತಾರೆ ಹಿಂಸೆ. ಇವೆಲ್ಲ ನಾವು 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 ಜವಾಬ್ದಾರಿ ತಗೊಂಡು ರಿಸ್ಕ್ ತಗೊಂಡಾಗ ಏನಾಗುತ್ತೆ ನಮ್ಮ ಹಿಂಸೆಗಳೇನಾಗುತ್ತೋ ಬರುತ್ತೆ. ಆ ಹಿಂಸೆಗಳಲ್ಲಿ ಏನ್ ಮಾಡಕ್ ನಾವು ಇದನ್ನ ಸಹಿಸ್ಕೊಳೋದು ಏನ್ ಮಾಡಕ್ವ ಕಲಿಬೇಕು. ಅದರ ಏನಕ್ಕೆ ಹಿಂಸೆಗಳನ್ನ ಕಲಿತೀರಿ, ಏನಕ್ಕೆ ಹಿಂಸೆಗಳನ್ನ ಸಹಿಸ್ಕೊಬೇಕು ಅಂದ್ರೆ ಪ್ರೈಸ್ ಏನಾಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ ಮೂರು. ಈ ಮೂರು ಇದ್ರೆ ಏನಂತಾರೆ ಸಫರಿಂಗ್ಸ್ ಟೆಸ್ಟಿಂಗ್ಸ್. ಇವೆಲ್ಲ ಏನಂದ್ರೆ ದಿಸ್ ಇಸ್ ಆಲ್ ಟೆಸ್ಟಿಂಗ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಇವೆಲ್ಲಾದ್ರೂ ದೇವ್ರ ಏನ್ ಮಾಡ್ತಾರೆ ಅಂದಲ್ಲ ಅದನ್ನ ಟೆಸ್ಟ್ ಮಾಡ್ತಾರೋ ಇವ್ರು ಹೆಂಗಿದ್ದಾನೆ. ಯಾಕೆಂದ್ರೆ ಪ್ರೈಸ್ ಎಂತ ಪ್ರೈಸ್ ಅಂತ ಪ್ರೈಸ್ ಆಗಿರೋದ್ರೆ ಅಂತ ಪ್ರೈಸ್ ಬೇಕಂತ ಎಲ್ಲ ಒಂದು ಪರೀಕ್ಷೆ ಮಾಡ್ತಾರೆ ದೇವ್ರು ನಮ್ಗೆ ಇಲ್ಲೇ ಭೂಲೋಕದಲ್ಲಿ ಸಿದ್ಧತೆ ಮಾಡ್ತಾವ್ರೆ. ಅದ್ರ ಯಾಕಂದ್ರೆ ನಾನು ಹೇಳ್ದಲ್ಲ ಹಂಗೆ ಅವಾಗ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡೋಕ್ಕಾಗಲ್ಲ ನಾವು ಅಲ್ಲಿ ಅಲ್ಲಿ ಚೇಂಜಸ್ ಮಾಡ್ಕೊಳಕ್ಕೆ ಆಗಲ್ಲ. ಏನೆಲ್ಲ ಮಾಡ್ಬೇಕು ಏನೇ ಬೇಕು ಇಲ್ಲೇ ಇಲ್ಲೇ ಆಗ್ಬೇಕು. ಯಾಕಂದ್ರೆ ಇಲ್ಲಿಂದ ಮಾಡಿದ್ರೆ ಅಲ್ಗೆ ಹೋಗ್ಬಿಟ್ಮೇಲೆ ಅಲ್ವರ ಮಾಡೋದಕ್ಕೆ ಸತ್ಯ. ಅದಕ್ಕೆ ದೇವರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ರೀತಿಲಿ ನಮ್ಮ ಚೇಂಜಸ್ನ ಇಲ್ಲೇ ಏನ್ ಮಾಡ್ತಾರೆ ತಗೊಂಡ್ಬಿಡ್ತಾರೆ. ಚೇಂಜಸ್ ತರಲಿ ಅಂತ ಅಂದ್ಬಿಟ್ಟು ದೇವ್ರೇ ಮಾಡೋದು ಇವನ್ನೆಲ್ಲ ನಮ್ಗೆ ಕೊಡೋದು. ಅದರ ನಾವು ಏನಕ್ಕೂ ನಾವು ಒಂದು ಮುಂದಕ್ಕೆ ಬರ್ತೀರ ನಾವು ಸುಮ್ಮನೆ ಹೆಂಗೆ ಇದ್ಬಿಟ್ಟ ಅಂದ್ರೆ ನಮ್ಮಲ್ಲಿ ಬದಲಾವಣೆಗೆ ಬೇಡ ಅಂತ ಅಂದ್ಬಿಟ್ಟು ಏನ್ ಮಾಡೋದಕ್ಕೆ ದೇವ್ರಿಗೆ ನೋಡ್ಸ್ಬಿಟ್ಟಲ್ಲ. ಅದಕ್ಕೆ ಸೋಲೋಮನ್ ಆಲಯದಲ್ಲಿ ಆಲಯ ಕಟ್ಬೇಕಾದ್ರೆ ಏನ್ ಮಾಡ್ದಾಳೆ ಎಲ್ಲಾ ಕಲ್ಗಳಲ್ಲಿ ಎಲ್ಲಿ ಕೆತ್ತಿದ್ರು ಗಣಿಯಲ್ಲೇ ತಗೊಂಬಂದ್ರು ಅಲ್ರ. ಆ ಗಣಿಯಲ್ಲೇ ಕೆತ್ತಿ ಫಿನಿಶ್ ಫಿನಿಶಿಂಗ್ ಮಾಡಿ ಅಲ್ಲೇ ಪಾಲಿಶ್ ಗಿಲಿಶನ್ ಹಾಕ್ಬಿಟ್ಟು ಅಲ್ಟಿಮೇಟ್ ಆಗಿ ಮಾಡಿದ್ರು ಎಲ್ಲಿ ತಂದು ನಿಲ್ಸಿದ್ರು ಅಷ್ಟೇ. ಅದ್ರ ಇವಾಗ ಕೂಡ ಮನೆಗೆ ಹಾಕ್ಬೇಕಾದ್ರೆ ಟೈಲ್ಸ್ ಹಾಕ್ಬೇಕು ಏನ್ ಮಾಡ್ತಾರೆ ಹೇಳಿ ಟೈಲ್ಸ್ ತಗೊಂಬರ್ತಾರೆ ರೋಡಲ್ಲಿ ಇಕ್ತಾರೆ. ಅಂದ್ರೆ ಎಲ್ಲ ಕ್ಲೀನ್ ಅಲ್ಲೇ ಫಿನಿಶಿಂಗ್ ಮಾಡಿದ್ರೆ ಲಾಸ್ಟ್ ಲೇ ಮಾಡಿದ್ರೆ ಸಿಮೆಂಟ್ ಹಾಕ್ಬಿಟ್ಟು ಇಲ್ಲೇ ಇಲ್ಕೊಂಡಿರ್ತಾರೆ. ಅದು ಸೌಂಡ್ ಬರ್ತದೆ ಸೋಲೋಮನ್ ಟೆಂಪಲ್ ಅದು ಕೂಡ ಇಲ್ವಂತೆ ಅದು ಕೂಡ ಇಲ್ಲ. ಅದ್ರ ಕ್ಲೀನ್ ಹಾಕಿ ಫಿನಿಶ್ ಮಾಡಿ ಮುಗಿಸ್ಬಿಟ್ಟಾರೆ. ಅಂದ್ರೆ ಆ ತರ ಎಲ್ಲ ಫಿನಿಶಿಂಗ್ ವರ್ಗು ಏನೇ ಆದರೂ ಹೊರಗಡೆ ಬೇಕು ಇಲ್ಲೋಗ್ತಲೇ ಆಗ್ಬಿಡ ಕೊಡ್ತು ಅದಾಗಿ ನಂತರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಿಗೆ ನೋಡ್ಬೇಕ್ರೆ ಇದು ನಮ್ಗೆ ಹೇಳ್ತಾರೆ ಟೆಸ್ಟಿಂಗ್ಸ್ ಟು ಪ್ರೂವ್ ಅವರ್ ಫೇತ್ಫುಲ್ನೆಸ್ ಇವನ್ ಟು ಡೆತ್. ನಾವು ಮರಣದವರೆಗೂ ಏನಾಗಬೇಕು ಈ ಕಣಿಶ ಅಂತ ಬಿಟ್ರೆ ಯಾರೇ ಇರ್ಬೋದು ಮರಣದವ್ರಿಗೆ ಏನಾಗಬೇಕು ಅವ್ರ ನಂಬಿಕಸ್ತರಾಗಿರ್ಬೇಕು. ಅಂದ್ರೆ ಮರಣದವ್ರಿಗೆ ನಂಬಿಕಸ್ತರಾಗಿರ್ಬೇಕು ಅಂದ್ರೆ ಈ ಮೂರು ಕಂಡೀಷನ್ಸ್ ಇಂಪಾರ್ಟೆಂಟ್ ಏನ್ರಿ ಶೋಧನೆ ಶ್ರಮೆಗಳು ಅನ್ಬೋದು ಎಲ್ಲಿವರೆಗೂ ಮರಣದವರೆಗೂ ಏನಕ್ಕೆ ನಮ್ಮ ಟೆಸ್ಟ್ ಗೊತ್ತಾ. ಅದು ಅದೇ ನೋಡ್ಬೇಕು ಜೀವನದಲ್ಲಿ ಏನಾಗ್ಬೋದು ಟಕ್ಕಂತ ಮೈಂಡ್ ಎಲ್ಲಿ ಹೋಗ್ಬೇಕು ಓಹೋ ಇದೆಲ್ಲ ಏನ್ ಬಿಡ್ತಾರೆ ಅದು ಏನೋ ಟೆಸ್ಟ್ ಮಾಡ್ತಾರಪ್ಪ ನಮ್ಮಲ್ಲಿ ಏನೇ ಮಾಡ್ತಾರೆ ಏನೋ ಒಂದು ಏನೋ ಡೆವಲಪ್ ಮಾಡೋದಕ್ಕೆ ಮಾಡ್ತಾರೆ ಮಾಡ್ತಾರೆ ಅಂತ ಮೀನಿಂಗ್. ಅಂದ್ರೆ ಹಂಗ್ರೆ ಮೀನಿಂಗ್ ಇದು ಸಂತೋಷ ಬಿಡೋದು. ಅಂದ್ರೆ ಅದು ಹೇಳ್ತಾರೆ ನಾನೇ ದ್ರಾಕ್ಷಿ ಬಳ್ಳಿ ನೀವೇನಾಗಿದ್ರೆ ಕೊಂಬೆಗಳಾಗಿದ್ದೀರಾ ಯಾವ ಒಂದು ಬಳ್ಳಿ ಹೆಚ್ಚಿನಾಗಿ ಫಲ ಕೊಡ್ತಾರೋ ಆ ಫಲ ಆ ಕೊಂಬೆನೆ ಮಾಡ್ತಾರೆ ಯಜಮಾನ ಇನ್ನ ಇನ್ನ ಟ್ರಿಮ್ ಮಾಡ್ತಾರೆ ಅಂತ ಬಿಟ್ಟು ಅಂದ್ರೆ ಆಮೇಲೆ ನೋಡಿ ನೆಕ್ಸ್ಟ್ ಮುಂದೆ ಕೇಳಿ ಓದಿದ್ದಾರೆ ಈ ತರ ರುಜಿರಾತು ಕನ್ಫರ್ಮ್ ಮಾಡಿಸ್ಬೇಕಂತೆ. ನಾವ್ ಹಂಗ ಇರ್ತೀನಿ ದೇವ್ರೆ ಅಂತ ಅಂದ್ಬಿಟ್ಟು ದೇವ್ರಿಗೆ ಹೆಂಗ್ ಪ್ರೂವ್ ಮಾಡಿದ್ರೆ ಹಿಂಗೆ ಅಂದ್ರೆ ಅಲ್ಲಿವರೆಗೂ ಇರ್ತೀನಿ ನಾನು ಸಹಿಸ್ಕೊಂತೀನಿ ಮರಣ ಬಂದ್ರು ಪರ ಏನ್ ಮಾಡ್ತೀನಿ ನಿನ್ನ ಬಿಡದಂಬಿಟ್ಟು ಅದನ್ನ ಪ್ರೂವ್ ನೋಡಿಸ್ಬೇಕು. ಅಂದ್ರೆ ಪೀಟರ್ ಏನ್ ಪ್ರೂವ್ ಮಾಡಿದ್ರು ಫಸ್ಟ್ ಹೇಳಿದ್ರು ನಾನು ಸತ್ರನ ಜೊತೆಗೆ ಬರ್ತೀನಿ ಅಂದ್ಬಿಟ್ಟು ನಾನೇ ಮಾಡ್ಬಿಟ್ರೆ ಏನ್ ಪ್ರೂವ್ ಮಾಡಿದ್ರು ನಾನು ಬರಲ್ಲ ಪ್ರೂವ್ ಮಾಡಿದ್ರು. ಆದ್ರೆ ಅದೇ ಇನ್ನೊಂದ್ಸರಿ ಹೆಂಗ್ ಪ್ರೂವ್ ಮಾಡಿದ್ರು ಖಂಡಿತವಾಗಿ ಇರ್ತದೆ ಏನ್ ಮಾಡಿದ್ರು ಪ್ರೂವ್ ಮಾಡಿದ್ರು. ಅದರ ಅದೇ ತರ ನಾವು ಕೂಡ ಏನ್ ಮಾಡ್ತೀರಿ ಕಾನ್ಫಿಗರೇಷನ್ ಮಾಡ್ಕೊಂಡು ಸಾಯ ಒಳಗೆ ಏನ್ ಮಾಡ್ತೀವಿ ಎದ್ದಿ ಬಿದ್ದಿ ಓಡ್ತೀರಿ. ಆದ್ರೆ ಎದ್ದಿ ಬಿದ್ದಿ ಓಡೋದೇನ್ರಿ ಅದು ಇರ್ಬೇಕು. ಆದ್ರೆ ಅಲ್ಟಿಮೇಟ್ ಆಗಿ ಏನಕ ಆ ಫೇತ್ಫುಲ್ನೆಸ್ ಪ್ರೂವ್ ಮಾಡೋದು ಅದನ್ನೇ ದೇವ್ರು ಕೊಡೋದು. ಯಾಕಂದ್ರೆ ದಿನನಿತ್ಯ ಹೇಳ್ತಾರೆ ನಮ್ಮ ಬಲಹೈತರ ನಾವು ಎಷ್ಟೊಂದು ಸರಿ ಮಾಡ್ತೀರಿ ಮಾಡ್ತಾನೆ ಇರ್ತೀರಿ ಫೇತ್ ಥರ ಮಾಡ್ತೀರಿ ಅದರ ಎಷ್ಟೊಂದು ಸರಿ ನಾವು ಏನ್ ಮಾಡ್ತೀರಿ ಮಾಡ್ಬಾರ್ದು ಕೆಲಸ ಮಾಡ್ತೀರಿ. ಅವಾಗ ಏನ್ ಮಾಡ್ಬೇಕು ಫೈಟ್ ಮಾಡಿ ತಿರ್ಗಾ ಬರೋಂತ ಒಂದು ಸ್ಪಿರಿಟ್ ಏನಾಗಿರ್ಬೇಕು ಇರ್ಬೇಕು. ಅಂದ್ರೆ ಪೀಟರ್ಗೆ ಇತ್ತು ನೋಡಿದ್ದೀನಿ ಅದಕ್ಕೆ ಏನ್ ಮಾಡೋದು ವಾಪಸ್ ಹೋದ್ರ ನಡುವೆ ಬಂದ್ರು ದೇವ್ರು ಫಸ್ಟ್ ಚಾನ್ಸ್ ಅವ್ರಿಗೆ ಕೊಟ್ಟಿದ್ವಿ ನೀನೇ ಮಾತಾಡೋದು ಫಸ್ಟ್ ದಿನೇ ಮಾಡಿದ ನೀನೇ ಮಾತಾಡೋದು. ಅದರ ಇದೇ ಜೂಡಾಸ ಏನ್ ಮಾಡಿದ್ರು ಇದೇ ಜೂಡಾಸ ಏನ್ ನಿರಾಶಕ್ಕೆ ಲೋಕಕ್ಕೆ ಹೋಗ್ಬಿಟ್ರೆ ಅಂತಾರೆ. ಅವಮಾನದಿಂದ ಅದನ್ನ ಏನಂತಾರೆ ಅವಮಾನವನ್ನು ಲೆಕ್ಕಿಸ್ಕೊಂಡ್ರು. ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾರಲ್ಲ ಅವಮಾನವನ್ನು ಲೆಕ್ಕಿಸದೆ ಅದರ ಶಿಲ್ಬೆ ಮಾನವನ್ನು ಹೊಂದ್ರು. ಅಂದ್ರೆ ಅವಮಾನವನ್ನು ಸಹಿಸ್ಕೊಳ್ಳೋ ಅಂತ ಒಂದು ಒಂದು ಗುಣ ಬೆಳೆಸ್ಕೊಂಡಿದ್ರು. ಹೆಂಗೆ ಅಂದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಶ್ರಮೆಗಳು ಅನುಭವಿಸಿದ್ರು ದಿನನಿತ್ಯ ಹೊರಗಡೆ ಹೋಗಿ ದೇವ್ರಿಗೋಸ್ಕರ ಅಂತಾರೆ. ಆ ಒಂದು ನಿಂತ್ಕೊಂಡು ಅವಾಗ ಸತ್ತಿಗೆ ನಿಂತ್ಕೊಂಡು ಅವಾಗ ಏನಾದ್ರು ಅವಾಗ ಸ್ವಲ್ಪ ಸ್ವಲ್ಪ ಬರೋದು ನೋಡಿ ಅವಮಾನ. ಅಂದ್ರೆ ಅವಾಗ ಏನಾಯ್ತು ಈ ಸ್ವಲ್ಪ ಸ್ವಲ್ಪ ಅವಮಾನ ಸಹಿಸ್ಕೊಂಡು ಸಹಿಸ್ಕೊಂಡು ಏನಾಗ್ಬಿಡ್ತು ಅವಾಗ ಏನಾಗ್ಬಿಡ್ತು ನಾಚಿಕೆ ಹೋಗ್ಬಿಟ್ಟು ಅಂದ್ರೆ ಹೇಳ್ತಾರಲ್ಲ ನಾಚಿಕೆ ಅಮ್ಮನ ಬಿಡದಲ್ಲಿ ಜನ ಉದುರಿಸಿದೆ ಅಂತ. ಏನಕ್ಕೆ ಅಷ್ಟು ಹುಗ್ಗಿಸ್ಕೊಂಡು ಉಗ್ಕೊಂಡು ಏನಾಗ್ಬಿಡ್ತದೆ ಅಂದ್ರೆ ಅವಳ್ತಾನೆ ಹೋಗ್ತಾರೆ ಏನಕ್ಕೆ ಅಂದ್ರೆ ಅಷ್ಟೊಂದು ಅಪ್ಡೇಟ್ ಹ್ಯಾಬಿಟ್ ಆಗ್ಬಿಡ್ತದೆ ಅಂದ್ರೆ
ಏನಕ್ಕೆ ಹಂಗೆ ಹ್ಯಾಬಿಟ್ ಆಗೋದು, ಅವ್ನು ಗಡ್ಸ್ ಬರಬೇಕು ಧೈರ್ಯ ಬರ್ಬೇಕು, ಅದು ಕೂಡ ಏನ್ರಿ ಒಂದು ಒಂದು ಧೈರ್ಯನೇ. ಯಾರ ಥರ ಸುಮ್ಮನೆ ಇತ್ತು ರೂಪಿಸ್ಕೊಂಡು ಅದರ ಅದು ಕೂಡ ಬರ್ಬೇಕು ಅಂದ್ರೆ ಏನಕ್ಕಾಯ್ತು, ದಿನಾನಿತ್ಯ ಸ್ವಲ್ಪ 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 ಹ್ಯಾಬಿಟ್ ಆಗಿ ಆಗಿ ನಮ್ಗೆ ಸ್ಟಬನ್ ಆಗ್ಬಿಡ್ತಾವೆ ಅದರ. ಹಾಗೆ ಕ್ರೈಸ್ಟ್ ಇದನ್ನೆಲ್ಲ ಬೆಳೆಸ್ಕೊಂಡಿದ್ದಂಗೆ ಸ್ಲೋ ಆಗಿ ಅದ ದಿನಾನಿತ್ಯ ಮಾಡಿ 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 ಏನ್ ಮಾಡಿದ್ರು ಒಂದಿನ ಪಕ್ಕ ಫರ್ಮ ಏನ್ಬಿಟ್ರು ನಿಂತ್ಕೊಂಡ್ಬಿಟ್ರು. ಅದ್ರ ಹೆಂಗ್ ನಿಂತ್ಕೊಂಡ್ರು ಅಂದ್ರೆ ಯಾರೋ ಅವ್ನೇನ್ ಮಾಡಕ್ಕಲ್ಲ, ಎಲ್ಲರ ಸಂಖ್ಯೆ ಸಾಧ್ಯವಾಗಿ ಅಂದ್ರೆ ಅದು ಹೇಳ್ತಾರೆ ಏನಂತಾರೆ ಅಂದ್ರೆ ಫೇತ್ಫುಲ್ನೆಸ್ ಇವನ್ ಅಂಟು ಡೆತ್ ನೋಡ್ಸೋದಿಕ್ಕೋಸ್ಕರ ಇವೆಲ್ಲ ನಾವು ಮಾಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಈ ಕೊಡುಗೆಯನ್ನು ಬೇರೆ ಯಾವುದೇ ದೇವದೂತವರ್ಗಕ್ಕೆ ನೀಡಿದಲ್ಲಿ ನೋಡ್ರಿ ಈ ಕೊಡುಗೆನು ಈ ಆಫರ್ ಈ ಆಪರ್ಚುನಿಟಿನ ಯಾವುದೇ ದೂತರಿಗೆ ಕೊಡೋದಾಗ್ಲಿ ಅದೊಂದು ಬೇರೆಯದೇ ಆದ ದೈವಿಕ ಯೋಜನೆ ಎನಿಸುತ್ತಿತ್ತು. ಇದು ಈಗ ನೆರವೇರುತ್ತಿರುವುದನ್ನು ನಾವು ಕಾಣುತ್ತೇವೆ. ನೋಡ್ರ ಏನ್ರಿ ಹಿಂಗೇನ ಬೇರೆ ದೂತರುಗಳೆಲ್ಲ ಕೊಡಂಗಿದ್ರೆ ದೇವರು ತನ್ನ ಡಿವೈನ್ ಪ್ಲಾನ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ. ಏನಕ್ಕೆ ಓದಿ ಮುಂದಕ್ಕೆ. ಪವಿತ್ರ ದೇವದೂತರುಗಳು ತಮ್ಮ ಅನುಭವ ಮತ್ತು ತಿಳುವಳಿಕೆಗಳನ್ನು ಪಾಪ ಮತ್ತು ಮನದೊಂದಿಗೆ ಸಂಪರ್ಕವಿಲ್ಲದೆ ಕೇವಲ ಗಮನಿಸುವುದರಿಂದ ಹೊಂದುತ್ತಿದ್ದಾರೆ. ನೋಡ್ರ ಏನಂದ್ರೆ ಏನಪ್ಪ ಬದಲಾವಣೆ ಆಗ್ಬಿಡ್ತಾಯ್ತು ಅಂದ್ರೆ ದೂತರುಗಳಿಗೆ ಏನ್ ಮಾಡ್ರೆ ಪಾಪನೇನು ಮಣ್ಣನೇ ಅಂತ ಹೆಂಗ್ ಕಲಿತಾರವ್ರು ಮನುಷ್ಯರು ಯಾವ ತರ ಅನುಭವಿಸ್ತಾರ ಅವ್ರು ನೋಡಿ ಏನ್ ಮಾಡ್ತಾ ಇದ್ರು ಇವ್ರು ಕಲಿತಾರೆ. ಇಮ್ಯಾಜಿನ್ ಮಾಡ್ರಿ ಈ ತರ ಇರ್ಲಿಲ್ಲ ಇವ್ರು ನೋಡಿ ಕಲಿಯಂಗೆ ಇರ್ಲಿಲ್ಲ ಅಂತ ಇದ್ದಿದ್ರೆ ಅಂದ್ರೆ ಇವ್ರಿಗೂ ಫಿಸಿಕಲ್ ಆಗಿ ಇವರು ಎಲ್ಲಾನು ಅನುಭವಿಸಿ ಇವ್ರು ಕಲಿಯಂಗೆ ಇದ್ದಿದ್ರೆ ಹೆಂಗಿರೋದು ಯೋಚನೆ ಮಾಡ್ರಿ. ಇವಾಗ ಮನುಷ್ಯನ ಏನ್ಬಿಟ್ರೆ ಪಾಪ ಕೆಟ್ಟದೆಲ್ಲ ಬಿಟ್ಟಾರಲ್ವ, ಈ ಕೆಟ್ಟದಲ್ಲಿ ಮನುಷ್ಯ ಎಷ್ಟು ಕೆಟ್ಟತನ ಮಾಡ್ತಾನೆ ಅಂದ್ರೆ ಅವ್ನ ಪವರ್ ಎಲ್ಲ ಏನ್ ಮಾಡ್ತಾರೆ ಮ್ಯಾಕ್ಸಿಮಮ್ ಯೂಸ್ ಮಾಡಿ ಏನ್ ಮಾಡ್ತಾರೆ ಸಿಕ್ಕಾಪಟ್ಟೆ ಲೆವೆಲ್ ತಪ್ಪು ಮಾಡ್ತಾರೆ. ಅಂದ್ರೆ ಇದೇ ತರ ಒಂದು ಒಂದು ಆಪರ್ಚುನಿಟಿ ಇದೇ ತರ ಒಂದು ಸೇಮ್ ಕಂಡೀಷನ್ ದೂತಲ್ಲಿ ಬಿಟ್ಟಿರೋ ಹೆಂಗಿರೋದು ಪಾಪ ಇದೆಯಪ್ಪ ಅಣ್ಣಪ್ಪ ಪಾಪ ಮಾಡ್ಬಿಡ್ರಿ ಪಾಪ ಸರಳ ಮಾಡೋಣ ನೀವು ಜಗಳಾಡ್ಬಿಡಿ ಗಲಾಟೆ ಆಗ್ಬಿಡಿ ದ್ವೇಷ ಹೊಟ್ಟೆ ಕಿಚ್ಚಲ್ಲ ಇರ್ಬಾರ್ದು ಅಂತ ಇವೆಲ್ಲ ಹೇಳಿದ್ರೆ ಅಂದ್ರೆ ಅವೆಲ್ಲ ಇದ್ದಿರೋದಲ್ಲಿ ಅದರ ದ್ವೇಷ ಹೊಟ್ಟೆ ಕಿಚ್ಚು ಜಗಳ ಎಲ್ಲ ಇದ್ದಿದ್ರೆ ಹೆಂಗಿರೋ ದೇವ್ರ ನಡುವೆ ಏನಂತ ಹೊಡೆದಿರೋರು ಪಾಪ ಅವರು ಅವ್ರ ಲೆವೆಲ್ಗೆ ಯಾವ ಥರ ಆಡಿರೋರು ಅಂತೀರಿ. ಮೊದಲನೇ ಲೋಕದಲ್ಲಿ ಜೈ ಜಾಂಟಿಗೆ ಜೈ ಸುಟ್ಬಿಟ್ರಂತೆ ಅದರ ಹಿಂಗೆ ದೇವ್ರ ನಡುವೆ ಈ ಥರ ಒಂದು ಘರ್ಷಣೆ ಉಂಟಾಗಿತ್ತು ಅಂತಂದ್ರೆ ಆ ಲೆವೆಲ್ ಹೆಂಗಿದ್ದಿರೋ ದೇವಸ್ಥೆ ಮುಟ್ಟಿರ್ತೀನಿ. ಹಂಗ್ರೆ ಇನ್ನೊಂದು ಏನಾಗಿರೋ ಅಂದ್ರೆ ದೇವ್ರ ಎಂಟೈರ್ ಪ್ಲಾನ್ ಏನಾಗ್ಬಿಟ್ಟಿರೋದು ಅದ ಫುಲ್ ಚೇಂಜ್ ಮಾಡ್ಬೇಕಾಯ್ತು. ಅದ್ರ ಅದ್ ಹೆಂಗ್ ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಒಟ್ಟಲ್ಲಿ ಚೇಂಜ್ ಮಾಡ್ಬೇಕಂತ ಅವಶ್ಯಕತೆ ಇರ್ತಾ ಇತ್ತು. ಅಂದ್ರೆ ದೇವ್ರಾಗ ಮಾಡಿಲ್ಲ ಅಂತ ದೇವ್ರೇ ಮಾಡಿದ್ರೆ ಬರೀ ಅಬ್ಸರ್ವ್ ಮಾಡ್ರಪ್ಪ ನೀವು ನಿಮ್ಗೆಲ್ಲ ಅವಕಾಶ ಕೊಡಕ್ ಹೋಗಲ್ಲ ಅನ್ಬೋದು. ಯಾಕೆ ಇವ್ರಿಗೆ ಅನುಭವ ಕೊಟ್ರೆ ಬಿಡ್ತದೆ ಅದು ವಿಚಿತ್ರ ವಿಚಿತ್ರ ಆಗ್ಬಿಡ್ತಾರೆ. ಯಾಕಂದ್ರೆ ಇವರೆಲ್ಲ ಅಂದ್ಬಿಟ್ಟು ಏನ್ರಿ ಅವ್ರ ಕಾನೂನು ಚೇಂಜ್ ಮಾಡಕ್ ಇವ್ರ ನೇಚರೇ ಬೇರೆ, ಆಮೇಲೆ ಇವ್ರು ಇರೋಂತ ಒಂದು ಆಯುಷೆ ಬೇರೆ, ಇವ್ರಿಗಿಂತ ಅನುಭವ ಬೇರೆ, ಇವ್ರಿಗಿಂತ ಸಾಮರ್ಥ್ಯನೇ ಬೇರೆ, ಇವ್ರಿಗಿಂತ ದೇಹದ ಕೆಪಾಸಿಟಿ ಏನಾಗಿದೆ ಬೇರೆ ಆಗಿದೆ ಅಂತ ಅಂತವ್ರು ಕೊಟ್ರೆ ಹೆಂಗಿರ್ತದೆ ವ್ಯವಸ್ಥೆ ಮಾಡಿರ್ತೀನಿ. ಇವಾಗ ಇವಾಗ ಹುಲಿಗೆ ಮಾತಾಡಕ್ ಬಾಯಿ ಕೊಟ್ಬಿಟ್ರೆ ಹೆಂಗಿರ್ತದೆ, ಅದು ಸುಮ್ಮನೆ ಗರ್ ಗರ್ ಅಂದ್ಬಿಟ್ಟು ಇಷ್ಟೆಲ್ಲ ಓಡಾಡ್ತದೆ. ಇನ್ನೇನು ಬಾಯಿ ಕೊಟ್ಟಂಗೆ ಏನ್ ಮಾಡ್ತದೆ ವ್ಯವಸ್ಥೆ ಮಾಡಿ ಹೆಂಗಿರೋದು ಸುಮ್ಮನೆ ಎಕ್ಸಾಂಪಲ್ ಹೇಳೋದು ಹಿಂಗೆಲ್ಲ ಆಗಲ್ಲ. ಆದ್ರೆ ನಾವ್ ಏನ್ ಮಾಡ್ಬೇಕು ಥಿಂಕ್ ಮಾಡಿದ್ರೆ ಹೆಂಗಿರ್ತದೆ ಪ್ರಾಣಿಗಳನ್ನ ಮನುಷ್ಯನ ತರ ಮಾಡಿ ಅದೆಲ್ಲ ಬಾಯಿಗಳು ಕೊಟ್ಟು ನಮ್ದೆಲ್ಲ ಮೂರು ತರ ಮಾಡ್ಬಿಟ್ರೆ ಹೆಂಗಿರ್ತದೆ ವ್ಯವಸ್ಥೆ ಮಾಡ್ರಿ ಹೆಂಗಿರ್ತದೆ. ಅದಕ್ಕೆ ನೋಡ್ಬೇಕು ದೇವ್ರ ತರ ಪ್ಲಾನ್ನೇ ಚೇಂಜ್ ಮಾಡ್ಬೇಕಾಯ್ತು. ಅದಕ್ಕೆ ದೇವ್ರಂಗ್ ಮಾಡಿಲ್ಲ ಅಂತ ಹೇಳ್ತಾರೆ ನೋಡಿ. ನೆಕ್ಸ್ಟ್ ಎಂಬುದನ್ನು ನಾವು ನೋಡುತ್ತಿದ್ದೇವೆ. ದೇವದೂತರುಗಳಲ್ಲಿ ಇಂತಹ ಪರಿಸ್ಥಿತಿಯನ್ನು ಊಹಿಸಲು ಅವರಲ್ಲಿ ಕೆಲವರನ್ನು ಮರಣ ಹೊಂದಲು ಬಿಡುವುದಾದಲ್ಲಿ ದೇವದೂತರುಗಳಲ್ಲಿ ಪಾಪದ ನಿಜವಾದ ಅವಸ್ಥೆ ಒಬ್ಬರನ್ನೊಬ್ಬರು ಹಿಂಸಿಸುವುದು ನೋಡ್ರ ಪಾಪದ ನಿಜವಾದ ಅವಸ್ಥೆ ಆಮೇಲೆ ಏನ್ರಿ ಒಬ್ಬರನ್ನೊಬ್ಬರು ಹಿಂಸಿಸೋದು ಮುಂತಾದವುಗಳನ್ನು ಗ್ರಹಿಸಬಹುದು ವ್ಯವಸ್ಥೆ ಮಾಡಿರ್ತಾರೆ. ಒಬ್ಬರದೊಮ್ಮೆ ಹಿಂಸೆ ಕೂಡ ಅಂತ ಲೆವೆಲ್ ಅಲ್ಲಿ ತಿಂಕ್ ಮಾಡ್ಬೋದಾ. ಮೊದಲನೇ ಲೋಕದಲ್ಲಿ ಭೂಲೋಕದಲ್ಲೇ ಧ್ವಂಸ ಮಾಡಾಕ್ಬಿಟ್ರೆ ದೇವರು ಕೂಡ ಇನ್ನೇನೋ ಇದೇ ಒಂದು ಕಂಡೀಷನ್ ಪರ್ವದಲ್ಲಿ ಕೊಟ್ಟಿದ್ರೆ ಹೇಗಿರತ್ತಪ್ಪ ಅದರ ಹೇಳ್ತಾರಲ್ಲ ಅದ್ಯಾವ ಹಿಂದೂ ಮಿಥಾಲಜಿಯಲ್ಲಿ ರಾಮಾಯಣ ಮಹಾಭಾರತಲ್ಲಿ ಅವನ್ ತೊಗೊಂಡು ಇವ್ನು ಕಿತ್ತಾಡ್ದ ಅವ್ನು ಕಿತ್ತಾಡ್ದ ಅಂದ್ಬಿಟ್ಟು ಅವ್ರು ಗಿಡ ಕೆಪಾಸಿಟಿಯಲ್ಲಿ ಏನಾಗೋರೆ ಹಿಂಗೆಲ್ಲ ಆಡ್ಕೊಳವ್ರೆ. ಇನ್ ಏಂಜಲ್ ಗ್ಲೇಚಲ್ ಮರಣನೇ ಇಲ್ಲ ತಗೊಳ್ಳಿ ಫಸ್ಟ್ ಆಫ್ ಆಲ್ ಸಾಯಿಸು ಇಷ್ಟ ಬಂದಂಗೆ ಆಟ ಆಡ್ತೀನಿ ಹಿಂಗಿರೋದು ನೋಡಿ ಅದಕ್ಕೆ ಹೇಳ್ತಾರೆ. ಆಮೇಲೆ ಅಥವಾ ಕೆಲವು ದೇವದೂತರುಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂತೆ ತಮ್ಮ ಶ್ರೇಷ್ಠ ಪದವನ್ನು ಬದಗಿರಿಸಿ ಮಾನವರಾಗಿ ಮರಣ ಸಂಕಟವನ್ನು ಅನುಭವಿಸಬಹುದು. ದೇವರು ಈ ಯೋಜನೆಯನ್ನು ಆಯ್ದುಕೊಳ್ಳಲಿಲ್ಲ. ಆತನ ಉದ್ದೇಶದಲ್ಲಿ ಪಾಪ ಮತ್ತು ಅದರ ಸಂಬಳವಾದ ಮರಣವು ಮಾನವ ಜಾತಿಯ ಮೂಲಕ ಉದಾಹರಿಸಬಹುದಾದುದರಿಂದ ಆತನ ನೂತನ ಸೃಷ್ಟಿಯ ಬಾಧ್ಯಸ್ಥರನ್ನು ಮಾನವರಿಂದಲೇ ಆಯ್ದುಕೊಳ್ಳಲು ನಿರ್ಧರಿಸಿದನು. ಅದೇ ಇನ್ನೊಂದು ಚಾನ್ಸ್ ಏನಪ್ಪ ದೂತರ ನಡುವೆ ಮರಣ ಮಾಡಪ್ಪ ಅಂದ್ರೆ ಅಲ್ಲಾಗಲ್ಲ. ಯಾಕಂದ್ರೆ ಏಂಜಲಿಕ್ ನೇಚರಲ್ಲೇ ಅವರ ಆತ್ಮಿಕ ಶರೀರದಲ್ಲಿ ಇಟ್ಕೊಂಡು ಮರಣ ಎಲ್ಲ ಕೊಟ್ಟರೆ ಸಿಕ್ಕಾಪಟ್ಟೆ ಆಗ್ಬಿಡ್ತದೆ. ಸರಿ ಇವಾಗ ಏಂಜಲ್ ಗುರು ಬಂದು ಭೂಲೋಕದಲ್ಲಿ ದೇವರೇ ನಾನು ಮಾಂಸಲ್ಲಿ ಬರ್ತೀನಿ, ನಾನು ಅಲ್ಲೇ ಮನುಷ್ಯನ ಥರ ಬಾಳ್ತೀನಿ, ನಾನು ಅಲ್ಲೇ ಮಾಡ್ತೀನಿ ಕಷ್ಟ ಸಂಕಟಗಳ ಕ್ಷಮೆಗಳನ್ನು ಬರ್ತೀನಿ, ನಾನು ಆಮೇಲೆ ಮೃತ್ಯು ಹೊಂದ್ತೀನಿ, ನಾನು ಈ ನಂಬಿಕೆ ಸಾಗಿರ್ತೀನಿ ನೋಡಿಸ್ಬಿಟ್ಟು ಆಮೇಲೆ ಅದು ಬರ್ತೀನಿ ಅಂತಂದ್ರೆ ಇದು ಕೂಡ ಸಾಧ್ಯ ಇಲ್ಲ.
ಅಂತೇನ್ ಮಾಡ್ತಾರೆ ಅಂತಾರೆ. ಏನಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ಈಗ ಅಲ್ಲಿ ಎಕ್ಸ್ಪ್ರೆಷನ್ ಕೊಡೋದಿಲ್ಲ, ಆದ್ರೆ ನಮ್ಗೆ ಆಲ್ರೆಡಿ ಗೊತ್ತು ಮೊದಲ ನೋಕ್ತಲ್ಲಿ ಮಾಡಿರ್ತಾರೆ ಚಾನ್ಸ್ ನ ಕೊಟ್ರು. ಕೊಟ್ಟಿದ್ದ ಏನ್ ಮಾಡಿದ್ರು, ತನ್ನ ಲಿಮಿಟೇಷನ್ಸ್ ನ ಅವ್ರು ಕಂಟ್ರೋಲ್ ಮಾಡಲಿಲ್ಲ, ಆ ಲಿಮಿಟೇಷನ್ಸ್ ನ ಬಿಟ್ಟೆ ಮಾಡಿದ್ರು, ಅವ್ರು ದಾಟ್ಬಿಟ್ಟು ಹೋಗಿದ್ರಿಂದ ಅದು ವರ್ಕ್ಔಟ್ ಆಗೋದಿಲ್ಲ. ಹಾಗಾದ್ರೆ ಸ್ವಲ್ಪ ದೂತರುಗಳ ನಡುವೆ ಇದು ಸಕ್ಸಸ್ ಆಗಿಲ್ಲ ಅಂದ್ರೆ ಎಲ್ಲಾ ದೂತರುಗಳು ಅವಕಾಶ ಕೊಟ್ಟಿರ್ತದೆ, ಸಕ್ಸಸ್ ಆಗಲ್ಲ ಅಂತ ಅರ್ಥ. ಇವಾಗ ಅನ್ನ ಬೆನಿದ ಅಂತ ಹೆಂಗ್ ಚೆಕ್ ಮಾಡ್ತೀರಿ? ಅಷ್ಟೇ, ಒಂದ್ ಸ್ವಲ್ಪ ಆಗ್ಲೇ ತಗೊಂಡ್ ನೋಡ್ತೀವಿ ಅಲ್ಲ, ಅದೇ ಬೆನಿದ ಅಂದ್ರೆ ಮಿಕ್ಕಿದೆಲ್ಲ ಏನಂತೆ ಬೆನಿದ ಅಂತ ಅರ್ಥ. ಅದ್ರ ಹೇಳ್ತಾರೆ ಲೇಸಿಬಿಸು, ಸ್ವಲ್ಪ ವಿಚಾರದಲ್ಲಿ ಯಾರು ನಂಬಿಕೆ ಹತ್ರ ಆಗಿಲ್ವಾ, ದೊಡ್ಡ ದೊಡ್ಡ ವಿಚಾರಗಳು ಕೂಡ ನಂಬಿಕೆ ಹತ್ರಗಿರಲ್ಲ ಅಂತಾನೆ ಅರ್ಥ. ಅದರ ಇದ್ರಲ್ಲಿ ನಂಬಿಕೆ ಹತ್ರ ಅಂತ ಏನ್ ಮೀನಿಂಗು, ದೊಡ್ಡದ್ ಕೂಡ ಇಡ್ತಾರೆ ಇಡ್ತಾರೆ ಅಂತ ಅರ್ಥ. ಅದನ್ನ ನೋಡ್ಬೇಕ್ರೆ ದೇವತೆಗಳು ಅವಾಗ ಕೊಟ್ಟವಾಗ ಅವ್ರು ನಡೆಸಿಲ್ಲ ಅಂತಂದ್ರೆ ಇನ್ ಮಿಕ್ಕಿದ್ ಕೊಡೋದಲ್ಲೇ ಇಲ್ಲ, ಅರ್ಥನೇ ಅರ್ಥನೇ ಇಲ್ಲ. ಅದಕ್ಕೆ ದೇವ್ರನ್ನ ಏನ್ ಮಾಡೋದಂದ್ರೆ ಮರಣ ಅಂತ ಹೇಳ್ಬಿಟ್ಟವ್ರೆ ಮನುಷ್ಯನ ಪಾಪ ಕೊಡೋದಂತ ಸಂಬಳ ಮರಣ. ಒಬ್ಬೊಬ್ಬರ ನಡುವೆ ಇರೋಂಥ ಘರ್ಷಣೆಗಳು, ಹೊಟ್ಟೆ ಕಿಚ್ಚು, ದ್ವೇಷ, ಅದರ ಹಾಗೆತನ ಇವೆಲ್ಲ ಎಲ್ಲಿದೆ ಮನುಷ್ಯರಲ್ಲಿರೋದ್ರಿಂದ ಈ ಫಸ್ಟ್ ಚಾನ್ಸ್ ಯಾರು ಕೊಟ್ಟರು ದೇವ್ರದಿಗೆ? ಯೇಸು ಕ್ರಿಸ್ತನ್ ಬಿಟ್ರೆ ಮನುಷ್ಯಕ್ಕೆ ಏನ್ ಮಾಡೋದು ಕೊಟ್ರು ಅಂದ್ರೆ ನೋಡಿದ್ದೀನಿ. ಏನ್ ದೇವ್ರ ಪ್ಲಾನ್ ಮಾಡೋದಂದ್ರ ಎಲ್ಲ ಸೂಪರ್ ಆಗಿ ಪ್ಲಾನ್ ಮಾಡೋದು. ಎಲ್ಲ ಯಾವ ಪ್ಲಾನ್ ನೋಡಿ, ನಮ್ಮನ್ನೆಲ್ಲ ಸೃಷ್ಟಿ ಮಾಡೋಕ್ಕೂ ಮುಂಚೆ, ಆದಾನು ಸೃಷ್ಟಿ ಮಾಡೋಕ್ಕೂ ಮುಂಚೆ ಆದಾ ಮಕ್ಳಿಗೆ ಹುಡ್ತಾರೆ, ಅದರ ರಾಜಗಳ ಮೂಲೆಯಲ್ಲಿ ಎಲ್ಲ ಕಡೆ ಬದುಕ್ತಾರೆ ಇವರೆಲ್ಲ. ಹೇಳಿ ಮತ್ತೆ ಕೇಳ್ತಿರೋರು, ಇವ್ರಿಗೆಲ್ಲ ಚಾನ್ಸ್ ಕೊಡ್ಬೇಕು ಅಂದ್ರೆ ದೇವ್ರೇ ಮಾಡೋರೆ. ನೋಡೋ ಎಲ್ಲ ದೇವ್ರು ಫಸ್ಟೇ ಮೈಂಡ್ ಫಿಕ್ಸ್ ಮಾಡೋರು ಅಂತಂದ್ರೆ ಇದೆ ದೇವ್ರ ಪ್ಲಾನ್ ಏನು ಅದ್ರ ಅದು ಹೇಳ್ತಾರಲ್ಲ, ಯಾರೋ ಕರೆದಿರೋವರ್ತು ಸತ್ಯ ಪರೀಕ್ಷೆ ಸಾಧ್ಯನೇ ಇಲ್ಲ. ನೀವೆಲ್ಲ ಬಂದಿದ್ರೆ, ನಾವೆಲ್ಲ ಬಂದಿದ್ದೀರಿ ಅಂತಂದ್ರೆ ನಮ್ಮನ್ನೆಲ್ಲ ಕರೆದಿರೋರು ಯಾರೋ ದೇವ್ರು. ಒಬ್ಬೊಬ್ಬರನ್ನ ಯೂಸ್ ಮಾಡ್ಕೊಂಡೆ ಮಾಡೋರೆ, ಹೋಗಿ ಕ್ಲೀನ್ ಆಗಿ ಸತ್ಯಕ್ಕೆ ಮಾಡೋರು ಅಲ್ಲಿ ಅಲ್ಲಿ ಎಳ್ಕೊಂಬಂದು ಕರ್ಕೊಂಡು ಬಿಟ್ಟವ್ರೆ. ಅಂದ್ರೆ ನಮ್ಮನ್ನೆಲ್ಲ ಫಸ್ಟ್ ಏನ್ ಮಾಡೋರೆ ದೇವ್ರು ಡಿಸೈಡ್ ಮಾಡೋರೆ ಪ್ಲಾನ್ ಮಾಡೋರೆ ನಮಗೆ ಏನ್ ಮಾಡೋ ಫಸ್ಟೇ ಪ್ಲಾನ್ ಮಾಡೋರು. ಹಂಗಾರೆ ಏನ್ ಮೀನಿಂಗು ಅಂದ್ರೆ ದೇವ್ರು ನಮ್ಮನ್ನ ಕರ್ದವ್ರೆ ಅಂತಂದ್ರೆ ಏನ್ ಮೀನಿಂಗ್ ಹೇಳಿ? ಓ ಇವನ್ ಪ್ರೈಸ್ ಗೆಲ್ಲಲ್ಲ, ಸುಮ್ಮನೆ ಆಟಕೊಂಡು ಲೆಕ್ಕಕ್ಕಿಂತ ಕರೀನ ಅಂತ ಕರ್ದಿರ್ತಾರ, ಆಟ ಆಡ್ತಾರ ನೋಡೋಣ, ಇಲ್ಲಾಂದ್ರೆ ದೇವ್ರ ಬಗ್ಗೆ ಕೆಟ್ಟ ದೇಶ ಆಗ್ಬಿಡ್ತಾರೆ, ಯಾರಿಗೂ ಕೊಡ್ಲ ಅಂತ ಅಂದ್ಬಿಡ್ತಾರೆ ಅಂದ್ಬಿಟ್ಟು ದೇವ್ರು ಕರ್ದವ್ರ. ನಮ್ಗೆ ಕರ್ದವ್ರ ಏನ್ ಮೀನಿಂಗ್? ನಮ್ಮಿಂದ ಆಗ್ತಾರೆ ಅಂತ ಅಂದ್ಬಿಟ್ಟು ಯಾರಿಗೆ ಕಾನ್ಫಿಡೆನ್ಸ್? ನಮಗೆ ಇಲ್ಲ, ಆದ್ರೆ ಯಾರಿಗಿದೆ ಕಾನ್ಫಿಡೆನ್ಸ್? ದೇವ್ರಿಗಿದೆ ಅಂತ ಅರ್ಥ. ಅದಕ್ಕೆ ದೇವ್ರ ನಮ್ಗೆ ಮಾಡಿರ್ತ ನಮ್ಗೆ ಕರ್ದಿರುತ್ತ ಅಷ್ಟೇ. ಇವಾಗ ನಾವೇನ್ ಮಾಡ್ಬೇಕು? ದೇವ್ರ ಕಾನ್ಫಿಡೆನ್ಸ್ ನಾವೇನ್ ಮಾಡ್ಬೇಕು? ಉಳಿಸ್ಕೊಳೋದು ಬಿಟ್ಟಿದ್ ಯಾರಿಗೆ? ನಮಗೆ ಅಲ್ವರ. ಅದೇ ನಮ್ ಟೆಸ್ಟ್ ಅಷ್ಟೇ, ಸಿಂಪಲ್, ಇನ್ನೇ ಇಲ್ಲ. ಎಲ್ಲೇ ಗೆಲ್ತೀರಿ ಅಂತ ದೇವ್ರ ನಂಬಿಕೆ ಇದೆ, ಆದ್ರೆ ದೇವ್ರ ನಂಬಿಕೆ ನಾವು ಉಳಿಸ್ಕೊಂತೀರ ಬಿಡ್ತೀರ ಅಂದ್ಬಿಟ್ಟು ನಮಗ್ ಬಿಟ್ಟಿದ್ದು ನೋಡಿ. ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ನೋಡಿ. ಈ ರೀತಿಯಲ್ಲಿ ಮಾನವರಲ್ಲಿ ಪ್ರಬಲವಾಗಿರುವ ಮಾನವೀಯತೆ ಪಾಪ ಮತ್ತು ಮರಣಕ್ಕೆ ಸಂಬಂಧವಾಗಿ ಪಡೆದಾತನಾದ ಒಬ್ಬನನ್ನೇ ಪರೀಕ್ಷಿಸುವುದಲ್ಲದೆ ಅದೇ ರೀತಿಯಲ್ಲಿ ಆತನೊಂದಿಗೆ ನೂತನ ಸೃಷ್ಟಿಯ ಸಹ ಬಾಧ್ಯಸ್ಥರಾಗಿರುವರು ಅವಕಾಶಗಳನ್ನು, ಅನುಭವಗಳನ್ನು ಮತ್ತು ಪರೀಕ್ಷೆಗಳನ್ನು ಇಷ್ಟಪಡುತ್ತಾರೆ. ನೋಡ್ರ, ಇದು ಮಾತ್ರ ಅಲ್ಲ, ಅದರಿಂದ ಏನಂತೆ ಅವ್ರಿಗೆ ಅನುಭವಗಳು, ಅದರ ಅನುಭವಗಳು, ಆಮೇಲೆ ಏನ್ರೆ ಪರೀಕ್ಷೆಗಳು, ಪರೀಕ್ಷೆಗಳು. ಈ ರೀತಿಯಲ್ಲಿ ಒಬ್ಬನೇ ಪಡೆದಾತನಾದ ಯೇಸುವು ಕಾಲಕ್ರಮೇಣ ಕ್ರಿಸ್ತನು ಅಭಿಷಿಕ್ತನು ಮುಂದೆ ನೂತನ ಸೃಷ್ಟಿಯ ಇತರೆ ಸದಸ್ಯರುಗಳಲ್ಲಿ ಒಬ್ಬ ಆದರ್ಶನು ಮಾದರಿಯು ಆಗುತ್ತಾನೆ. ಇವರೆಲ್ಲರೂ ಮಗನ ಸ್ವರೂಪವುಳ್ಳವರಾಗುವಂತೆ ಆತನ ಸ್ವಭಾವದ ಹೋಲಿಕೆಗೆ ಮಾರ್ಪಾಡಾಗಬೇಕಾಗುತ್ತದೆ. ನೋಡೋದಾ ಏನ್ ಹೇಳ್ತಾರೆ ಅಂದ್ರೆ, ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾರೆ ಅಂದ್ರೆ, ಇದು ಇಡೀ ಜಗತ್ತಿಗೆ ಒಂದು ಗ್ರ್ಯಾಂಡ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಏನ್ ಎಕ್ಸಾಂಪಲ್? ಫಸ್ಟ್ ಕ್ರೈಸ್ಟ್ ಈ ತರ ಸಫರ್ ಮಾಡಿದ ಒಂದು ಯಾರಿಗೆ ಎಕ್ಸಾಂಪಲ್? ಸಭೆಗೆ ಎಕ್ಸಾಂಪಲ್. ಆಮೇಲೆ ಸಭೆ ಕೂಡ ಯೇಸು ಸಿಜರ್ ನಡೆದಿ ಇಷ್ಟೆಲ್ಲ ಸಫರ್ ಮಾಡಿದ್ರೆ ಇಡೀ ಲೋಕದ ತೌಸಂಡ್ಸ್ ಇದ್ಬಿಡ್ತಾರೆ ಅವ್ರಿಗೆಂದ್ರೆ ಒಂದು ಗ್ರ್ಯಾಂಡ್ ಎಕ್ಸಾಂಪಲ್. ಏನಕ್ಕೆ ಎಕ್ಸಾಂಪಲ್ ಅಂದ್ರೆ, ನೋಡಪ್ಪ ಪಾಪನ ಬಿಟ್ಟು ಬರೋದಕ್ಕೆ ಆಗಲ್ಲ ಅಂತೇನಿಲ್ಲ ಅಂದ್ರೆ, ಆದಾಮ್ ಪಾಪ ಮಾಡ್ದ, ಅವನ್ ಏನ್ ಮಾಡ್ದ, ಅವನು ತುಂಬಾ ಪ್ರೀತಿನ ತಪ್ಪು ಮಾಡ್ಬಿಟ್ಟ, ಯಾರ ಮೇಲೆ ಹೆಂಡತಿ ಮೇಲೆ ಪ್ರೀತಿ ಇಟ್ಕೊಂಡು ತಪ್ಪು ಮಾಡ್ದ ಅಷ್ಟೇ ಅಂದ್ರ. ಆದ್ರೆ ಆದಾಮ್ ಕೈಯಲ್ಲಿ ಅದು ಮಾಡದಿರ ಇರೋದಕ್ಕೆ ಫುಲ್ ಕೆಪಾಸಿಟಿ ಇತ್ತು ಅಂತ ಪ್ರೂವ್ ಮಾಡೋದಕ್ಕೆಂದ್ರೆ ದೇವ್ರು ಯಾರು ನಿಂತ ಮುಂದೆ? ಫಸ್ಟ್ ಕ್ರೈಸ್ಟ್, ನೆಕ್ಸ್ಟ್ ಕ್ರೈಸ್ಟ್ ಬಿಟ್ಟಾಕಿ ಹೋಗ್ಲಿ, ಅವ್ರು ಪರ್ಫೆಕ್ಟ್ ಆಗಿದ್ರು ಮಾಡ್ಲಿಲ್ಲ, ಓಕೆ ನೆಕ್ಸ್ಟ್ ಯಾರು ಎಕ್ಸಾಂಪಲ್ ಇಡ್ತಾರೆ ದೇವ್ರು ಸಭೆ. ನೋಡಪ್ಪ ಅವ್ರು ಇಂಪರ್ಫೆಕ್ಟ್ ಆಗಿದ್ರು, ನಿಮ್ ತರನೇ ಬಲಹೀನ ತರ ಆಗಿದ್ರು, ಆದಾಮ್ಕಿಂತ ಮೋಸವಾಗಿರೋ ಕಂಡೀಷನ್ ಇದ್ರು. ಅದ್ ಹೇಳ್ತಾರೆ ಆದಾಮಿಂದ 4000 ವರ್ಷ ಆಗಿ ಮೇಲೆ ಈ ಚಾನ್ಸ್ ಯಾರು ಕೊಟ್ಟಿದ್ದು? ಮನ್ಸಿ ಕೊಟ್ಟಿದ್ದು. ಫಸ್ಟೇ ಕೊಟ್ಟಿದ್ರೆ ಏನಾಗಿರೋದು? ಒಂದ್ ಕ್ವಶನ್ ಕೇಳಿದ್ರು, ಓ ದೇವ್ರೇ ಬಿಡು ಆದಾಮ್ ಪಾಪ ಮಾಡ್ಬಿಟ್ಟ, ಆದಾಮ್ ಪಾಪ ಮಾಡಿದ್ರೆ ಇಮ್ಮಿಡಿಯೇಟ್ ಅವ್ರ ಮಕ್ಕಳೆಲ್ಲ ತುಂಬಾ ಪರ್ಫೆಕ್ಟ್ ಆಗಿದ್ರು, ಅದಕ್ಕೆ ಅವ್ರು ಏನ್ ಮಾಡಿದ್ರು? ಅವ್ರೆಲ್ಲ ಪಾಪದ ಜಾಸ್ತಿ ಬಿಟ್ಲ, ಅದಕ್ಕೆ ಈಸಿಯಾಗಿ ಓವರ್ಕಮ್ ಮಾಡ್ಬಿಟ್ಬಿಟ್ರು ಅಂತ ಯಾರು ಹೇಳಿರ್ಬೋದು. ಅದಕ್ಕೆ ದೇವ್ರ ಏನ್ ಹೇಳ್ತಾರೆ? ಹಂಗ ಯಾರೋ ದೇವ್ರ ಬಿಡ್ದಾಗ ಏನು ಹೇಳ್ಬಾರ್ದು ಅಂತ ದೇವ್ರು ಮಾಡಿದ್ರು. 4000 ಇಯರ್ಸ್ ಚೆನ್ನಾಗಿ ಬಿದ್ದೋಗ್ರಪ್ಪ ಪಾಪದ ಚೆನ್ನಾಗಿ ಎಂಜಾಯ್ ಮಾಡ್ಬಿಡ್ರಿ, ಅದಲ್ಲಿ ತುಂಬಾ ಮೋಸವಾಗಿರೋದು ಏನ್ ಮಾಡಿದ್ರು ಈ ಚಾನ್ಸ್ ನ ಕೊಟ್ರು. ಅದಲ್ಲಿ ಏನ್ ನೋಡ್ತಾ ಅಂದ್ರೆ, ಇಂಥ ಮೋಸವಾಗಿರೋದೇ ಗೆದ್ಕೊಂಡ್ ಬಂದವ್ರೆ ಅಂದ್ರೆ ಇನ್ ಯಾರ ಕೈಲಿ ಸಾಧ್ಯ ಇಲ್ಲ, ಎಲ್ಲಾರ ಕೈಲಿ ಏನ್ರೆ ಸಾಧ್ಯ ಆಗಿ ಆಯ್ತಾರೆ. ಬಿಟ್ಟು ಅದು ಯಾವಾಗ? ಇವರೆಲ್ಲ ಮೋಸವಾಗಿರೋರು, ಮೋಸವಾಗಿರೋ ಕಂಡೀಷನ್ ಇದ್ ಬಂದವ್ರೆ. ನೀವೆಲ್ಲ ಹೆಂಗಿದ್ದೀರಾ? ಎಲ್ಲ ಒಳ್ಳೆಯವರು, ಕಂಡೀಷನ್ಸ್ ಹೆಂಗ್ ಮಾಡ್ತಾರೆ ತೌದಿ ಫುಲ್ ಒಳ್ಳೆ ಕಂಡೀಷನ್ಸ್ ಮಾಡ್ಬೇಕು, ನೀವೆಲ್ಲ ಬಿಟ್ಟು ಬರ್ಬೋದು ಅಂತ ದೇವ್ರೇನ್ ಮಾಡ್ತಾರೆ ಅವ್ರಿಗೆ?
ಅವ್ರೇನ್ ಕೊಡ್ತಾರೆ ಒಂದು ಗ್ರ್ಯಾಂಡ್ ಎಕ್ಸಾಂಪಲ್. ಅದಕ್ಕೆ ದೇವ್ರೇನ್ ಮಾಡಿದ್ರೆ ಸಭೆ ಮತ್ತೆ ಕ್ರಿಸ್ತನ್ನ ಒಳ್ಳೆ ಎಕ್ಸಾಂಪಲ್ ಆಗಿ ಇರಬೇಕು ಅಂತ ಅಂದ್ಬಿಟ್ಟೆ ದೇವ್ರೇನ್ ಮಾಡಾರಂತೆ. ಈ ತರ ಕ್ಲಾಸ್ ಆಫ್ ಪೀಪಲ್ನ ಇಂಥವ್ರು ಏನೇ ಮಾಡ್ತಾರೆ ಅದು ಸೆಲೆಕ್ಷನ್ ಮಾಡ್ತಾರೆ. ಇಂಥ ಇದು ಯಾರಿಗೆ ಮಾತ್ರ ಎಕ್ಸಾಂಪಲ್ ಅಲ್ಲ, ಲೋಕ ಜನಗಳಿಗೆ ಮಾತ್ರ ಅಲ್ಲ, ಇವನ್ ದೇವ್ರಿಗೂ ಕೂಡ ಆಶ್ಚರ್ಯ ಆಗ್ಬಿಡ್ತಾರೆ. ಯಾಕೆ ನಾವೆಲ್ಲ ಅಷ್ಟೆಲ್ಲ ದೇವ್ರ ಜೊತೆಗೆ ಇದ್ದು ಇಷ್ಟು ವರ್ಷ ಇದ್ದೆ, ನಾವೇನ್ ಮಾಡ್ಬಿಟ್ರೆ ನಾವು ದೇವ್ರಿಗೆ ವಿರುದ್ಧ ಮಾಡ್ಬಿಟ್ರೆ. ಆದ್ರೆ ಇವರೆಲ್ಲ ಏನವ್ರೆ ಭೂಲೋಕದಲ್ಲಿ ಯಾರ ನೋಡಿಲ್ಲ, ದಿಡಿ ಅಂತ ಬಿಟ್ಟವ್ರೆ, ಯಾವ್ದೋ ಒಂದು ಬೈಬಲ್ ಇಟ್ಕೊಂಡವ್ರೆ, ಅದ್ರಲ್ಲಿ ಬಿಡ್ದಂತ ಮಾತುಗಳು ಅಷ್ಟೇ. ಆ ಮಾತುಗಳಿಂದ ಕಣ್ಣು ಕಾಣದಿರೋ ಅಂತ ದೇವ್ರನ್ನ ನಂಬಿಕೊಂಡು ಅವ್ರಿಗೋಸ್ಕರ ಏನ್ ಮಾಡ್ತಾರೆ, ಕಣ್ಣು ಕಾಣದೇ ರೀತಿ ಇವೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂದ್ಬಿಟ್ಟು ಇದೆಲ್ಲ ಈಗ ದೂತಗಳಿಗೆ ಒಂದು ಗ್ರ್ಯಾಂಡ್ ಎಕ್ಸಾಂಪಲ್ ಅದೇ ಹೇಳ್ತಾ ಇರ್ತೀವಿ, ಬ್ಯೂಟಿಫುಲ್ ಎಕ್ಸಾಂಪಲ್ ಇದು ಅಂತ ಹೇಳ್ತಾರೆ. ಆಮೇಲೆ ಇತರ ಕಡೆಗಳಿರುವಂತೆ ಇಲ್ಲಿಯೂ ನಾವು ದೇವರ ಯೋಜನೆಯ ವಿವಿಧ ಲಕ್ಷಣಗಳಲ್ಲಿ ಮಿತವಾದ ಪ್ರದರ್ಶನವನ್ನು ನೋಡುವರಾಗಿದ್ದೇವೆ. ಪಾಪ ಮತ್ತು ಮನದ ವ್ಯವಹಾರವು ಸೃಷ್ಟಿಯ ಒಂದು ವಿಭಾಗದಲ್ಲಿ ಸಾಕಷ್ಟಿದೆ. ಇದು ಮಾನವರಿಗೆ ಒಂದು ದೊಡ್ಡ ಪಾಠ. ಇದು ಮಾನವರಿಗೆ ಒಂದು ದೊಡ್ಡ ಪಾಠ. ಆಮೇಲೆ ಮತ್ತು ಪರೀಕ್ಷೆಯಾಗಿ ಮತ್ತು ದೇವ ದೂತರುಗಳಿಗೆ ಒಂದು ದೊಡ್ಡ ಉದ್ದೇಶಿತ ಪಾಠವಾಗಿ ಕಂಡು ಬರುವುದಲ್ಲದೆ, ನೋಡ್ರ ದೇವತರುಗಳಿಗೆ ಒಂದು ಪಾಠವಾಗಿ ಕಂಡು ಬರುವುದಲ್ಲದೆ ನೂತನ ಸೃಷ್ಟಿಯಲ್ಲಿ ಪಾಲುದಾರರಾಗಲು ಯೋಗ್ಯರೆಂದು ಕಂಡು ಬರುವ ಎಲ್ಲರಿಗೂ ಒಂದು ನಿರ್ಣಾಯಕ ಪರೀಕ್ಷೆ ಎಂದು ಎಣಿಸಲ್ಪಡುತ್ತಾರೆ. ನೋಡ್ರ ಒಂದಕ್ಕೊಂದು ಲಿಂಕ್ ಮಾಡ್ಬಿಟ್ಟಾರೆ ಅಲ್ಲರ, ಇವ್ರಿಗೆ ಇಲ್ಲೆಲ್ಲ ಕಷ್ಟ ಪಡೋದೇನಾಗಬೇಕು, ಫೇತ್ಫುಲ್ನೆಸ್ ಗೆ ಪ್ರೂವ್ ಆಗಬೇಕು. ಇವ್ರಿಗೆ ಪರೀಕ್ಷೆ, ದೂತರುಗಳಿಗೆ ಒಂದು ಬ್ಯೂಟಿಫುಲ್ ಪಾಠ, ಜನಗಳಿಗೆ ಏನ್ರಿ ಇದು ಜನಗಳಿಗೆ ಒಂದು ಎಕ್ಸಾಂಪಲ್. ಈ ತರ ಏನ್ ಮಾಡ ದೇವರು ಎಲ್ಲ ಆಂಗಲ್ ಅಲ್ಲಿ ಮಾಡ್ರೆ ಇವನ್ನ ತಂದ್ಬೇಕು ಅಂದ್ಬಿಟ್ಟು ದೇವ್ರ ಒಂದು ಪ್ಲಾನ್ ಮಾಡ್ಬಿಟ್ರೆ ಅಂದ್ರ ಹಂಗ್ರೆ ನೋಡಿದ್ದೀನಿ ದೇವ್ರ ಪ್ಲಾನ್ ಆದಿಂದ ಹಿಡ್ದು ಕ್ರಿಸ್ತನ ಸೆಲೆಕ್ಟ್ ಮಾಡೋದು, ಮನುಷ್ಯ ಪಾಪ್ ಮಾಡೋದು ಎಲ್ಲ ಏನಾಗಿದೆ, ಒಂದಕ್ಕೆಲ್ಲ ಒಂದು ಒಂದೊಂದೇ ಅಂತ ಇಂಟರ್ಲಿಂಕ್ ಆಗಿದೆ ಅಂದ್ರ ನೋಡಿತೀನಿ. ಇವೆಲ್ಲ ಯೋಚನೆ ಮಾಡಿ ಬರಿಬೇಕು ಅಂತೆ ಅಂದ್ರ ದೇವ್ರು ಅನುಗ್ರಹ ಇಲ್ಲರ ಎಂದ ಬಿಡದ ಅಸಲು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ರ ಆಮೇಲೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಇದ್ದಾರೆ. ಹಾ ಹೊಸ ಒಡಂಬಿಕೆಯ ಬರಹಗಳಲ್ಲಿ ಯೇಸುವಿನ ಮತ್ತು ಅಪೊಲ್ಲೋಸರ ಬೋಧನೆಗಳು ನೂತನ ಸೃಷ್ಟಿ ಜೀವಿಗೆ ಅಥವಾ ಈ ವರ್ಗಕ್ಕೆ ಅವಶ್ಯವಾದ ವಿಶ್ವಾಸ ಮತ್ತು ವಿಧೇಯತೆಯ ಮೆಟ್ಟಿಲುಗಳಲ್ಲಿರುವ ಚಿಂತನೆಗಳಿಗೆ ಸಂಭವಿಸಲ್ಪಟ್ಟಿವೆ ಎಂಬ ಸತ್ಯ ಮತ್ತು ದೇವರ ಉದ್ದೇಶವು ಎಲ್ಲಾ ಮಾನವ ಜಾತಿಯ ಬಗ್ಗೆ ಇದೇ ಆಗಿದೆ ಎಂದು ದೇವರ ವಾಕ್ಯಕ್ಕೆ ಉತ್ತಿಕ್ತವಾಗಿ ಊಹಿಸಲು ಕಾರಣವಾಗಿದೆ. ನೋಡಿದ್ರ ಹೇಳ್ತಾರೆ ಹೇಳ್ತಾರೆ ಕೆಲವು ಜನ ಏನ್ ಮಾಡ್ಬಿಟ್ರ ಅಂದ್ರೆ ಈ ನೂತನ ಸೃಷ್ಟಿ ಅಂತ ಬಿಟ್ಟು ಬೈಬಲ್ನಲ್ಲಿ ಮತ್ತೆ ಇವಾಗ ಹೇಳಿದ ಎಲ್ಲಾ ಕಾನ್ಸೆಪ್ಟ್ಗಳು ದೇವ್ರ ಏನ್ ಮಾಡ್ಬಿಟ್ರೆ ಲೋಕತಂತ ಪ್ರತಿಯೊಬ್ಬ ಮನುಷ್ಯನ್ಗೆ ಏನ್ ಮಾಡ್ರಿ ಇದನ್ನ ಇದು ಅನ್ವಯ ಆಗ್ತಾ ಅಂತ ಮಾಡ್ದೆ. ಕೆಲವು ಜನ ಥಿಂಕ್ ಮಾಡಿದ್ರೆ ಏನ್ ಮಾಡ್ತಾ ಅಂದ್ರೆ ಸತ್ತವರೆಲ್ಲಾರು ಪರಲೋಕವಂತ ಒಂದು ಮೈಂಡ್ ಹೆಂಗ್ ಮಾಡ್ತಾರೆ ಅಂದ್ರೆ ಈ ತರ. ಇವಾಗ ನಮ್ಗೆ ಯಾವ ತರ ದೇವ್ರ ಫೇತ್ಫುಲ್ನೆಸ್ ಪ್ರೂವ್ ಮಾಡ್ತಾ ಇದಾರೆ, ಯಾವ ತರ ಬಿಟ್ಟು ದೇವ್ರಿಗೆ ಪರೀಕ್ಷೆ ಎಲ್ಲ ಮಾಡ್ತಾ ಇದಾರೆ, ಈ ತರ ಲೋಕದ ಪ್ರತಿಯೊಬ್ಬ ಮನುಷ್ಯನು ಮಾಡ್ತಾ ಇದ್ರೆ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಏನಾಗಿದೆ ಲೋಕದಲ್ಲಿ ಹಲವಾರು ಒಂದು ಡಾಕ್ಟ್ರಿನ್ ಚೆನ್ನಾಗಿದೆ ಈ ತರ ಬಂದಿದೆ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಇದು ಅವರು ಪ್ರಸ್ತುತ ಸುವಾರ್ತ ಯುಗದ ಕಲೆಯು ವಿಶೇಷವಾಗಿ ಉನ್ನತ ಕಲೆ ಅಥವಾ ಹೊರಲೋಕದ ಕಲೆ ಆಗಿದೆ ಎಂಬ ಸತ್ಯವನ್ನು ಕಡೆಗಣಿಸುವಂತೆ ಮಾಡಿದೆ. ಇದೇನಾಗ್ಬಿಟ್ಟಿದೆ ಅಂತಂದ್ರೆ ಇದೇ ಲಾಸ್ಟ್ ಸ್ಟೇಜ್, ಇದ್ರ ಮುಂದೆ ನೆಕ್ಸ್ಟ್ ಏನು ವಿಗಾನ ಇಲ್ಲ, ಇನ್ ಯಾವ ರಕ್ಷಣೆ ಕಾಲ ಇಲ್ಲ ಅಂತ ಮಾಡ್ಬಿಟ್ಟು ಅಂದ್ಬಿಟ್ಟು ಒಂದು ಮೈಂಡ್ ಏನಾಗ್ಬಿಟ್ಟಿದೆ ಫಿಕ್ಸ್ ಆಗ್ಬಿಟ್ಟು. ಯಾಕಂದ್ರೆ ಮನುಷ್ಯನ ಸತ್ಯಕ್ಷಲ್ಲಿ ಹೋಗ್ಬಿಟ್ಟು ಸೀದಾ ಪರಲೋಕ ಹೋಗ್ಬೇಕು. ಯಾಕಂದ್ರೆ ಎಲ್ಲರಿಗೂ ಫೇತ್ಫುಲ್ನೆಸ್ ಇಲ್ಲ ಪ್ರೂವ್ ಮಾಡ್ತಾರೆ, ಇದ್ರೆ ಸರಿ ಓಕೆ ಇಲ್ಲ ಅಂದ್ರೆ ಇಲ್ಲ ಮುಗಿದ ಅಂದ್ರೆ ನರಕಕ್ಕೆ ಹೋಗ್ತಾನೆ ಸ್ವರ್ಗ ಹೋಗ್ತಾರೆ. ಇದಾಮೇಲೆ ನೆಕ್ಸ್ಟ್ ಏನಿಲ್ಲ, ನೆಕ್ಸ್ಟ್ ಇನ್ ಯಾವ ಯುಗಾನ ಇಲ್ಲ, ಯಾವ ರಕ್ಷಣೆ ಇಲ್ಲ ಅಂದ್ಬಿಟ್ಟು ಇದಕ್ಕೇನಾಗಿರೋದು ಅವ್ರೆಲ್ಲಾರ ಮೈಂಡಲ್ಲ ಅವ್ರು ಬಂದಿರೋದು ಅಂತ. ಅಂದ್ರೆ ದೇವರು ಏನ್ ಮಾಡ್ತಾರೆ ಪ್ರತಿಯೊಬ್ಬರದ್ದು ಫೇತ್ಫುಲ್ನೆಸ್ ಲೋಕದ ಪ್ರತಿಯೊಬ್ಬ ಜನಗಳದ್ದು ಒಬ್ಬೊಬ್ಬರದ್ದು ಏನ್ ಮಾಡ್ತಾರೆ ನಂಬಿಕೆಸರನ್ನ ಚೆಕ್ ಮಾಡ್ತಾರೆ ಅಂದ್ಬಿಟ್ಟು ಈ ಒಂದು ಐಡಿಯಾ ಮಾಡ್ತಾರೆ ಅಂದ್ರೆ ವಚನ ಎಲ್ಲಾರ್ಗೆ ಮಾಡ್ತಾರೆ ಅಪ್ಲೈ ಮಾಡ್ಬಿಡ್ತಾರೆ. ಅದು ಆ ಒಂದು ತಪ್ಪಿನೇ ಈ ತರ ಒಂದು ಫಾಲ್ಸ್ ಆಗಿರೋ ಒಂದು ಡಾಕ್ಟ್ರಿನ್ಸ್ ಏನಾಗಿರೋದ ಬಂದಿರೋದು ಅಂತ ಹೇಳ್ತಾರೆ. ಇದು ಇನ್ನೊಂದು ಏನಂದ್ರೆ ಈ ತರ ಬರೋದಕ್ಕೆಲ್ಲ ಏನ್ ಕಾರಣ ಅಂದ್ರೆ ಇವೆಲ್ಲ ಆಕ್ಚುಲಿ ನಮಗೆ ಬೈಬಲ್ ಎಲ್ಲ ಬಂದಿದ್ದು ತುಂಬಾ ವರ್ಷಗಳ ನಂತರ ಇಂಡಿಯಾಲ್ಲೇ ತಾಮಸ್ ಎಲ್ಲ ಬಂದು ಹೇಳಿದ್ರು. ಆದ್ರೂ ಕೂಡ ನಮ್ಗೆ ಇವಾಗ ಡೆವಲಪ್ ಆಗಿದ್ದಲ್ಲಿ ಯಾವಾಗ ಬ್ರಿಟಿಷ್ ಕಾಲದಲ್ಲಿ ಹೈ ಲೆವೆಲ್ ಬಂದು ಎಲ್ಲ ಸ್ಪ್ರೆಡ್ ಆಗೋದು ಏನಂದ್ರೆ ಯುರೋಪಿಯನ್ ಕಾಂಟಿನೆಂಟ್ ಅಲ್ಲಿ ಆಮೇಲೆ ಅಮೆರಿಕಾದಲ್ಲಿ ನೋಡಿದ್ರೆ ಎಲ್ಲರೂ ಕ್ರಿಶ್ಚಿಯನ್ಸ್ ಹೋಲ್ಸೇಲ್ ಆಗಿ ಹಂಗಿರ್ಬೇಕ್ರೆ. ಈ ವಾಕ್ಯ ಅಲ್ಟಿಮೇಟ್ ಆಗಿ ಯಾರಿಗೆ ಅಪ್ಲೈ ಮಾಡ್ತೀರಿ, ಎಲ್ಲ ಅಮೆರಿಕನ್ಸ್ಗೆ ಏನ್ ಮಾಡ್ತೀರಿ ಅಪ್ಲೈ ಮಾಡ್ತೀರಿ. ಹಂಗಾರೆ ಅಕ್ಕಪಕ್ಕದಲ್ಲಿ ನೋಡೋರು ಎಲ್ಲರಿಗೂ ಏನ್ ಮಾಡ್ತೀರಿ ಅಪ್ಲೈ ಮಾಡ್ತೀರಿ. ಯಾಕಂದ್ರೆ ಎಲ್ಲರೂ ಯಾರು ಕ್ರಿಶ್ಚಿಯನ್ಸ್, ಅದು ನಾಮಕ ವಸ್ತನ ಇರಲಿ ಇಲ್ಲ ರಿಯಲ್ ಆಗಿರ್ಲಿ ಅಂದ್ರೆ ಎಲ್ಲರಿಗೆ ಏನ್ ಮಾಡ್ತೀರಿ. ಅದಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ಕೊಂಡ್ರೆ ಈ ವಚನ ಹೋಲ್ಸೇಲ್ ಆಗಿ ಎಲ್ಲರಿಗೆ ಏನ್ ಮಾಡ್ತಾರೆ ಅಪ್ಲೈ ಮಾಡಕ್ಕೆ ಶುರು ಮಾಡುದು. ಅವಾಗ ಏನಾಗ್ಬಿಡ್ತು ಅಂದ್ರೆ ಓ ಅವನು ಕೂಡ ನೂತನ ಸೃಷ್ಟಿ, ಕಳ್ತನ ಮಾಡೋದು ನೂತನ ಸೃಷ್ಟಿ, ಅಲ್ಲಿ ಕುಡಿಯೋನು ಕೂಡ ನೂತನ ಸೃಷ್ಟಿ ಅಂತ ಮಾಡಲ್ಲ. ಈ ತರ ಥಿಂಕ್ ಮಾಡ್ಕೊಂಡು ಶುರುಬಿಟ್ರು ಓ ದೇವ್ರನ್ನ ಏನ್ ಮಾಡ್ತಾರೆ ಫೇತ್ಫುಲ್ನೆಸ್ ನ ಚೆಕ್ ಮಾಡ್ತಾರೋ, ಈ ಕಳ್ಳ ಇವ್ನ ಕಳ್ಳ ಅಂತ ಏನ್ ಮಾಡ್ತಾರೆ ದೇವರು ನಂಬಿಕೆ ಇದ್ರನ್ನು ಚೆಕ್ ಮಾಡ್ತಾರ ಅಂತ ಅವಾಗ ಏನ್ ಮಾಡೋದು ಶುರು ಮಾಡಿದ್ರು.
ಆವಾಗಿಂದ ಏನಾಯ್ತು ಹಂಗೆ ಹಂಗೆ ಕಾನ್ಸೆಪ್ಟ್ ಬೆಳ್ದಿ 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 ಏನಾಗ್ಬಿಡ್ತು ದೇಶ ಚೇಂಜ್ ಆಗೋಯ್ತು. ಆದರೆ ಕಾನ್ಸೆಪ್ಟ್ ಏನಾಗಿಲ್ಲ. ಅಲ್ಲಿ ಏನು ಮಾಡಿದ್ರು ಅಮೆರಿಕನ್ಸ್ ಎಲ್ಲರಿಗೂ ಅಪ್ಲೈ ಮಾಡೋಕೆ ಶುರು ಮಾಡಿದ್ರು. ಇಲ್ಲೇ ಮಾಡಿದ್ರು ಇಂಡಿಯನ್ಸ್ಗೆ, ಮುಸ್ಲಿಂ ದೇಶಕ್ಕೆ ಹೋದ್ರೆ ಮುಸ್ಲಿಂ ದೇಶಕ್ಕೆ ಎಲ್ಲರಿಗೂ ಅಪ್ಲೈ ಮಾಡೋಕೆ ಶುರು ಮಾಡಿದ್ರು. ಅಲ್ವರಾ? ಆದರೆ ಅದು ರಾಂಗ್ ಅಂತ ಹೇಳ್ತಾರೆ. ಯಾಕಂದರೆ ದೇವರು ಅವ್ರಿಗೆ ಮಾಡೋರೆ ಒಂದು ಪ್ಲ್ಯಾನ್ ಅಂತ ಮಾಡೋರೆ. ಅಂದ್ರೆ ಅದಕ್ಕೆ ಆ ಪ್ಲ್ಯಾನ್ ಗೊತ್ತಿಲ್ಲದ್ರಿಂದ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರ್ತಾರೆ. ದೇವರು ಇಡೀ ಲೋಕಕ್ಕೆ ಒಂದು ರಕ್ಷಣಾ ಯೋಜನೆಯನ್ನು ಮತ್ತು ಸುವಾರ್ತೆ ಯುಗದ ಸಭೆಗೆ ಒಂದು ರೀತಿಯ ವಿಶೇಷ ಯೋಜನೆಯನ್ನು ಹೊಂದಿದ್ದನು ಮತ್ತು ಈಗಲೂ ಹೊಂದಿದ್ದಾನೆ ಎಂದು ಗ್ರಹಿಸಲು ವಿಫಲವಾಗಿರುವುದು ವಾಕ್ಯನಕಾರರಲ್ಲಿ ಒಂದು ರೀತಿಯ ಗಲಿಬಿಲಿಯನ್ನು ಉಂಟು ಮಾಡಿದೆ. ಅದರಿಂದ ಗಲಿಬಿಲಿ ಉಂಟು ಮಾಡಿದೆ ಅಂತ ಹೇಳ್ತಾರೆ. ಇವರು ಆಯ್ದ ವರ್ಗ ಮತ್ತು ಬಹಳ ದೊಡ್ಡದಾದ ಆಯ್ದಗೊಳಗಾದ ವರ್ಗ ಮತ್ತು ಅದಕ್ಕೆ ಅವರಿಗೆ ಆಯ್ಕೆಗೊಂಡಾತನ ಮೂಲಕ ಸೂಕ್ತ ಸಮಯದಲ್ಲಿ ದೊರೆಯುವ ಆಶೀರ್ವಾದಗಳ ನಡುವೆ ಇರುವ ವ್ಯತ್ಯಾಸವನ್ನು ಗ್ರಹಿಸದವರಾಗಿದ್ದಾರೆ. ಆಯ್ಕೆಯು ಮುಗಿದ ಕೂಡಲೇ ದೇವರ ಯೋಜನೆಯು ಮುಕ್ತಾಯಗೊಳ್ಳುತ್ತದೆ. ಅಷ್ಟೇ ಏನ್ ತಿಳ್ಕೊಂಡ್ರೆ ಸಭೆ ಕಂಪ್ಲೀಟ್ ಆಯ್ತು ತಕ್ಷಣ ಮುಗಿದೋಯ್ತಪ್ಪ. ಅದೇ ಲಾಸ್ಟ್ ಫೈನಲ್ ಮುಗಿದ ದೇವ್ರ ಪ್ಲಾನ್ ಅಷ್ಟೇ ಮುಗಿದೋಯ್ತು. ಇನ್ನು ಮುಂದಕ್ಕೇನಿಲ್ಲ, ಏನೂ ಪ್ಲಾನ್ ಅಂತ ತಿಳ್ಕೊಂಡ್ಬಿಡ್ತಾರಂತೆ ಆಮೇಲೆ ಎಂದು ಅವರು ಭಾವಿಸುತ್ತಾರೆ. ಬದಲಾಗಿ ಇದು ಮಾನವ ಸ್ವಭಾವದ ಮತ್ತು ಹೆಚ್ಚಾಗಿ ಈ ಲೋಕಕ್ಕಾಗಿ ವಿನ್ಯಾಸಗೊಳಿಸಿರುವ ರಕ್ಷಣೆಯ ಮೂಲಕ ಪುನರ್ಸ್ಥಾಪನೆಯ ಪ್ರಾರಂಭವಾಗಿದೆ ಅಷ್ಟೇ. ನೋಡ್ರ ಅದು ಬದಲಾಗಿ ದಿಸ್ ಇಸ್ ದ ಬಿಗಿನಿಂಗ್ ಆಫ್ ಬ್ಲೆಸ್ಸಿಂಗ್. ಸಭೆ ಕಂಪ್ಲೀಟ್ ಆಗ್ತಾ ಇದೆ, ಅದೇ ಆಶೀರ್ವಾದದ ಒಂದು ಆರಂಭ ಅಂತ ಹೇಳ್ತಾರೆ. ಆಮೇಲೆ ಇದನ್ನು ಸಾಕಷ್ಟು ಜನರು ದೇವರ ಷರತ್ತಿನ ಮೇಲೆ ಪಡ್ಕೊಳ್ಳುವರು. ಆದ್ರೆ ಅದೇ ಅಂತಾರೆ, ಆ ಆಶೀರ್ವಾದ ಯಾವ ತರ ಪಡ್ಕೊಂತಾರೆ ಅಂದ್ರೆ ದೇವರ ಹಾಕಿದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸಾವಿರ ಹೆಸರು ಎಲ್ಲರಿಗೂ ಒಂದು ಪಕ್ಕಾ ಒಂದು ಇಟ್ಬಿಟ್ಟಾರೆ ನಿಬಂಧನೆಗಳು. ಆ ನಿಬಂಧನೆ ಯಾರ ಕೈ ನಡೀತದೆ ಅವ್ರಿಗೆ ಮಾತ್ರ ಆಶೀರ್ವಾದ, ಮಿಗ್ದವ್ರಿಗೆ ಇಲ್ಲ ಆಶೀರ್ವಾದ ಇಲ್ಲ ಅಂತ ಅರ್ಥ. ಆಮೇಲೆ ನೆಕ್ಸ್ಟ್ ಬಿಡ್ತಾರೆ. ಆಲೋಚನೆಗಳ ಅನಿಶ್ಚಿತತೆ ಈ ಎರಡು ರಕ್ಷಣೆಗಳ ನಡುವಣ ವ್ಯತ್ಯಾಸವನ್ನು ತಿಳಿಯಲು ವಿಫಲವಾಗಿರುವುದು. ಅದೇ ಹೇಳ್ತಾರೆ ಏನ್ರಿ, ಇವೆರಡು ರಕ್ಷಣೆಗೆ ಇರುವಂತ ಒಂದು ಡಿಫ್ರೆನ್ಸ್ ಏನ್ ಮಾಡಕ್ ಆಗ್ತಲ್ಲ, ಜನಗಳು ಅರ್ಥ ಮಾಡಕ್ ಆಗದಿರೋದ್ರಿಂದ ಕನ್ಫ್ಯೂಷನ್ ಅಂತ ಹೇಳ್ತಾರೆ. ಏನದು? ಈ ಎರಡು ರಕ್ಷಣೆಗಳಿಗೆ ಅನ್ವಯವಾಗುವ ಸಭೆಯು ನೂತನ ಸ್ವಭಾವ ಮತ್ತು ಪ್ರಪಂಚದ ಪುನರ್ಸ್ಥಾಪನೆಯ ಮೂಲಕ ಮಾನವ ಸ್ವಭಾವದ ಸಂಪೂರ್ಣ ಸಮರ್ಥತೆ, ಇವುಗಳು ದೇವರ ವಾಕ್ಯದ ಬೋಧಕರುಗಳನ್ನು ಹೆಚ್ಚಿನ ಕಳವಳಕ್ಕೆ ಗಲಿಬಿಲಿಗೆ ನಡೆಸಿವೆ. ಹೀಗಾಗಿ ಅವರುಗಳು ರಕ್ಷಣೆಗೊಂಡವರನ್ನು ಒಮ್ಮೆ ಒಂದು ದೃಷ್ಟಿಕೋನದಲ್ಲಿ ಮತ್ತೊಮ್ಮೆ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡುತ್ತಾರೆ. ಅದೇ ಹೇಳ್ತಾರೆ ಯಾವ ತರ ಕನ್ಫ್ಯೂಷನ್ ಬರ್ತಾರೆ ಅಂತಂದ್ರೆ, ಇದರಿಂದ ಈ ಲೋಕದಲ್ಲಿ ಅಂದ್ರೆ ಬ್ಯಾಬಿಲೋನ್ ನೋಡೋರು ಹೆಂಗ್ ನೋಡ್ತಾರೆ ಅಂದ್ರೆ, ರಕ್ಷಣೆ ಒಂದೋರ್ನ ಒಂದ್ ದೃಷ್ಟಿ ನೋಡ್ತಾರೆ, ಕೆಲವೊಂದ್ಸರಿ ರಕ್ಷಣೆ ಒಂದಿರೋದನ್ನ ಏನ್ ಮಾಡ್ತಾರೆ ಒಂದ್ ದೃಷ್ಟಿ ನೋಡ್ತಾರೆ. ಯಾವ ತರ ಅಂದ್ರೆ ಇದು ನಾಡಿ ನಮ್ಗೆ ಗೊತ್ತಿರೋದೆ ಅಲ್ಲಿ ಪಾಯಿಂಟ್ ಹೇಳ್ತಾರೆ ಬಂದಿರ ಅಸಲ ಅದು ಓದ್ಬಿಟ್ಟು ನೋಡೋಣ ಏನಂತ ಹೇಳ್ತಾರೆ. ಕೆಲವರು ಅವರನ್ನು ಆತ್ಮಿಕ ಜೀವಿಗಳೆಂದು ತಿಳಿಯುತ್ತಾರೆ ಮತ್ತು ಅವರ ಬಗ್ಗೆ ಹಾಗೆ ಮಾತನಾಡುತ್ತಾರೆ. ನೋಡಿ ಕೆಲಸ ಏನ್ ಮಾಡ್ತಾರೆ, ಸತ್ತಿ ಎಲ್ಲಾರು ಪರ್ಲಕ್ಕೆ ಹೋಯ್ತು ಅಂತ ಹೇಳ್ತಾರೆ. ಪರ್ಲಕ್ಕೆ ಹೋಗಕ್ಕೆ ಎಲ್ಲ ಹೆಂಗ್ ಹೋಯ್ತಾರೆ ಅಂತ ಹೇಳ್ತಾರೆ, ಎಲ್ಲಾರು ಯಾವ ಶರೀರದಲ್ಲಿ ಹೋಗ್ತಾರೆ ಆತ್ಮಿಕ ಶರೀರದಲ್ಲಿ ಹೋಗ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಆದಾಗ್ಯೂ ಅವರನ್ನು ಮಹಿಮೆ ಗೌರವ ಮತ್ತು ನಿಲಯತ್ವಗಳುಳ್ಳವರೆಂದು ಮಾನವ ಜೀವಿಗಳೊಂದಿಗೆ ದಿಗ್ಭ್ರಮೆಗೊಳಿಸುತ್ತಾರೆ. ಕೆಲಸ ಏನ್ ಮಾಡ್ತಾರೆ, ಅವರೆಲ್ಲ ಹೆಂಗ್ಬಿಡ್ತಾರೆ ಪರ್ಲಕ್ಕೆ ರಕ್ಷಣೆ ಹೋಗ್ಬಿಡ್ತಾರೆ, ಪರ್ಲಕ್ಕೆ ಹೋಗ್ಬಿಡ್ತಾರೆ. ಅವರೆಲ್ಲ ಆತ್ಮಿಕ ಜೀವಿಗಳಂತ ಕೂಡ ಅನ್ಸ್ಕೊಂತಾರೆ. ಆದ್ರೆ ಯಾವ ತರ ತಿಂಕ್ ಮಾಡೋದು, ಹಂಗೆ ಶರೀರದಲ್ಲಿ ಏನಾಗ್ಬಿಡ್ತಾರೆ ಪರ್ಲಕ್ಕೆ ಹೋಗ್ಬಿಡ್ತಾರೆ. ಅದೇ ರ್ಯಾಪ್ಚರ್ ಹೇಳ್ತಾರೆ, ಆಮೇಲೆ ಯೇಸು ಕ್ರಿಸ್ತ ಪುನರ್ತನ ಆಗ್ಬೇಕು, ಹೆಂಗ್ ಪುನರ್ತನ ಆದ್ರೆ ಹಂಗೆ ದೇಹದಲ್ಲಿ ಹೋಗ್ಬಿಟ್ರೆ. ಯಾಕಂದ್ರೆ ದೇಹ ಇಲ್ವಲ್ಲ, ಆ ದೇಹ ಇಲ್ದಿದ್ರೆ ಕಾರಣ ಕೆಲ್ಕೊಂಬಿಟ್ರು ಅಂತ. ಇದೇ ದೇಹದಲ್ಲಿ ಪರ್ಲಕ್ಕೆ ಹೋಗ್ಬಿಟ್ರು ಅಂತ ಏನು ಬರೆದಿದೆ ಇಲ್ಲ. ಅದ್ರ ಅದಿಗೂ ಏನ್ ಮಾಡ್ತಾರೆ, ಇದೆರಡು ತಿಂಕ್ ಮಾಡ್ತಾರೆ. ಆತ್ಮಿಕ ಶರೀರ, ಆತ್ಮಿಕ ಶರೀರ ಏನು ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಗಾಳಿ ತೇರ್ತಾರೆ ಹೆಂಗ್ ಹೋಗ್ಬೋದು, ಹೆಂಗ್ ಹೋಗ್ತಾನೆ ಹೆಂಗ್ ಬರ್ತಾನೆ ಯಾರಿಗೇನಾಗಲ್ಲ ಗೊತ್ತಾಗಲ್ಲ. ಈ ತರ ಮಾಂಸಿಕ ಶರೀರದಲ್ಲಿ ಇರ್ತಾರೆ, ಆದ್ರೆ ಅದ್ರಲ್ಲಿ ಹಿಂಗ್ ಬರ್ತಾರೆ ಹೆಂಗ್ ಹೋಗ್ತಾರೆ ಏನಾಗಲ್ಲ. ಈ ತರ ಎರಡು ಮಿಕ್ಸ್ ಮಾಡಿದ್ರೆ ಹೇಳೋದ್ರಿಂದ ಏನಾಗ್ತಾರೆ ಕನ್ಫ್ಯೂಷನ್. ಕೆಲವು ಸರಿ ಹಿಂಗೂ ಹೇಳ್ತಾರೆ, ಕೆಲವು ಸರಿ ಏನ್ ಮಾಡ್ತಾರೆ ಹಂಗೋ ಹೇಳ್ತಾರೆ ಅಂತ. ಆಮೇಲೆ ಮತ್ತು ಅವರು ತಮ್ಮ ಆತ್ಮಿಕ ಸ್ಥಿತಿಯಲ್ಲಿಯೂ ಮಾಂಸ ಮೂಳೆ ಮುಂತಾದವುಗಳನ್ನು ಉಳ್ಳವರೆಂದು ಊಹಿಸಿಕೊಳ್ಳುತ್ತಾರೆ. ನೋಡ್ರಿ ಯಾವ ತರ ಊಹೆ ಮಾಡ್ಕೊತಾರೆ, ಪರ್ಲೋಕದಲ್ಲಿ ಮಾಂಸ ಐತೆ ಮೂಳೆ ಏನೈತೆ ನರಗಳದೈತೆ ಅಂದ್ಬಿಟ್ಟು ಅದರ ಆ ತರ ಊಹೆ ಮಾಡ್ಕೊಂತಾರೆ ಅಂತಂದ್ಬಿಟ್ಟು. ಆಮೇಲೆ ನೋಡಿ ಮತ್ತೆ ಕೆಲವರು ಮಾನವರ ಪುನಃಸ್ಥಾನವನ್ನು ತಮ್ಮ ಆಲೋಚನೆಯ ಕೇಂದ್ರವನ್ನಾಗಿ ಇಟ್ಟುಕೊಂಡು ಇನ್ ಕೆಲವು ಜನ ಯಾವ ತರ ತಿಂಕ್ ಮಾಡ್ತಾರೆ ಅಂದ್ರೆ, ಇವರೇ ಎಲ್ಲ ಇವರೆಲ್ಲ ಕ್ಯಾಟಗರಿಗಳು ಅದರ ಇವ್ರಿ ಒಂದ್ಸ ಹಿಂಗ್ ತಿಂಕ್ ಮಾಡ್ತಾರೆ. ಪರ್ಲೋಕ ರಕ್ಷಣೆ ಹಿಂಗ್ ಹೇಳ್ತಾರೆ, ಭೂಲೋಕ ರಕ್ಷಣೆ ಹೆಂಗಿರ್ತಾರೆ ಅಂತಂದ್ರೆ ಅವ್ರು ಹಿಂಗೆ ಹೇಳ್ತಾರೆ ಅಂತ ಹೇಳ್ತಾರೆ. ಏನದು ಅಂತಂದ್ರೆ ಭೂಲೋಕದ ವ್ಯವಸ್ಥೆ ಅಂದ್ರೆ ಆತನ ರಾಜ್ಯದಲ್ಲಿ ಇರ್ಬೇಕು ಹೆಂಗಿರ್ತಾರೆ ಅಂತ ಹೇಳ್ತಾರೆ. ಕರ್ತನು ಮತ್ತು ಸಂತರು ಆತ್ಮಿಕ ದೇಹಿಗಳಾಗಿ ವಾಸ ಮಾಡುವ ಒಂದು ಸುಧಾರಿತ ಪರದೇಶವನ್ನು ಕಲ್ಪಿಸಿಕೊಳ್ಳುತ್ತಾರೆ. ಯಾವ ತರ ಕಲ್ಪನೆ ಮಾಡ್ಕೊಂಡ್ರೆ ಒಂದು ಸುಂದರವಾದ ಪರದೇಶ, ಪ್ಯಾರಡೈಸ್ ಪಾರ್ಕ್, ಬ್ಯೂಟಿಫುಲ್ ಪಾರ್ಕ್
ಅಂದ್ರೆ ಎಲ್ಲಿರ್ತಾರೆ ಅದು ಪಾರ್ಕ್ ಭೂಲೋಕದಲ್ಲಿ ಇರ್ತದೆ. ಅಂದ್ರೆ ಭೂಮಿಯೆಲ್ಲ ನಾಶ ಮಾಡಾಕ್ ಬಿಡ್ತಾರೆ, ಯೇಸು ಕ್ರಿಸ್ತ ಎಣ್ಣೆ ಬಡಿಕೆಯಲ್ಲಿ ಬರ್ತಾರೆ, ಭೂಮಿಯಲ್ಲಿ ನಾಶ ಮಾಡಾಕ್ಬಿಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಭೂಮಿನ ಹೊಸ ಭೂಮಿ ತರ ಮಾಡ್ಬಿಡ್ತಾರೆ, ನೂತನ ಆಕಾಶ ನೂತನ ಭೂಮಂಡಲ ಮಾಡ್ಬಿಡ್ತಾರೆ. ಸತೋಗಿರೋದಲ್ಲೇ ಏನ್ ಮಾಡ್ತಾರೆ, ಕೆಪ್ಪಿಸ್ತಾರೆ. ಯಾರು ಸತೋಗಿರೋರು ಅಂದ್ರೆ ಎಲ್ಲರೂ ಎದ್ಬಿಡ್ತಾರೆ. ಅವಾಗ ತೀರ್ಪು ಪಡೋದು ಎಲ್ಲರೂ ಏನ್ ಮಾಡೋದು, ಕೆಟ್ಟದ್ ಮಾಡೋದನ್ನೆಲ್ಲ ಎಲ್ಕೊಂಡು ಹೋಗ್ತಾರೆ, ನರಕ ಹಾಕ್ಬಿಡ್ತಾರೆ. ಒಳ್ಳೇದ್ ಮಾಡಿದವರೆಲ್ಲ ಅವಾಗ ಜೀವಿತ ಆಗ್ತದೆ ಅಂತಾರೆ. ಎಲ್ಲಿರ್ತಾರೆ ಅಂದ್ರೆ ಭೂಲೋಕದಲ್ಲಿ ಹೆಂಗಿರ್ತಾರೆ, ಸೂಪರ್ ಆಗಿರ್ತಾರೆ ಕ್ರೈಸ್ತ ಜೊತೆಗೆ ಅಂತ ಹೇಳ್ತಾರೆ. ಆದ್ರೆ ಎಂತ ಶರೀರದಲ್ಲಿರ್ತಾರೆ, ಆತ್ಮೀಕ ಶರೀರದಲ್ಲಿರ್ತಾರಂತೆ. ಅವರಿಗೆ ಆತ್ಮಿಕ ದೇಹದ ನಿಜವಾದ ಗ್ರಹಿಕೆ ಇಲ್ಲ. ಅವಾಗ ಆತ್ಮಿಕ ದೇಹದಲ್ಲಿ ಇರ್ತಾರಂತೆ. ಅದಕ್ಕೆ ಹೇಳ್ತಾರೆ ಅವ್ರ ಆತ್ಮಿಕ ದೇಹದ ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ. ಯೇಸು ಕ್ರಿಸ್ತ ಕೂಡ ಇರ್ತಾರಂತೆ, ಆ ಒಂದು ರಾಜ್ಯ ಇರ್ತಾರಂತೆ. ಆ ರಾಜ್ಯದಲ್ಲಿ ಯೇಸು ಕ್ರಿಸ್ತ ಏನಾದ್ರೆ ಪ್ರಧಾನಮಂತ್ರಿ ತರ ಇರ್ತಾರಂತೆ. ಯೇಸು ಕ್ರಿಸ್ತ ಬರೀ ಕೆಲಸ ಇಲ್ಲ, ದಿನಾ ಬಂದು ರೋಡಲ್ಲಿ ತಿರುಗಾಡ್ತಾರೆ. ಏನಪ್ಪ ರಾಜ್ಯ ಹೇಗಿದ್ಯಾ, ಕೂಡ ತಿಂದ್ಯಾ, ವೆರಿ ಗುಡ್ ಅಂದ್ರೆ ಮಂತ್ರಿಗಳೇ ಇವ್ರಿಗೆ ಏನ್ ಮಾಡಿ ಬೇಕು, ಇದೇ ತರ ಐಡಿಯಾ. ಯಾಕಂದ್ರೆ ಏನಾಗ್ಬಿಡಿದೆ ಈ ಕಥೆಗಳು ಓದಿ ಓದಿ ಏನಾಗ್ಬಿಡುತ್ತೆ, ರಾಜ ಮಂತ್ರಿ ಪ್ರಜೆ ಅಂದ್ರೆ ರಾಜ್ಯ ಹೆಂಗಿರ್ಬೇಕು ಹಿಂಗೆ ಇರ್ಬೇಕು ಬಿಡ. ಅವಾಗ ಯೇಸು ಕ್ರಿಸ್ತ ಇದೇ ತರ ಆತ್ಮಿಕ ಬೀಯಿಂಗ್ ತರ ಇರ್ತಾರೆ, ಸ್ಪಿರಿಟ್ ಬೀಯಿಂಗ್ ಅಲ್ಲಿ. ಇವರೆಲ್ಲ ಹೇಗಿದ್ರೆ ಆತ್ಮಿಕ ಶರೀರ ಇರ್ತಾರೆ, ಎಲ್ಲಿರ್ತಾರೆ ಒಟ್ಟಲ್ಲಿ ಭೂಲೋಕದಲ್ಲೇ ಇರ್ತಾರೆ. ಇವ್ರ ಜೊತೆಗೆ ಪ್ರಾಣಿಗಳು ಕೂಡ ಇರ್ತಾರೆ ಇರ್ತಾರೆ ಅಂತ ಬಿಡ ಅಭಿಪ್ರಾಯ. ಆಮೇಲೆ ಇಲ್ಲವಾದಲ್ಲಿ ಒಂದು ಆತ್ಮಿಕ ದೇಹವು ಆತ್ಮಿಕ ಸ್ಥಿತಿಯಲ್ಲಿಯೇ ಸ್ವೀಕಾರವಾದಲ್ಲಿ ಅದು ದೈಹಿಕ ಸ್ಥಿತಿಯನ್ನು ನಿರ್ಬಂಧಗೊಳಿಸುತ್ತದೆ ಎಂಬ ನಿಜವಾದ ಅರ್ಥವನ್ನು ಅವರು ತಿಳಿಯುತ್ತಿದ್ದರು. ಅದರಂತೆ ಮಾನವ ದೇಹವು ಈ ಲೋಕದ ಪರಿಸ್ಥಿತಿ ಪರಿಸರಕ್ಕಷ್ಟೇ ಅನುಗುಣವಾಗಿದೆ. ಇದನ್ನು ಯಾವುದೇ ಶ್ರೇಣಿಯಲ್ಲಿ ಹಗುರ ಮಾಡಿದಲ್ಲಿ ಅದು ವಿಕಾರಗೊಳ್ಳುತ್ತದೆ. ಸಮಾನವಾದ ದೇವರ ಉದ್ದೇಶಕ್ಕೆ ಮತ್ತು ಮಾನವ ಸ್ವಭಾವಕ್ಕೆ ಅದು ಸೂಕ್ತ ಎನಿಸುವುದಿಲ್ಲ. ಅದೇ ಹೇಳಬೇಕು, ಸ್ವಲ್ಪ ಏನ್ ಚಿಂತೆ ಮಾಡ್ಬೇಕು ಅಂದ್ರೆ ಅಣ್ಣಪ್ಪ ಈ ಶರೀರಕ್ಕೆ ಏನಿದೆ ಲಿಮಿಟೇಷನ್ಸ್ ಇದೆ. ಇದನ್ನ ಈ ಡಿಫ್ರೆನ್ಸ್ ಗಳ ಅರ್ಥ ಮಾಡ್ಕೊಟ್ರೆ ಈ ಶರೀರದಲ್ಲಿ ಎಲ್ಲಿಗೆ ಹೋಗಕ್ ಸಾಧ್ಯ ಇಲ್ಲ, ಪರಲೋಕಕ್ಕೆ ಹೋಗಕ್ ಸಾಧ್ಯ ಇಲ್ಲ. ಆದ್ರೆ ಆತ್ಮೀಕ ಶರೀರಗಳು ಭೂಲೋಕದಲ್ಲಿ ಬಂದು ಬಾಳಕ್ಕೆ ಸಾಧ್ಯ ಅಂದ್ಬಿಟ್ಟು ಈ ಡಿಫ್ರೆನ್ಸ್ ಮಾಡಕ್ ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ಬೈಬಲ್ ಗಬ್ರಿಯಲ್ ಬಂದ್ರು, ಮಿಕಾಯಿಲ್ ಬಂದವ್ರೆ, ಎಲ್ಲ ಬಂದ್ಬಿಟ್ಟು ಭೂಲೋಕ ಎಜನ ಹೋಗಿದ್ರು, ಮಲ್ಕೊಂಡು ನಿದ್ದೆ ಮಾಡ್ಕೊಂಡು ರೆಸ್ಟ್ ತಗೊಂಡು ಊಟ ಗಿಟ ತಿನ್ಕೊಂಡು ಹೆಣ್ಣು ಹೋದ್ರ ಬಂದ್ರು ಏನು ಎಷ್ಟೊತ್ತಿದ್ರು, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಷ್ಟೇ ಮಾತಾಡ್ಬಿಟ್ಟೆ ಮಾಡಿ ಇವ್ರು ಕಂಡಿಡ್ರು ಇವ್ರು ಹೊಟ್ಬಿಟ್ರು. ಅದು ಅಂದ್ರೆ ದೇವತೆಗಳೆಲ್ಲ ನಾವೆಲ್ಲ ನೆನ್ಸ್ಕೊಂಡಿಗೆ ಭೂಲೋಕದಲ್ಲಿ ಏನ್ ಮಾಡಕ್ಕಾಗಲ್ಲ, ಈ ವಾತಾವರಣದಲ್ಲಿ ಇರಕ್ಕಾಗಲ್ಲ, ನಮ್ ತರ ಇರಕ್ಕಾಗಲ್ಲ. ಇರ್ಬೋದೇನೋ, ನಮ್ಗೆ ಕಣ್ಣು ಕಾಣಿಸ್ತೀವಿ, ಈ ತರ ನಮ್ ಕಣ್ ಕಾಣಿಸಲ್ಲ. ಅದರ ಅದರ ಅವ್ರು ಹೆಂಗಿರ್ತಾರೆ, ವ್ಯಾಕ್ಯೂಮ್ ಇದ್ದಂಗೆ ಸ್ಪೇಸ್ ಅಲ್ಲಿ ಇದ್ದಂಗೆ ಇರ್ತಾರೆ. ಅಂದ್ರ ನಮ್ ತರ ನೋಡ್ಕೊಂಡು ನಡ್ಕೊಂಡು ಆಗ್ತದ ಇಲ್ಲ, ಅವ್ರ ಡಿಫ್ರೆನ್ಸ್ ಇದೆ, ಅವ್ರಿಗೆ ಲಿಮಿಟೇಷನ್ಸ್ ಇದೆ. ಈ ತರ ನಾವು ಹೆಂಗಿರ್ಬೋದು ಮನುಷ್ಯರು, ಅದರ ಎಲ್ಲಿವರೆಗೂ ಹೋಗ್ಬೋದಪ್ಪ, ಮೆಟ್ಲಿ ಇಟ್ಲಿರ ಮನೆಗೊಂಡವ್ರಿಗೆ ಹೋಗ್ಬೋದು, ಅದಿಲ್ಲ ಅಂದ್ರೆ ಅಷ್ಟೇ ಪ್ಲೇನ್ ಟಿಕೆಟ್ ತಗೋಬೇಕು, ಇಲ್ಲ ಪರ್ಮನೆಂಟ್ ಟಿಕೆಟ್ ತಗೋಬೇಕು. ಅದರ ಅದು ಎಲ್ಲರೂ ಹೋಗಕ್ಕಾಗಲ್ಲ, ಸ್ವಲ್ಪ ಜನ ಮಾತ್ರ ಹೋಗಕ್ಕೆ ಸಾಧ್ಯ. ಹಂಗೆ ಹೋಗ್ತಾ ಆಕಾಶಕ್ಕೆ, ಮತ್ತೆ ದೇಹಕ್ಕೇನಿದೆ ಲಿಮಿಟೇಷನ್ ಇದೆ, ದೇಹ ಹಂಗೆ ಹೋಗಲ್ಲ. ಒಂದು ಆತ್ಮಿಕ ಶರೀರ ಥರ ಬಾಳೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಲಿಮಿಟೇಷನ್ಸ್ ಇದೆ. ಅದರ ಅದು ಬಿಟ್ಟು ಏನೋ ಅಪ್ಪಿತಪ್ಪಿ ವ್ಯಾಕ್ಯೂಮ್ ಅಂತ ಹೇಳ್ತಾ ಗೊತ್ತಾ, ಈ ಅಟ್ಮಾಸ್ಫಿಯರ್ ಗೊತ್ತಾ, ಈ ಭೂಮಿಯ ಒಂದು ವಾಯುಮಂಡಲದಿರೋಂಥ ಒಂದು ಇದನ್ನ ದಾಟ್ಬಿಟ್ಟು ಹೋಗ್ಬಿಟ್ಟಂದ್ರೆ ನಾವು ಅದೇ ಬರೀ ಇದೇ ದೇಹದಲ್ಲಿ ಇರೋಕ್ಕಾಗಲ್ಲ. ಸ್ಪೇಸಲ್ಲಿ ಹೋಗ್ಬಿಟ್ಟು ನಾನು ಸ್ಪೇಸಲ್ಲಿ ಹಂಗೆ ಇದ್ಬಿಡ್ತೀನಿ ನಿಮ್ಮ ದುಬುಕ್ ಅಂದ್ಬಿಟ್ಟು ಏರ್ಕ್ರಾಫ್ಟ್ ಆಚೆಕಡೆ ಹೊಡೆದ್ರೆ ಡೈವು ಏನಾಯ್ತದೆ ಗೊತ್ತಾ, ಬಾಡಿ ಬರ್ಸ್ಟ್ ಆಗೋಯ್ತದೆ ಎರಡು ನಿಮಿಷಕ್ಕೆ, ಎರಡು ನಿಮಿಷ ಇಲ್ಲ ಸೆಕೆಂಡಿಗೆ. ಯಾಕೆ ವ್ಯಾಕ್ಯೂಮ್ ಅಲ್ಲಿ ಏನು ಅಂದ್ರೆ ಆ ವ್ಯಾಕ್ಯೂಮ್ಗೆ ಗ್ರಾವಿಟೇಷನ್ ಫುಲ್ಲೇ ಇಲ್ಲ. ನಮ್ಮ ಒಳಗೆ ವ್ಯಾಕ್ಯೂಮ್ ಏನು ಹೋಗ್ಬಿಟ್ಟಾದ್ರೆ ರಕ್ತ ಇತ್ತಲೆ ಹೆಂಗಿರ್ತದೆ, ಎಲ್ಲ ಫುಲ್ ವ್ಯಾಕ್ಯೂಮ್ ತರ ಇರ್ತಾರೆ, ಅಷ್ಟೇ ಬರ್ಸ್ಟ್ ಆಗ್ಬಿಡ್ತಾರೆ ನಿಮ್ಮ ಸೆನ್ಸ್ಗಳೆಲ್ಲ, ಫುಲ್ ಗಾಳಿ ತುಂಬಿಕೊಂಡು ಏನಾಯ್ತದೆ ಆ ಥರ. ಅಂದ್ರೆ ಏನಂದ್ರೆ ಈ ದೇಹಕ್ಕೆ ಏನಿದೆ ಈ ಲಿಮಿಟೇಷನ್ಸ್ ಇದೆ ಅಂತ ಕೂಡ ಏನು ಮಾಡೋಕ್ಕಾಗಲ್ಲ, ಇವರು ಡಿಫ್ರೆನ್ಸು ಅರ್ಥ ಮಾಡೋಕ್ಕಾಗ್ತಿಲ್ಲ, ಅದು ಇದು ಸೂಟೇಬಲ್ ಆಗೋದಿಲ್ಲ. ಅದನ್ನ ಇದೇ ಥರ ಇದು ಇಸ್ ಅನ್ಅಕ್ಸೆಪ್ಟಬಲ್ ಥಿಯರಿ, ನಾಟ್ ಸೂಟೇಬಲ್ ಥಿಯರಿ ಅಂತ ಹೇಳ್ತಾರೆ. ಆಮೇಲೆ ನೂತನ ಸೃಷ್ಟಿಯನ್ನು ಮಾನ್ಯ ಮಾಡುವುದರ ಮೂಲಕ ಮಾತ್ರ ದೇವರ ಯೋಜನೆ ಸೌಂದರ್ಯ ಮತ್ತು ಅನುರೂಪತೆಯನ್ನು ಸ್ಪಷ್ಟವಾಗಿ ಕಂಡುಕೊಳ್ಳಬಹುದು. ಅದೇ ಹೇಳ್ತಾರೆ ನೂತನ ಸೃಷ್ಟಿಯ ಸ್ಪೆಷಾಲಿಟಿ ಅರ್ಥ ಮಾಡ್ಕೊಂಡ್ರೆ ಇದು ಯಾರಿಗಪ್ಪ ಅನ್ವಯಿಸಿದೆ ಅಂತ ನಾವು ಅರ್ಥ ಮಾಡ್ಕೊಂಡು ಸಾಧ್ಯ ಅಂತ ಹೇಳ್ತಾರೆ. ಏನದು, ಅದರ ನಿರೀಕ್ಷಿತ ಸದಸ್ಯರುಗಳು ಮಾನವ ಸ್ವಭಾವದಿಂದ ಭಿನ್ನವಾಗಿರುವಂತೆ ದೇವರಿಂದ ಕರೆಯಲ್ಪಟ್ಟಿದ್ದಾರೆ. ಉನ್ನತ ಕರೆ ಅಥವಾ ಪರಲೋಕದ ಕರೆ ಇವುಗಳೊಂದಿಗೆ ಅವರ ಸ್ವಂತ ಕರೆ ಮತ್ತು ಆಕೆಯ ನಿಶ್ಚಿತತೆ ಇವುಗಳ ಕಾರಣ. ಅದಕ್ಕೆ ಎರಡು ಕಾರಣ ಇದೆ ಅಂತ ಹೇಳ್ತಾರೆ. ಅವರು ತಾವು ಆಯ್ಕೆ ಮಾಡಿಕೊಂಡ ಮಾನವ ಕುಟುಂಬಕ್ಕೆ ಸಂಬಂಧಿಸಿದಂತೆ ದುಪ್ಪಟ್ಟು ಕಾರ್ಯ ಬೇಕಾಗುತ್ತದೆ. ನೋಡಿ, ಎರಡು ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಮನುಷ್ಯನಿಗೆ ಸಂಬಂಧವಾಗಿ ರೀತಿಯಲ್ಲಿ ಈ ನೂತನ ಸೃಷ್ಟಿ ಸೆಲೆಕ್ಷನ್ ಮಾಡಿದಂತ ಎರಡು ಉದ್ದೇಶ ಹೇಳ್ತಾರೆ. ಟೂ ರೀಸನ್ಸ್, ಏನಕ್ಕೆ ಒಂದು ಸೆಲೆಕ್ಷನ್ ಮಾಡ್ಬೇಕು, ಮಾಡದೇ ಇರ್ಬೋದಲ್ಲ, ಹೌದು ಮಾಡದೇ ಇರ್ಬೋದು, ಏನ್ ಕೇಳ್ತಾ ಇರಲ್ಲ, ಏನಕ್ಕೆ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಿ, ಕಾರಣಗಳು ಏನು, ಮೊದಲನೇದೇನು, ಆಯ್ದ ವರ್ಗದ ಕೂಟಗಳಲ್ಲಿ ದೇವರ ಕಾರ್ಯಭಾರಿಗಳಾಗಿ ಸಾಕ್ಷಿಯ ಸಂದೇಶಗಳನ್ನು ನೀಡಬೇಕಾಗುತ್ತದೆ. ಆಮೇಲೆ
ಅಭಿಷಕ್ತ ಯಾಜಕ ವರ್ಗದ ಸದಸ್ಯರಾಗಿ ಅವರ ವಿಶ್ವಾಸ ಮತ್ತು ಲೋಕದ ಅಂತತ್ವದ ನಿಮಿತ್ತ ಕ್ಷಮೆಯನ್ನು ಅನುಭವಿಸಬೇಕಾಗುತ್ತದೆ. ಎರಡು, ಅವರು ಅವರ ನಿಮಿಷರಿ ಏನ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಟು ಬಿ ಗಾಡ್ಸ್ ಏಜೆಂಟ್ ಇನ್ ಗ್ಯಾದರಿಂಗ್ ಆಫ್ ದ ಎಲೆಕ್ಟ್ ಕ್ಲಾಸ್ ಅಂತ ಹೇಳ್ತಾರೆ. ಅದರ ಏನಂದ್ರೆ, ದೇವರ ಸದಸ್ಯರಾಗಿ ಇನ್ನ ದೇವರ ಅನೇಕ ಒಂದು ಸದಸ್ಯಗಳು ಹೇಳೋದು ಸತ್ಯಕ್ಕೆ ತರೋದು ಫಸ್ಟ್ ಕೆಲಸ ಅಂತ ಹೇಳ್ತಾರೆ. ಅಂದ್ರೆ ಏನು, ದೇವರು ನಮ್ಮ ನೂತನ ಸೃಷ್ಟಿ ಕರೆದಿರೋದ್ರಲ್ಲಿ ಫಸ್ಟ್ ಕೆಲಸ ಏನು ಅಂತಂದ್ರೆ ಬೇರೆಯವ್ರಿಗೆ ಹೇಳೋಕೆ ಸತ್ಯನ ವಿಟ್ನೆಸ್ ಮಾಡಿ, ಸತ್ಯಕ್ಕೆ ಸತ್ಯಕ್ಕೆ ಕರೆತನಂಗೆ ಇರಬೇಕು, ಸಾಕ್ಷಿಗಾಗಿ ಕರೆತನಂಗೆ ಇರಬೇಕು. ಒಂದು ಕೆಲಸ ಹೇಳ್ತಾರೆ ನನಗೆ, ಡೆಲಿವರಿಂಗ್ ದ ವೈಲ್ ಎ ವಿಟ್ನೆಸ್ ಮೆಸೇಜ್ ಟು ದ ವರ್ಲ್ಡ್ ಅಂದ್ರೆ ಲೋಕಕ್ಕೆ ಹೇಳ್ತಾರೆ ಈ ಸುವಾರ್ತೆನ ಸಾಕ್ಷಿಗಾಗಿ ಏನ್ ಮಾಡ್ಬೇಕು, ನಾವು ಹೇಳೋರಾಗಿರ್ಬೇಕು. ಹೇಳ್ಬಿಟ್ಟು ಅದ್ರಲ್ಲಿ ಯಾರ್ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವ್ರಿಗೆ ಮಾಡ್ಬೇಕು, ಅದು ಸತ್ಯ ಕರ್ಕೊಂಡ್ಬರ್ಬೇಕು ಅಂತ ಹೇಳ್ತಾರೆ. ಫಸ್ಟ್ ಫಾರ್ಮೋಸ್ಟ್ ಕೆಲಸ. ಆಮೇಲೆ ನೆಕ್ಸ್ಟ್ ಎರಡನೇದು ಏನಂತ ಹೇಳ್ತಾರೆ, ಇನ್ನೊಂದು, ಆಸ್ ಮೆಂಬರ್ಸ್ ಆಫ್ ದ ಅಟೋನ್ಮೆಂಟ್ ಪ್ರೀಸ್ಟ್ಹುಡ್ ಸಫರಿಂಗ್ ಅಟ್ ಹ್ಯಾಂಡ್ಸ್ ಆಫ್ ದ ವರ್ಲ್ಡ್ ಬಿಕಾಸ್ ಆಫ್ ಫೇತ್ಫುಲ್ನೆಸ್ ಅಂಡ್ ವರ್ಲ್ಡ್ಸ್ ಬ್ಲೈಂಡ್ನೆಸ್ ಅಂತ ಹೇಳ್ತಾರೆ. ಈ ತರ ಮಾಡೋದ್ರಲ್ಲಿ ನಮ್ಗೆ ಏನಾಗ್ತದೆ ಅಂತಂದ್ರೆ, ಲೋಕಗೆ ಆಗಿರಂತ ಕುಡಿತನದಿಂದ ನಮ್ಗೆ ಏನ್ ಮಾಡ್ತಾರೆ ಇವಾಗ, ಅವರು ಹಿಂಸೆ ಹಿಂಸೆ ಕೊಡ್ತಾರೆ. ಆ ಹಿಂಸೆಗಳನ್ನ ಕ್ರಿಶ್ಚಿಯನ್ಗಾಗಿ ಮಾಡ್ತಾವ ಸಹಿಸ್ಕೊಳ್ಳೋರಾಗಿರ್ಬೇಕು ಅಂತಂತ ಹೇಳ್ತಾರೆ. ಹಂಗಂತ ಮುಟ್ಟೆ ಮಾಡೋಕೋ ಎಲ್ಲಾರ್ಗು ಹೋಗಿ ಹೇಳ್ಬೇಕಾ, ಯಾರು ಹೇಳ್ಬೇಕು, ಸರ್ಪುತನಾಗಿರ್ಬೇಕು, ಜನರಾಗಿರ್ಬೇಕು, ಅದರ ಪಾಡಿರ್ಬೇಕು, ನಿಷ್ಕಪಟರಾಗಿರ್ಬೇಕು, ಅದರ ಹಂದಿಗಳ ಮುಂದೆ ಏನ್ ಮಾಡಕ್ಕೆ ಮುಟ್ಟಗಳನ್ನ ಹಂಗಾರೆ ಹೇಳೋರ್ಗೆ ಹೇಳ್ಬೇಕು. ಅದ ಅದ್ರಲ್ಲಿ ಇರ್ತಾರೆ, ಅದ ಹಂದಿಗಳು ಬಿಟ್ಟು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅದರ ಕೇಳ್ದು ಕೇಳ್ತಾರೆ, ಕೇಳಿದ್ರು ಬರಲ್ಲ. ಅದ್ ಯಾರು ಚಿತ್ತ, ಒಟ್ಟೆ ಹೇಳೋದು ಯಾರು ಹೇಳ್ಬೇಕು, ಹೇಳೋದು ಅಟ್ಲೀಸ್ಟ್ ನಾವು ಹೇಳ್ಬೇಕು ಅದರ. ಯಾಕೆ ನಮ್ಗೆ ಗೊತ್ತಿಲ್ಲ, ಕೆಲವು ಸರಿ ನಾವ್ ಎಂತದ್ದವ್ರಿಗೆ ಹೇಳಿದಿರಿ ಅಂದ್ರೆ ಹೇಳ್ಬಾರ್ದಾಗಿರಂತ ವ್ಯಕ್ತಿಗಳೇ ಹೇಳ್ಬಿಟ್ಟಿದ್ರು ಅಂತವ್ರಲ್ಲೇನೆ ಇದಾರೆ ಸತ್ಯಕ್ಕೆ ಬಂದ್ರೆ ಏನ್ ನಮ್ಮ ವೆಂಕಟೇಶ್ವರ ಬರ್ತಾನೆ ಹೇಳ್ಬಿಟ್ರಿ ಅವ್ರು ಒಂದಿನ ಬಂದ್ರು ಅದರ ಆತರ ಏನ್ರಿ ಒಂದಲ್ಲ ಒಂದು ಒಂದ್ ಟೈಮ್ ಅಷ್ಟೇ. ಅದ್ರ ಅದೇ ತರ ಇನ್ನೊಂದೇನೋ ನಮ್ಮ ಎಸ್ತರ್ ಸಿಸ್ಟರ್ ಅವ್ರು ಹೆಂಗ್ ಬಂದ್ರು ಅಂದ್ರೆ ದೇವ್ರೇ, ಅದು ಅದೊಂದು ದೊಡ್ಡ ಆಶ್ಚರ್ಯ. ಅದರ ಅವ್ರು ಒಂದಿನ ಅವರು ನಮ್ಮ ಅವ್ರ ಹಸ್ಬೆಂಡ್ ನಾವಿಬ್ರು ಒಂದೇ ಬಿಲ್ಡಿಂಗ್ ಕೆಲಸ ಮಾಡಿದ್ರು ಸಿಕ್ಕಾಪಟ್ಟೆ ಸರಿ ನೋಡ್ಬಿಟ್ಟಿದ್ದೀನಿ ಅದರ. ಆದ್ರೂ ಕೂಡ ನಾವು ಯಾವಾಗ ಹೇಳಕ್ ಹೋಗಿಲ್ಲ, ಸುಮ್ನೆ ಯಾವಾಗ ಒಂದ್ಸತಿ ಎಷ್ಟೋ ಏನೋ ಎರಡು ಮೂರು ವರ್ಷ ಆಗ್ಬಿಡ್ತೇನೋ ಜೊತೆಗೆಲ್ಲ ಇದ್ದಿ, ಅವಾಗ ನಾನು ಇನ್ನೂ ಸತ್ತಿಗೆ ಬಂದಿರ್ಲಿ ಬಿಡಿ, ಇನ್ನೂ ಆಗಿದ್ದೆ. ಆಮೇಲೆ ನಾನು ಸತ್ತಿಗೆ ಬಂದ್ರೆ ಆರು ತಿಂಗಳು ಆಮೇಲೆ ಅವಾಗ ಜೊತೆಗೆ ಓದ್ತದೆ ಯಾವತ್ತೋ ಒಂದಿನ ಸುಮ್ಮನೆ ಇರ್ಬೇಕಾದ್ರೆ ಇವ್ರು ನನಗೆ ಕೇಳೋರು ಬೈಬಲ್ ಓದ್ತಾ ಇದ್ರು ಬಸ್ಸಲ್ಲಿ, ಇವರು ಇದೇಗಪ್ಪ ನೀವು ಕ್ರಿಶ್ಚಿಯನ್ಸ್ ಅಂದ್ಬಿಟ್ಟು ಇವ್ರು ಯಾಕೆ ಇವ್ರು ನನ್ನ ನೋಡ್ಬಿಟ್ಟಾರೆ ತುಂಬಾ ವರ್ಷ ಹಿಂದೂ ಆಗಿರ್ಬೇಕಾದ್ರೆ ನೋಡ್ತಾರೆ ಬರ್ತಾರೆ, ಸೊಲೊಮನ್ ಬರ್ತಾರೆ, ಶ್ರೀಧರ್ ಬರ್ತಾರೆ ಇಲ್ಲ ಅವರು. ಆಮೇಲೆ ಅವ್ರು ನನಗೆ ಕೇಳ್ಬೇಕಾದ್ರೆ ಇಲ್ಲ ಬ್ರದರ್ ಈ ಥರ ಕ್ಲಾಸ್ಗೆಲ್ಲ ಓದ್ತಾ ಇದ್ದೀನಿ ಅಂತ, ಅವರು ಕ್ಲಾಸ್ಗೆಲ್ಲ ಓದ್ತೀರಾ ನನಗೂ ಬಂದು ಹೇಳ್ಕೊಡಿ ಬ್ರದರ್ ಅಂದ್ರೆ ಅಷ್ಟೇ ಮುಗೀತು. ಆ ಥರ ಹೋಗಿ ಏನ್ಬಿಡಿದ ಅವ್ರ ಸಿಸ್ಟಮ್ಗೆ ಹೋಗಿ ಅವ್ರಿಗೆ ಹೇಳ್ಕೊಡಿದ್ರು. ಆ ಥರ ನನ್ನ ಯಾರು ನಾನಾ ನಾನು ಪೆಂಟಿಗಸ್ಕೋದೆ ಪಾಲ್ತಂಗ ಹೆಚ್ಚಿಸ್ಕೋತಿದ್ದೆ ಹೋಗಿದ್ದು ಒಂದೇ ತಿಂಗಳು ಬಿಡಿ ಆಮೇಲೆ ಬಂದ್ಬಿಟ್ಟೆ ಇವರ. ಅದೇ ನನಗೆ ನನಗೆ ಫಸ್ಟೇ ಒಂದೇ ಕ್ಲಾಸ್ ಎರಡು ಕ್ಲಾಸು ಎರಡು ಮೂರು ಕ್ಲಾಸು ಮೋಸ್ಟ್ ಓನ್ಲಿ ಫೇತ್ ಎರಡು ಭಾಗ ತೊಗೊಂಡ್ರು ನನಗೆ ಇಷ್ಟನೇ ಆಗಿಲ್ಲ. ಆಮೇಲೆ ರ್ಯಾನ್ಸಮ್ ಫಸ್ಟ್ ಕ್ಲಾಸ್ ಅದಲ್ಲಿ ನನಗೆ ಗೊತ್ತಾಗ್ಬಿಡ್ತು ಅವ ಇಲ್ಲ ನನಗೆ ಫಸ್ಟ್ ಕುರ್ಚಿನ ಬದಲು ಹೇಳ್ಕೊಟ್ಟಿದ್ರು. ಫಸ್ಟ್ ಹೊರಬಿದ್ದಾರೆ ಇವರು ನನಗೆ ಕುರ್ಚಿನ ಬದಲು ಮನೆಗೆ ಹೋಗ್ತಾ ಇದ್ದೆ ಅವ್ರಿಗೆ ಸುಮ್ಮನೆ ಏನೋ ಹಿಂಗೆ ಹೇಳ್ಬೇಕಂದ್ರೆ ನಾನು ಅವಾಗ ಏನು ಅವ್ರು ಕ್ರಿಶ್ಚಿಯನ್ಸ್ ಅಂತ ನನಗೆ ಗೊತ್ತು. ಅವ್ರು ಒಂದ್ಸರಿ ಪಾಲ್ತಂಗ ಚರ್ಚೆ ನೋಡಿದ್ದೆ, ಅವಾಗ ಕೇಳಿದೆ ನೀವೇ ಪಾಲ್ತಂಗ ಚರ್ಚೆಗೆ ಬದಲಿ ಅಂತ. ಯಾಕೆ ಅವ್ರು ಎಂಥವ್ರು ನನಗೆ ಚೆನ್ನಾಗಿ ಗೊತ್ತಿತ್ತು. ಅವಾಗ ಇವ್ರು ಏನಕ್ಕೆ ನೀನೇ ಪಾಲ್ತಂಗ ಬಗ್ಗೆ ಕೇಳ್ತೀಯ, ನೀನು ಕೂತ್ಕೋ ಅವರೆಲ್ಲ ಬಗ್ಗೆ ಹೇಳ್ತೀಯಬಿಟ್ಟು ಅವರು ಏನೋ ಬೈಕ್ ಶುರು ಮಾಡಿದ್ರಪ್ಪ ಆ ಪಾಲ್ತಂಗೆ ಹಂಗಂತವನು ಇಂಥವನು ಅಂತಲ್ಲ. ಸರಿ ನಾನು ಇನ್ನೇನು ಮಾಡ್ದೆ ಸರಿ ಕೂತ್ಕೊಂಡು ಕೇಳಿದೆ ಎಲ್ಲ ಹೇಳಬೇಕು ನನಗೆ ನನಗೆ ಯಾವುದು ಇಷ್ಟ ಆಗಿಲ್ಲ ಸರಿ ಅಂದ್ಬಿಟ್ಟು ನಾನು ಹೇಳಿದೆ ಸರಿ ಬಿದ್ದಾರೆ ಹೋಗ್ತೀನಿ. ಅವಾಗ ನಮ್ಮ ಹುಡಪ್ಪ ನಮ್ಮ ಮನೆಗೆ ಒಬ್ಬರು ಬಂದು ಕ್ಲಾಸಲ್ಲಿ ಕೊಡ್ತಾರೆ ಬತ್ತಿಯಾ ಅಂತ ಕೇಳಿದ್ರು. ಅದು ನಂಗೆ ತುಂಬ ಇಷ್ಟ ಆಗೋಯ್ತು. ಅದು ಯಾರಂದ್ರೆ ಹೊರಬದರು, ಹೊರಬದರು ಬರ್ತಾರೆ ಬಂದ್ಬಿಡು ಅಂದ್ರೆ ಮಂಗಳವಾರ. ಆಮೇಲೆ ಹೊರಬದರು ಇವ್ರು ಫೋಮ ಹೇಳೋರೆ ನಾನು ಒಬ್ಬ ವಿಟ್ನೆಸ್ ಮಾಡ್ತೀನಿ ಒಳ್ಳೆ ಹುಡುಗ ಬರ್ತಾನೆ ಅಂದ್ಬಿಟ್ಟು ಅವ್ರೇನು ಹೇಳೋರೆ ಕರ್ಕೊಂಡ್ಬಂದ ನಾನು ನೋಡಿದೆ ಓಡೋಗ್ಬಿಡ್ತಾನೆ ಅಂತ ಹೇಳೋರೆ ಸರಿ ಆಗ್ಬಿಟ್ಟು ಏನು ಮಾಡೋ ನೀನು ಹೇಳ್ಕೊಡು ಅಂತ ಹೇಳೋರೆ. ಆವಾಗ ಕುರ್ಸಿನ ಬಿಡಿದ್ರೆ ಆಯ್ತು ಬಾ ಅಂತಂದ್ಬಿಟ್ಟು ಮೂರು ಕ್ಲಾಸ್ ಹೇಳ್ಕೊಟ್ರು. ಮೂರು ಕ್ಲಾಸ್ ನಂಗೆ ಗೊತ್ತಾಗ್ಬಿಡ್ತು ಆವತ್ತೇ ಲಾಸ್ಟ್ ಪಾಲ್ತಂಗ ಚಿಸಕ್ಕೆ ಹೋಗ್ತಾ ಇದ್ದೆ ನಾ ಬಿಟ್ಬಿಟ್ಟೆ. ಆಮೇಲೆ ಹೊರಬದರು ಕರೆದು ಮಾತಾಡಿದ್ದೆ ಅಷ್ಟೊತ್ತಿಗೆ ಹೊರಬದರು ನೀವು ಅದೇ ಇರಲಿಲ್ಲ. ಅವಾಗ ಬೆಂಗಳೂರಲ್ಲಿ ಪಬ್ಲಿಕ್ ಮೀಟಿಂಗ್ ಮಾಡಿದ್ರು ಫಸ್ಟ್ ಪಬ್ಲಿಕ್ ಮೀಟಿಂಗ್ ಬೆಂಗಳೂರಲ್ಲಿ. ಆವಾಗ ಅವಾಗ ನೀವೆಲ್ಲ ಇರಲಿ, ನೀವೆಲ್ಲ ಯಾರಿಲ್ಲ ಬಿಡಿ. ಆವಾಗ ನಾವು ಹೋಗಿದ್ದು ಆ ಥರ ಕ್ಲಾಸಸ್ಗೆ ಹತ್ರ ಆಯ್ತಾ. ಆ ಥರ ಇವಾಗ ನಾ ಇವಾಗ ನೋಡಿ ಅವರು ನನಗೆ ಹೇಳ್ಬೇಕು ಅಂತ ಯಾವತ್ತೂ ತೋಚಿಲ್ಲ, ನಾನು ಕೇಳ್ಬೇಕು ಅಂತ ತೋಚಿಲ್ಲ. ಯಶಸ್ವಿ ಆಗಿಲ್ಲ ಅದು ದೇವ್ರ ಒಂದು ಅವಕಾಶ ಕೊಟ್ಟಾಗ ಏನು ಮಾಡೋದ ಅದನ್ನ ಯೂಸ್ ಮಾಡ್ಬೇಕು. ಅದೇ ಥರ ಯಶಸ್ವಿ ಕೂಡ ನಾನು ಹೇಳಿ ನಾನು ಹೇಳ್ಬೇಕು ಅಂತ ಕೂಡ ವ್ಯವಸ್ಥೆ ಮಾಡಿಲ್ಲ. ಆ ಸೋಲು ಬಂದ್ಬಿಡ್ದು ನಾನು ಎಷ್ಟು ಸತಿ ನೋಡೋರು ಲೆಕ್ಕನೂ ಇಲ್ಲ, ಎಷ್ಟು ಸತಿ ಮಾತಾಡೋ ಏನು ಮಾತಾಡೋ ಲೆಕ್ಕನೂ ಇಲ್ಲ. ಆದ್ರೆ ಆವಾಗ ಮಾತ್ರ ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ಯಾರು ಸಿಕ್ತ. ಅದೇ ಥರ ನಾನು ನೋಡಿ ಇವಾಗ ಅವ್ರು ನಂಗೆ ಹೇಳ್ಬೇಕಾದ್ರೆ ನಿಮ್ಗೆಲ್ಲ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗ್ರಿ ನನ್ನ ಪಾಪ ಬೆಳೆದಕ್ಕು ಅಂತ ಹೇಳಿದ್ರೆ ಹೆಂಗಿರೋದು ಒಂದು ಚಾನ್ಸ್. ಇವಾಗ ನಾನು ನೋಡಿ ಸುಮ್ಮನೆ ಏನು ಮಾತಾಡಿದೆ ಅಂದ್ರೆ ಕ್ಲಾಸ್ಗೆ ಓದ್ತಾ ಇದ್ದೀನಿ, ಕ್ಲಾಸ್ ಕಲಿತಾ ಇದ್ದೀನಿ, ಅದಕ್ಕೆ ಓದ್ತಾ ಇದ್ದೀನಿ ಅಂತ ಹೇಳಿ ಅಷ್ಟೇ ಮುಗಿತು. ಕ್ಲಾಸಲ್ಲಿ ಕೊಡ್ತೀರಾ ಬರೀ ನಮ್ಮನೆ ಹೇಳ್ಕೊಡಿದ್ರೆ ಅಷ್ಟೇ ಮುಗಿತಪ್ಪ. ಸೀದಾ ಮನೆಗೆ ಹೋದೆ ಎಸ್ ಎಸ್ ಸಿಸ್ಟರ್ ನೋಡಿದೆ ಅವ್ರು ಫುಲ್ ಇಂಟ್ರೆಸ್ಟಿಂದ ಏನು ಮಾಡಿದ್ರು
ಕೇಳಿದ್ರು. ಅಂದ್ರೆ ಆವತ್ತಿಷ್ಟೇ ಇನ್ನೊಂದ್ಸೆ ಬರ್ಲಾ ಬೇಡ ಅಂತಂದೆ, ಅಯ್ಯೋ ದಯವಿಟ್ಟು ಬನ್ನಿ ಅಂದ್ಬಿಟ್ಟು ಎಂಬುದು ಅಕ್ಕಪಕ್ಕದನ್ನ ಸೇರಿಸ್ಬಿಟ್ರು. ನೆಕ್ಸ್ಟ್ ವೀಕ್ ಹೋದ್ರೆ 23 ಜನ ನಂದಭದ್ರ ಅವಾಗೆ ಬಂದಿದ್ರು. ಅವಾಗ ಒಂದು 3 ವೀಕ್ಸ್ ಆಮೇಲೆ ನಂದಭದ್ರ ಬಂದರು. ನಂದ, ಇವರು, ಜೋಸಫ್ ಎಲ್ಲ ಒಂದೇ ಸರ್ವಿಗೆ ಹೋಗ್ತಾ ಇದ್ದು ನಂದಭದ್ರ ಎಲ್ಲ ಬಂದರು. ಆಮೇಲೆ ಬತ್ತಾ ಬತ್ತ ಏನಂದ್ಬಿಟ್ರೆ ಎಲ್ಲ ಹೊಟ್ಟೋಗ್ಬಿಟ್ರು. ನಂದಭದ್ರ ಉಳ್ಕೊಂಡ್ರು. ನಂದಭದ್ರ ಒಂದು 5-6 ಕ್ಲಾಸ್ ಕೇಳಿದ್ಮೇಲೆ ಅವರು ಹೇಳ್ಬಿಟ್ರು ಡೈರೆಕ್ಟಾಗಿ, ಸರ್ ಅದೆಲ್ಲ ಸುಳ್ಳು, ನಾವು ಹೋಗೋದಿಲ್ಲ, ಇನ್ಮೇಲೆ ಹೋಗೋದಿಲ್ಲ, ಏನ್ ಮಾಡ್ಬೇಕು ಹೇಳಿ ಅಂತ. ಆವಾಗ ಬಾಂಧವರು ಅವ್ರು ಬಂದ್ರು. ಈ ತರ ನಾವೇನ್ ಮಾಡ್ಬೇಕು, ವಿಟ್ನೆಸ್ಗಳನ್ನ ಮಾಡ್ಬೇಕಷ್ಟೇ. ನಾನು ಎಂತ ಮನುಷ್ಯ, ಯಾವ ತರ ಮಾತಾಡ್ತಾ ಇರ್ಲಿಲ್ಲ, ಯಾವನ ಹೆಂಗಾರ ಹಾಳಾಗೋಲಿ, ಅವ್ರು ಅವ್ರ ಕೇರ್ ಮಾಡಕ್ ಹೋಗಲ್ಲ, ಮಾತಾಡ್ಸಕ್ ಹೋಗಲ್ಲ ಅಂತ ಕ್ಯಾರೆಕ್ಟರ್ ಫಸ್ಟ್ ನಾನು. ಆದ್ರೆ ದೇವ್ರ ಸತ್ಯಕ್ಕೆ ಹೋದ್ಮೇಲೆ ಏನಿರ್ತದೆ, ನಾವು ಮಾತಾಡಕ್ಕೆ ಅದನ್ನ ನಾವು ಮಾತಾಡ್ಬೇಕು. ಯಾಕಂದ್ರೆ ಅದು ದೇವ್ ನಮ್ಗೆ ಕೊಟ್ಟಂತ ಒಂದು ಆಶೀರ್ವಾದ. ಇದನ್ನೇ ಇದೊಂದು ನಮ್ಗೊಂದು ಬ್ಲೆಸ್ಸಿಂಗ್. ಇವು ನಮ್ಗಾಗಿರೋ ಸಂತೋಷ ಎಲ್ಲರಿಗೂ ಆಗ್ತದೆ. ಡೆಫಿನೆಟ್ ನಾನು ಇಷ್ಟು ಇಷ್ಟೋ ಸತಿ ಅನ್ಭವಿಸ್ಬಿಟ್ಟಿನಿ. ನಾನು ಒಂದು ರೆಗ್ಯುಲರ್ ಗೌರ್ಮೆಂಟ್ ಬಸ್ ಹೋಗ್ತಿದ್ದೆ, ಬರೀ ಗೌರ್ಮೆಂಟ್ ಎಂಪ್ಲಾಯೀಸ್ಗಳೇ, ಯಾರ ಹತ್ರ ಮಾತಾಡೋದು ನಮ್ಮ ಪಣ್ಣ ಸುಮ್ಮನೆ ಇರ್ತದೆ. ಅಂದ್ರೆ ನನ್ನ ಪಕ್ಕದಲ್ಲಿ ಯಾವಾಗೊಬ್ಬ ಒಂದು 4 ಜನ ಇರೋರು ತುಂಬ ಕ್ಲೋಸ್ ಆಗಿರೋರು, ಅಂದ್ರೆ ನಾನು ಮಾಡ್ತಿದ್ರೆ ಕೂಡ ನಮ್ಮ ಜೊತೆಗೆ ನಂದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಇಟ್ಕೊಳೋರು. ನಾ ಇದೇ ಸತ್ಯಕ್ಕೆ ಕೇಳಿದ್ಮೇಲೆ ಎಷ್ಟೊಂದ್ಸರಿ ಮನಸ್ಸಲ್ಲಿ ಹೇಳೋದು, ನಿಮ್ಗೆ ಹೇಳು ಹೇಳು ಅಂದ್ಬಿಟ್ಟು. ಆಮೇಲೆ ಯಾವ ಬಿಟ್ಟ ಯಾವನಿಂದು ನಾವೇ ಕೇಳಬೇಕು, ಅವ್ನು ಅಂದಿಯಲ್ವಾ, ಅವ್ನ ಕಾಗೆಯಲ್ವಾ, ಹಂಗೆ ಕೇಳ್ಬೇಕು ಅಂತ ನಾನು. ಸರಿ ಹಿಂಗೆ ಒಂದಿನ ಆಯಿತು, ತುಂಬ ಒಂಥರ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಆಗುತ್ತಿಲ್ಲ, ಹೇಳಲೇಬೇಕು ಅಂತ ಅಂದ್ಬಿಡ್ತು ಒಂದ್ಸರಿ. ಅವಾಗ ಹೇಳ್ದೆ, ಹೇಳಿದ್ಮೇಲೆ ಇಲ್ಲಿಂದ ಹತ್ಕೊಂಡೆ ನವ್ರಿಗೆ, ಆ ಕಾಲದಲ್ಲ ಇಲ್ಲಿಂದ ಅಂತ ಮೆಂಜಿ ರೋಡ್ವರೆಗೆ ಒಂದೇ ಬಸ್ಸು ನಾನ್ ಸ್ಟಾಪ್ ಓಡೋದು ಒಂದೇ ಸರಿ. ಆ ಬಸ್ಸಲ್ಲಿ ಒಂದ್ಸರಿ ಇಲ್ಲ ಕೂತ್ಕೊಂಡು ಅರ್ಧ ಗಂಟೆ ಮಾತಾಡಿದ್ದೀನಿ ಸರ್. ಅವಪ್ಪ ಬಸ್ ಹೇಳಿದ್ಮೇಲೆ ತುಂಬ ಖುಷಿ ಆಗ್ಬಿಟ್ಟ ಅವ್ನು ಹಿಂದೂ ಗೊತ್ತಾ. ಎಷ್ಟು ಖುಷಿ ಆದಂದ್ರೆ, ಏನಪ್ಪ ಇದೆಲ್ಲ ಐತೆ ಬೈಬಲಲ್ಲಿ, ಜೀವನ ಅದೆಲ್ಲ ಮಾಡಿದ್ರೆ ದೇವ್ರು ಎಷ್ಟು ಸಂತೋಷ ಅಲ್ವಾ, ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ರೆ ಹಿಂಗೆ ಇರಲಿ ಅಂತ. ಆವಾಗ ನನ್ನಿತ್ತು, ಏನಪ್ಪ ನಾನು ಇವ್ನಿಗೆ ಹೇಳ್ಬೇಡ ಹೇಳ್ಬೇಡ ಅಂತ ತಿಳ್ಕೊಂಡಲ್ಲ, ಈ ಮನುಷ್ಯ ಇಷ್ಟು ಹಿಂಗೆ ರಿಯಾಕ್ಟ್ ಆಗ್ಬಿಟ್ಟಲ್ಲ ಅಂತ ಅವತ್ತಿನ ಹೇಳ್ಬೇಕು ಅಂತ ಏನಾಯ್ತು ನಮಗೆ ಮೋಟಿವೇಶನ್ ಅಲ್ವಾ. ಇವಾಗ ಏನಕ್ಕೆ ಹೇಳಿದೆ ಅಂದರೆ, ಇವಾಗ ನಮಗೆಲ್ಲ ಯಾವಾಗ ಅದು ಬೆಳೆಯೋದು ಅಂದರೆ ಆ ಫಿಯರ್ ಏನು ಮಾಡೋದು ನಮ್ಮಲ್ಲಿ, ನಾವು ಓವರ್ಕಮ್ ಮಾಡ್ಬೇಕು. ಯಾಕಂದ್ರೆ ನಾವೇನು ತಿಳ್ಕೊಂಡ್ಬಿಡ್ತೀರಿ, ಕೆಲವೊಂದ್ಸರಿ ನೆಗೆಟಿವ್ ಆಗಿ ತಿಂಕ್ ಮಾಡ್ಬಿಡ್ತೀರಿ, ಸ್ವಲ್ಪ ಇನಿಷಿಯೇಟಿವ್ ತೊಗೊಂಡು ಆವಾಗ ನಮ್ಗೆ ಗೊತ್ತಾಗ್ಬಿಡ್ತೀರಿ ಅದು ಅದನ್ನು ಬೀಜ ಬಂದ್ಬಿಟ್ಟು ನಿಜವಾದ ಒಂದು ಇದಾ ಒಳ್ಳೆ ಹೃದಯ ಏನಂತ ಗೊತ್ತಾಗಿತ್ತು. ಎಕ್ಸ್ಟ್ರೆ ಮಾಡೋಕೆ ಅದು ಕಂಟಿನ್ಯೂ ಮಾಡಬೇಕು, ಇಲ್ಲ ಅಂತ ಗೊತ್ತಾಗಿದ್ಮೇಲೆ ಏನು ಮಾಡ್ಬೇಕು, ಎಲ್ಲ ನೆಸೆಸರಿ ಇಲ್ಲ, ಅವಶ್ಯಕತೆ ಇಲ್ಲ, ನಿಲ್ಸ್ಬಿಡ್ಬೇಕು ಅವಾಗೆ. ಅದು ಹೇಳ್ತಾರೆ ಅಂತಂದ್ರೆ, ಇದು ಫಸ್ಟ್ ಫಾರ್ಮೋಸ್ಟ್ ಕೆಲಸ. ಏನ್ ಹೇಳ್ತಾರೆ, ಇದರಲ್ಲೇ ನಾವು ಏನಾಗೋದು, ಇದರಲ್ಲೇ ನಮ್ಗೆ ಹಿಂಸೆಗಳು ಬರೋದು, ಅದರಲ್ಲಿ ನಾವೇನ್ ಮಾಡೋದು ದೇವ್ರಿಗೆ ಫೇತ್ಫುಲ್ನೆಸ್ ನೋಡ್ಸೋದು ಅಂತ ಹೇಳ್ತಾರೆ. ಎರಡನೇದು ಏನಾಗುತ್ತೆ ರೋಜ್ ನಿಮ್ದು, ಅವರು ಅವರ ಕರ್ತನಾದ ಕ್ರಿಸ್ತನೊಂದಿಗೆ ದೈವಿಕವಾದ ರಾಜ ವೈಭವದಿಂದೋಡಗೂಡಿದ ಆತ್ಮಿಕ ಯಾಜಕತ್ವದಿಂದನೂ ರಚಿಸಿಕೊಂಡವರಾಗುವಂತೆ ಆಗುತ್ತಾರೆ. ಈ ಲೋಕದ ಹಿತ ಮತ್ತು ಎಲ್ಲ ಹಾಗು ಹೋಗುಗಳು ಸರಿಪಡಿಸುವಿಕೆಗಾಗಿಯೂ ಮತ್ತು ಜನಾಂಗದ ಪ್ರತಿಯೊಬ್ಬ ವಿಧಿಯ ಸದಸ್ಯನು ಉನ್ನತ ಮಟ್ಟಕ್ಕೆ ಏರಿಸಲ್ಪಡುವುದಕ್ಕಾಗಿಯೂ ನೋಡ್ರ. ಏನ್ ನೆಕ್ಸ್ಟ್ ಕೆಲಸ ಏನು ಅಂತಂದ್ರೆ, ಇಡೀ ಲೋಕದ ಜನಗಳನ್ನ ಯಾರ ಕೈಗೆ ಒಪ್ಪಿಸ್ಕೊಡ್ತಾರೆ, ಸಭೆಗೆಲ್ಲ ಒಪ್ಪಿಸ್ಕೊಡ್ತಾರೆ. ಏನಕ್ಕೆ, ಕೇಡೆ ಪಾಪದಲ್ಲಿ ಬಿದ್ದಿರೋ ಎಲ್ಲಾರನ್ನು ಪರ್ಫೆಕ್ಷನ್ ತರಂತ ಜವಾಬ್ದಾರಿ ಯಾರ್ದಂತೆ, ಸಭೆದ ಜವಾಬ್ದಾರಿ ಅಂತಂದ್ರೆ. ಈ ಸಭೆಗೆ ಇಷ್ಟೊಂದು ಎರಡು ಕೆಲಸ ಇಂಪಾರ್ಟೆಂಟ್ ಕೆಲಸ ಕೊಡ್ತಾರಂತೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿ, ದೇವರು ಮತ್ತು ಮಾನವರ ನಡುವೆ ಮಧ್ಯಸ್ಥಿಕೆ ಮಾಡಿ ದೇವರ ಯೋಜನೆಯಂತೆ ಮಾನವನ ಶಿಕ್ಷಣಕ್ಕಾಗಿ ಮತ್ತು ಸಮಸ್ತವನ್ನು ಸರಿಪಡಿಸಲಿಕ್ಕಾಗಿ ನೀತಿಯುಳ್ಳ ರಾಜ್ಯವೊಂದನ್ನು ಸ್ಥಾಪಿಸಬೇಕಾಗುತ್ತದೆ. ನೋಡ್ರ ಏನಂತಾರೆ, ಭೂಲೋಕದಲ್ಲಿ ಏನ್ರೆ ಕಣ್ಣಿಗೆ ಕಾಣಿಸಲಿದ್ರೆ ನೀತಿ ಉಳ್ಳಂತ ರಾಜ್ಯನ ಸ್ಥಾಪನೆ ಮಾಡೋದಕ್ಕೆ ಯಾರಿಗಂತ ಅವಕಾಶ, ಸಭೆಗೆ ಅವಕಾಶ ಅಂತ ಹೇಳ್ತಾರೆ. ಏನಂದ್ರೆ ಏನ್ರಿ, ಮನುಷ್ಯನಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅದರ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥರಾಗಿದ್ದು ಏನ್ರಿ ಅವ್ರನ್ನ ಪರ್ಫೆಕ್ಷನ್ ತರಂತ ಕೆಲಸನೇ ಯಾರ್ದಂದ್ರೆ ಸಭೆದು ಕೆಲಸ ಅಂತ ಹೇಳ್ತಾರೆ. ಇವಾಗ ಏನ್ ನಮ್ಗೆ ಕೊಟ್ಟಿರೋ ಜವಾಬ್ದಾರಿ ಅಂದ್ರೆ ಎಂತಾರೆ, ದೇವ್ರ ಮಕ್ಕಳಿಗೆಲ್ಲ ಯಾರಾಗೆಲ್ಲ ಸತ್ಯ ಗೊತ್ತೋ ಅವ್ರಿಗೆ ಮಾಡ್ಕೋದು ಸತ್ಯಕ್ಕೆ. ಸತ್ಯಕ್ಕೆ ಸತ್ಯ ಕರ್ಕೊಂಬಂದೇನೋ ಕಾನ್ಸಿಕ್ರೇಷನ್, ಅದರ ಕಾನ್ಸಿಕ್ರೇಷನ್ ಸ್ಪಿರಿಟ್ ಯಾರಿಗಿದೆಯೋ ಆ ಕಾನ್ಸಿಕ್ರೇಷನ್ ಸ್ಪಿರಿಟ್ಗೆ ತಂದು ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರಾಗಿರ್ತ ಅವಕಾಶ ಮಾಡ್ಕೊಡೋದು ಯಾರ ಜವಾಬ್ದಾರಿ, ನಮ್ಗೆ ಒಂದು ಇದು. ಅದರ ಅದೇನಂದ್ರೆ ಅದ್ರಲ್ಲಿ ಮಾಡೋದು ಏನಕ್ಕೆ, ಏನಕ್ಕೆ ಮಾಡ್ಬೇಕು ಅಂದ್ರೆ ಮಾಡ್ಬಾರ್ದಲ್ಲ, ನಾನು ಯಾಕೆ ಮಾಡಲಿ ಅಂದ್ರೆ ಮಾಡೋದು ಏನು ಬೇಕಾಗಿಲ್ಲ. ಆದ್ರೆ ಮಾಡೋದಿಂದ ಏನ್ ಮಾಡಿದ್ರೆ, ನಿಮ್ಮ ಒಂದು ನಂಬಿಕಸ್ಥರಾಗಿದ್ದೀರಾ, ನಿಮ್ಮ ಒಂದು ಪ್ರೀತಿ ದೇವ್ರ ಮೇಲೆ ಇದೆ ಅಂತ ನೋಡ್ಸೋದು ಹೆಂಗೆ ಅಂತೆ, ಹಿಂಗೆ ಅಂತ ಹೇಳ್ತಾರೆ. ನಾನು ನನ್ನ ದೇವ್ರ ಪ್ರೀತಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳೋದು ಹೆಂಗೆ, ಕಾರ್ಯ ರೂಪದಲ್ಲಿ ಮಾಡ್ಬೇಕು ನೋಡ್ಸ್ಬೇಕು. ಅದರ ಅಪೋಸ್ಟಲ್ ಪೌಲು ಅಷ್ಟೇ, ಕ್ರಿಯೆ ಮುಖಾಂತರ. ಅದರ ಏನ್ ಕ್ರಿಯೆ, ಬರೀ ನನ್ನ ಪಣ್ಣ ಮನೆ ಕೈ ಕೊಟ್ಟು ಇಟ್ಕೊಂಡಿರ್ತೀನಿ, ನಾನು ಒಳ್ಳೆ ಬಿಹೇವಿಯರ್ ಆಗ್ಬಿಡ್ತೀನಿ, ಎಲ್ಲಾರು ಆಯ್ ಟಾಟಾ ಬೈ ಬೈ ಅಂತ ಹೇಳ್ತಾರೆ, ಇಷ್ಟ ಆಯ್ತಾರೆ ಇಲ್ಲ, ರೂಮ್ ಲಾಕ್ ಹಾಕೊಂಡ್ಬಿಡ್ತೀನಿ, ನಾನು ಪಾಪನೇ ಮಾಡೋದಿಲ್ಲ ಅಂತಂದ್ರೆ ಅದು ಮಾತ್ರ ಅಲ್ಲ. ಅಂದ್ರೆ ಹಂಗೆಲ್ಲ ಇದ್ರೆ ಯೇಸುಗೂ ಸಂಗೇ ಮಾಡಿರೋದು, ನಮ್ಮ ಗ್ರ್ಯಾಂಡ್ ಎಕ್ಸಾಂಪಲ್ ನೋಡ್ಬಿಟ್ಟೋಗ್ಬಿಟ್ಟಿರೋದು. ಅಂದ್ರೆ ಶಾಂತವಾಗಿರಬಾರ್ದು, ಸಮಾಧಾನವಾಗಿರಿ, ಬಾಯಿಗೆ ಬಿಗ ಹಾಕೊಂಬಿಡಿ, ಅದರ ಕೈ ಕಾಲು ಕಟ್ಕೊಂಡ್ಬಿಡ್ರಿ, ಯಾರ ಹತ್ರ ಒಂದಿನ ಮಾತಾಡಕ್ ಹೋಗ್ಬಿಡಿ, ಯಾರು ನೋಡ್ಲೂ ಬೇಡಿ, ಅದರ ಕಣ್ಣಿಗೆ ಕಿತ್ತಾಕ್ಬಿಡದ, ಕಿವಿ ಕಿತ್ತಾಕ್ಬಿಡದ, ಎಲ್ಲ ಹ್ಯಾಂಡಿಕ್ಯಾಪ್ ಆಗ್ಬಿಟ್ಟು ಸುಮ್ಮನೆ ಇದ್ಬಿಟ್ರೆ ಅವ್ನು ಪರ್ಲೋಕ ದರ್ಶನ ಹೋಗ್ತಾರ.
ಅಲ್ಲ ಹಿಂಗೆಲ್ಲ ಹೋಗಿದ್ರೆ ಎಲ್ಲರೂ ಏನ್ ಮಾಡಿರೋರ ಎಲ್ಲರೂ ಹಿಂಗೆ ಮಾಡ್ಕೊಂಬಿಟ್ಟಿರೋರ ಅದರ ಅಪೋಸ್ಟಲ್ ಪೌಲ್ ಮುಖ್ಯವಾಗಿ ಏನ್ ಮಾಡಿರೋರ ಅಲ್ವರ ಅವ್ರು ಯೇಸು ಕ್ರಿಸ್ತ ಕೇಳ್ಬೇಕು ಹೇಳ್ತಾರೆ ಏನ್ ಮಾಡ್ಬೇಕು ಹೇಳಿ ಸ್ವಾಮಿ ಅಂತ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ನೋಡಪ್ಪ ನಾನು ಹೇಳ್ತೀನಿ, ನನಗೋಸ್ಕರ ಎಷ್ಟು ಕಷ್ಟ ಸಂಕಟಗಳನ್ನ ಅನುಭವಿಸ್ಬೇಕು ನಿಮ್ಗೆ ಏನ್ ಮಾಡ್ತೀನಿ ನೀನು ತಿಳಿಸ್ತೀನಿ ಬಾ ಅಂತ ಅಂತಾರ. ಅವಾಗ ಏನಾಗಿರೋರು ಅಯ್ಯೋ ಇಷ್ಟೆಲ್ಲ ಟಾರ್ಚರ್ ಕೊಡ್ತೀಯಾ ಅಂತ ಹೊಡ್ತಾರೆ. ಹೆಂಗಿರೋದು ಅದರ ನಾವೇ ಏನ್ ತಿಳಿಸ್ತೋಂಡ್ರ ಅವ್ರ ಫೇತ್ಫುಲ್ನೆಸ್ ದೇವ್ರಿಗೆ ನೋಡ್ಸೋದು ಹೆಂಗೆ. ನಾನು ಇಷ್ಟೆಲ್ಲ ನಿನ್ ಮಾಡ್ಬಿಟ್ಟೆ ತಪ್ಪು, ಈ ತಪ್ಪುಗಳನ್ನ ಕ್ಷಮಿಸಿ ನಿಂಗೆ ಇಷ್ಟೆಲ್ಲ ಕರೆದಿದ್ಯಾ, ಇದಕ್ಕಾಗಿ ನಾನು ಹಿಂಗೇನ್ ಮಾಡ್ಲಿ ನನ್ನ ಪ್ರೀತಿ ನಿಂಗೆ ನೋಡ್ಸ್ತೇನೆ ಅಂತ ಹೇಳ್ಬಿಡ್ದ ತಗೊಂಡಂತ ರಿಸ್ಕ್ ಅಂದ್ರೆ ಇದು ಇದು ಏನಂತ ಬ್ರದರ್ಸ್ ಅಂದ್ರೆ ಇದು ಏನಕ್ಕೂ ಇಲ್ಲ ಅಂತ ಹೇಳ್ತಾರೆ. ದೇವ್ರು ಕೊಡ್ತಂತ ರಿವಾರ್ಡ್ಗೆ ನಾವ್ ಇದು ಮಾಡ್ತಾ ಇರಲ್ಲ, ಇದು ಏನಕ್ಕೂ ಇಲ್ಲ ವೇಸ್ಟ್ ಅಂತ ಹೇಳ್ತಾರೆ. ಜೀರೋ ಅಲ್ಲಿ ಜೀರೋ ಏನು ನಾವು ಕಟ್ಟಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆದ್ರೂ ಕೂಡ ಏನ್ರೇ ನಮ್ ಕೈಲಾಗದೆ ಮಾಡ್ಬೇಕು ಸಣ್ಣ ಪುಟ್ಟ ನಮ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ. ಯಾಕಂದ್ರೆ ನಮ್ಗೆ ದೇವ್ರು ಅಂತ ಪ್ರೈಸ್ ಏನ್ ಮಾಡ್ತವ್ರೆ ಕೊಡ್ತಾವ್ರೆ ಅಂತ ನೆಕ್ಸ್ಟ್ ವೀಕ್ ಹೋದ್ರೆ ಇನ್ನ ಚೆನ್ನಾಗಿದೆ. ಇನ್ನ ಬ್ಯೂಟಿಫುಲ್ ಪಾಯಿಂಟ್ಸ್ ಹೇಳ್ತಾರೆ ಏನಂತಂದ್ರೆ ಸಭೆನ ಆಸ್ಪಿಟಲ್ ಇನ್ನೊಂದು ರೀಸನ್ ಅಲ್ಲ, ನೆಕ್ಸ್ಟ್ ಇದರಿಂದ ಇನ್ನ ಏನು ಇಂಟರ್ನಲ್ ಮ್ಯಾಟರ್ ಹೆಂಗೆ ಮನುಷ್ಯನ ಅಪ್ಲಿಫ್ಟ್ ಮಾಡೋದು ಹೆಂಗ್ ಮಾಡ್ತಾರೆ ಸಭೆ ಅಂತೆಲ್ಲ ಏನ್ ಮಾಡ್ತಾರೆ ಇದನ್ನೆಲ್ಲ ಹೇಳ್ತಾರೆ ನೆಕ್ಸ್ಟ್ ವೀಕ್ ಇದು ಓದಲ್ಲ. ಅದು ನಾನು ಹೇಳಿದ್ ಹೆಂಗೆ ಅಂದ್ರೆ ದೇವತ್ರ ಹಂಗೆ ಆತ್ಮಿಕ ಶರೀರದಲ್ಲಿ ಹಂಗೆ ಬಂದು ಭೂಲೋಕದಲ್ಲಿ ಅದೇ ಆತ್ಮಿಕ ಶರೀರದಲ್ಲಿ ಭೂಲೋಕದಲ್ಲಿ ಮಲ್ಕೊಂಡು ಎಲ್ಲ ಆಟ ಆಡ್ಕೊಂಡು ಎಲ್ಲ ಜಾಲಿಯಾಗಿ ರಾಶಿಂಗ್ ಮಾಡ್ಕೊಂಡು ಊಟ ತಿನ್ಕೊಂಡು ಹೋಗೋದೆಲ್ಲ ಇದೆ ಇಲ್ಲ. ಮಾಂಸದಲ್ಲಿ ಬಂದವ್ರೆ, ಮಾಂಸದಲ್ಲಿ ಬಂದು ಏನ್ ಮಾಡೋರೆ ಮನುಷ್ಯರ ತರ ಇರ್ಬೇಕಾದ್ರೆ ಮಾಡೋರು ಎಲ್ಲ ಮಾಡೋರೆ. ಅರೆ ವಾಪಸ್ ಏನಾಗೋರೆ, ಹಾ ವಾಪಸ್ ಮಾರ್ಪಾಡಾಗಿ ಹೋಗ್ಬಿಟ್ಟವ್ರೆ. ಇವಾಗ ಅಂತ ಟೈಮಲ್ಲಿ ಅಂತ ಟೈಮಲ್ಲಿ ಮಾಂಸಲ್ಲಿ ಬರ್ಬೇಕಾರೆ ಇಂಥ ಟೈಮಲ್ಲಿ ಮಾತ್ರ ದೇವ್ರೆ ನಿಂಗೆ ನಂಬಿಕಸ್ತಾಗಿ ಇರ್ತೀನಿ ಅಂತ ಅಂದ್ಬಿಟ್ಟು ಟಕ್ಕಂತ ಹೋಗ್ಬಿಟ್ಟು ಆಮೇಲೆ ಅದು ಅದು ಪ್ರೂವ್ ಮಾಡೋಕ್ಕಾಗ್ತದಾ? ಈಗ ಮಾಂಸಲ್ಲಿ ಬರ್ತಾರೆ ಅಷ್ಟೇ, ಫ್ಯೂ ಮಿನಿಟ್ಸ್ ಇರ್ತಾರೆ ಅಥವಾ ಫ್ಯೂ ಸೆಕೆಂಡ್ಸ್ ಅಂತ ಹೋಗಿ 10 ವರ್ಷ ಆಯ್ತದೆ ಹೋಗಿ, 10 ವರ್ಷ ಮಾತ್ರ ದೇವ್ರಿಗೆ ನಂಬಿಕಸ್ತಾಗಿ ಇದ್ಬಿಟ್ಟು ಸಾಕು ದೇವ್ರೆ ಅಂತಂದ್ಬಿಟ್ಟು ಟಕ್ಕಂತ ಈ ಮಾರ್ಪಾಡಾಗ್ಬಿಟ್ಟು ಆತ್ಮಿಕ ಶರೀರಕ್ಕೆ ಹೋಗ್ಬಿಟ್ರೆ ಅವಾಗ ಅಂಥವ್ರಿಗೆ ದೈವಿಕ ಸ್ವಲ್ಪ ಕೊಡೋಕ್ಕಾಯ್ತದಾ? ಹಾ ಆಗಲ್ಲ. ಹಂಗೆ ರೇಮಿನಿಗೋ ಯಾರಿಗೋ ಕೊಡಬೇಕು ಅಂದರೆ ಆ ನೇಚರ್ ಕಂಪ್ಲೀಟ್ ಆಗಿ ಬಿಟ್ಬಿಡ್ಬೇಕು ಅವರು, ಆ ನೇಚರ್ ಬಿಟ್ಬಿಟ್ಟು ಎಲ್ಲಿ ಬರ್ಬೇಕು? ಹಾ ಇದು ದೇವತೆಗಳು ಸಾಧ್ಯನಾ? ಆಗಿಲ್ಲ ಅಂತ ಅಂತಾರೆ. ಯಾಕಾಗಿಲ್ಲ, ಯಾಕಾಗಿಲ್ಲ ಅಂದ್ರೆ ಒಂದ್ ಟ್ರಯಲ್ ಕೊಟ್ಟು ನೋಡಿದ್ರು, ಹೋಗ್ರಪ್ಪ ಸ್ವಲ್ಪ ದಿನ ಇದ್ ಬರ್ರಿ ಅಂತ ಬಿಟ್ಟು ಸ್ವಲ್ಪ ದಿನಲ್ಲೇ ಹಿಂಗೆ ಮಾಡಕ್ ಬಿಟ್ರ, ಪರ್ಮನೆಂಟ್ ಕೊಟ್ಟರೆ ಇವ್ರು ಏನ್ ಮಾಡ್ತಾರೆ, ಅದಕ್ಕೆ ಬೇಡ ಬೇಡಪ್ಪ ಬರ್ರಿ ಅಂಧಕಾರ ಚಂಗಲ್ಲಿ ಕಟ್ಬಿಟ್ಟು ಏನ್ ಮಾಡಿದ್ರು ಕಟ್ಟಾಕಿ ಇಟ್ಬಿಟ್ಟವ್ರು ಅಂತಂದ್ರ. ಅವ್ರು ಬರ್ದಿಲ್ಲ ಅಷ್ಟೇ, ಅವ್ರು ಬರೋಕೆ ಆಗ್ತಿದ್ರೆ ಅದಕ್ಕೆ ಏನಕ್ಕೆ ಹಂಗೆ ಹೇಳ್ತಾರೆ ಅಂತಂದ್ರೆ ನೋಡಿ ಇಷ್ಟೊಂದು ದೊಡ್ಡ ಪತ್ರಿಕೆ ನಾನೇನು ಸ್ವಂತ ಕೈಯಿಂದ ಬರ್ದಿದ್ದೀನಿ ಏನು ಕೇಳಬೇಕು? ಹಂಗಂದ್ರೆ ಬರ್ದಿಲ್ಲ ಅಂತ ಅರ್ಥ. ಹೌದೌದೌದು, ಯಾಕೆ ಅಂದ್ರೆ ಅವ್ರಿಗೆ ಅಪೋಸ್ಟಲ್ ಪೌಲ್ಗೆ ಕಣ್ಣೇನಾಗ್ತಾ ಇರಲ್ಲ, ಕಾಣಿಸ್ತದೆ. ಅದಕ್ಕೆ ಏನಾಗ್ಬಿಡ್ತು ರೂಮರ್ಸ್ ಯಾವ ಥರ ಬಂದ್ಬಿಡ್ತಾರೆ, ಏ ಇವ್ರು ಲೆಟರ್ ಎಲ್ಲ ಇವ್ರದೆಲ್ಲ ಬಿಡಪ್ಪ ಎಲ್ಲ ಫೇಕು ಯಾರೋ ಬರೀತಾವ್ರೆ ಅಂತ ಅಂತ ಏನ್ಮಾಡ್ತಾರೆ ತಿಳ್ಕೊಂಬಿಡ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ ಇದು ಯಾರು ಬರೀತಾ ಇರೋದು, ನಾನೇ ಬರಿತಾ ಇದ್ದೀನಿ ನೋಡಿ ಏನು ನೀಗೋ, ಇವರು ಬರ್ತಾರಲ್ಲ ಇನ್ನೊಂದು ಕಡೆ ಹೇಳ್ತಾರಲ್ಲ ಇನ್ನೊಬ್ರ ಕಡೆ ಬರ್ತಾವ್ರೆ ಅಂತ ಅಂದ್ಬಿಟ್ಟು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ನಾನು ಅಡ್ರೆಸ್ ಮಾಡಿ ಸೈನ್ ಮಾಡ್ತಾರೆ ಅಪೋಸ್ಟಲ್ ಫೋನ್ ಅಂತ. ಇಲ್ಲಿ ಏನಕ್ಕೆ ಹೇಳ್ತಾರೆ ಅಲ್ಲಿ ರೂಮರ್ಸ್ ಹೋಗ್ಬಿಡ್ತಾ ಆಮೇಲೆ ಇನ್ನೊಂದು ಹೇಳ್ತಾರಲ್ಲ ಗಲಾತಿಯರ ಪುಸ್ತಕ ಬರೀತಾರೆ ಮುಖ್ಯವಾದನ್ನ ಗಲಾತಿಯರಲ್ಲಿ ತುಂಬಾ ಫಾಸ್ಟ್ ಆಗ್ತೀನಿ ಸಾಗ್ಬಿಡ್ತೀವಿ. ಏನಂತಂದ್ರೆ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಸತ್ತಿಲ್ಲಪ್ಪ, ಸತ್ತಿರೋ ತರ ಕಾಣಿಸ್ಕೊಂಡ್ರು. ಅದಕ್ಕೆ ಅವ್ರು ಹಂಗೆ ಹೆಂಗೆ ಎಳ್ಕೊಬಿಟ್ರು ಸೀದಾ ಹಂಗೆ ಪರ್ದಕ್ಕೆ ಹೋಗ್ಬಿಟ್ರೆ ಈ ಥರ ಎಲ್ಲ ಫಾಸ್ಟ್ ಆಗ್ತೀನಿ ಬಂತು. ಮುಸ್ಲಿಮ್ಸ್ ಹಂಗೆ ಹೇಳೋದು ಹೇಳ್ತಾರೆ ಮಸಿ ಆಗ್ಬಿಟ್ಟು ಹಂಗೆ ಮರಣದ ತರ ಕಾಣಿಸ್ಕೊಂಡ್ರಂತೆ, ಮರಣ ಹೊಂದಿಲ್ಲ ಅಂತ ಅವರು ಸಾಯ ರೀತಿಲಿ ಕಾಣಿಸ್ಕೊಂಡು ಹಂಗೆ ಬಿಟ್ರಂತೆ ಅವರು. ಅದಕ್ಕೆ ಏನ್ ಹೇಳಿದ್ರು ಅವಾಗ ಏನ್ ಮಾಡ್ತಾರೆ ಅವಾಗೆ ಅಪೋಸ್ಟಲ್ ಕರೆಕ್ಷನ್ ಮಾಡ್ತಾರೆ, ಯಾರಪ್ಪ ನಿನ್ನ ಮೋಸ ಮಾಡಿಸಿದ್ದು, ಓ ಫೂಲಿಶ್ ಗಲೇಷಿಯನ್ಸ್ ಅಂತ ಹೇಳ್ತಾರೆ ಮುಟ್ಟಾಳ್ರ ಅಂತ ಗಲಾತಿದ್ರೆ ನಿನ್ ಯಾರು ಮೋಸ ಮಾಡಿದ್ದು ಅಂತ ಅದಕ್ಕೆ ಬರೀತಾರೆ. ಅವಾಗೇ ಇದೆಲ್ಲ ಬರೆಯೋದು ಇದೆಲ್ಲ ಯಾರೋ ಹೇಳ್ತಾರೆ ಕತೆ ಅಂತ ತಿಳ್ಕೊಂಡ್ಬಿಡಿ ನಾನೇ ಬರ್ತೇನೆ ನೋಡ್ರಿ ಏನ್ ಬಂತು. ಹಾ ಬುದ್ಧಿಲ್ಲ ಕಲಿತಾರೆ ಏನಕ್ಕೆ ಏನಕ್ಕೆ ನಾನೇ ಬರಿತೇನೆ ಅಂತ ಹೇಳ್ತಾರೆ, ಇವ್ರು ನಾನು ಬರೀತಾ ಇಲ್ಲ ಇನ್ನೊಬ್ಬರು ಸೈನ್ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೊಬ್ರು ಬರೀತಾ ನಾನು ಸೈನ್ ಮಾಡ್ತೀನಿ ಅಂತ ಇದೇ ಮಾಡಿರೋದು ನೋಡಿದ್ರೆ ಹೇಳಿದ್ದೆಲ್ಲ ನಿಜ ಅಲ್ಲ, ಇವ್ರು ನಂಬೇಡಿ ಅಂತ ಏನು ಮಾಡೋರು ಅದಕ್ಕೆ ಏನ್ ಮಾಡ್ತಾರೆ ಬರೀತಾರೆ ಅಷ್ಟೇ ಏನಿಲ್ಲ. ಹಾ ಫಿಲಮ್ ಪುಸ್ತಕ ಗಲಾತಿಯಲ್ಲಿ ಬಿಡ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಸಾಧ್ಯವಾದ್ರೆ ನೀವು ನನ್ನ ಕಣ್ಣು ಕಿತ್ಕೊಡ್ತಾ ಇದ್ರಿ ಅಂತ ಹೇಳ್ತಾರೆ. ಸಾಧ್ಯವಾಗಿದ್ರೆ ನೀವು ನಿಮ್ ಕಣ್ಗಳು ಏನ್ ಮಾಡ್ತೀರಿ ನನ್ ಕಿತ್ಬಿಟ್ಟು ಕೊಡ್ತಾ ಇದ್ರಿ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಅವ್ರಿಗೆ ಕ್ಲಿಯರ್ ಆಗಿ ಏನಾಗ್ತಾ ಇರಲ್ಲ, ಅದಕ್ಕೆ ಕಾಣಿಸ್ತಾ ಇರಲ್ಲ. ಇರೋ ವೇಗಾಗಿ ಕಾಣಿಸೋದ್ರಲ್ಲೇ ಏನ್ ಮಾಡ್ತಾರೆ ಅವ್ರಿಗೆ ಯಾರೋ ಒಬ್ರು ಡಿಕ್ಟೇಟ್ ಮಾಡಿ ಅವ್ರ ಮುಖಾಂತರ ಏನ್ ಮಾಡಿಸ್ತಾ ಇರ್ತಾರೋ ಅವ್ರು ಬರ್ತಾ ಇದ್ರು ಅಂತ. ಇರ್ತಾರೆ ಅಂದ್ರೆ ಏನ್ ಗೊತ್ತಾ, ಇನ್ನೊಂದೇನಂದ್ರೆ ಕಂಪ್ಲೀಟ್ ಟೋಟಲ್ ಬ್ಲೈಂಡ್ನೆಸ್ ಏನಿಲ್ಲ, ಮೋಸ್ಟ್ಲಿ ಲೆಟರ್ಗಳು ಆ ಕಾಲದಲ್ಲಿ ಒಂದ್ ಬರೀ ರೀತಿಲಿ ಆಗ್ತಾ ಇರಲ್ಲ ಅಷ್ಟೇ, ಆದ್ರೂ ಕೂಡ ಕ್ಲೀನ್ ಆಗಿ ದೊಡ್ಡ ದೊಡ್ಡ ಫಿಗರ್ಗಳು ಏನಾಗ್ತಾರೆ ಮೋಸ್ಟ್ಲಿ ಕಾಣಿಸುತ್ತೆ. ತುಂಬಾ ಚಿಕ್ಕದಲ್ಲ ಅದೇನಾಗ್ತಾ ಇರಲ್ಲ ಮೋಸ್ಟ್ಲಿ ಕಾಣಿಸ್ತಾ ಇರಲ್ಲ ಅಷ್ಟೇ.
ಕೆಲವು ಜನಕ್ಕೆ ತಗೊಂಡು ಸ್ಪೆಷಲ್ ಇದ್ರೆ ಏನ್ ಮಾಡೋಕ್ಕಾಗಲ್ಲ, ಓದಕ್ಕಾಗಲ್ಲ, ಆದ್ರೆ ನೋಡ್ತಾರೆ, ಆದ್ರೆ ಏನ್ ಮಾಡೋದು ನೋಡಕ್ಕಾಗಲ್ಲ, ಬರೋದು ಕರೆಕ್ಟ್ ಆಗಿ ಇದು ಮಾಡೋಕ್ಕಾಗಲ್ಲ. ಸೊ ಮೋಸ್ಟ್ಲಿ ಮಾಡೋದು ಆ ಥರ ಒಂದು ಇದ್ದಿರ್ಬೋದೇನ ಕಂಪ್ಲೀಟ್ ಟೋಟಲ್ ಬೈಂಡ್ನೆಸ್ ಅಲ್ಲ, ಬರೇ ಕಲ್ಲಿ ಬರೇ ಲೆವೆಲ್ ಇಲ್ಲ, ಕಣ್ಣು ಮಂಜಾಗಿತ್ತು. ಅವರು ಡಿವೈನ್ ನೇಚರ್ ಅಂತ ಕ್ರೈಸ್ತ ನೋಡಿದ ಅಪೋಸ್ಟಲ್ ಪೌಲು ಯಾರ್ದು ನೋಡಿದ್ರೆ ಕ್ರಿಸ್ತನ ಹೇಳ್ತಾರಲ್ಲ ದಿನ ತುಂಬೋದೇ ಹುಟ್ಟಿದವ್ರು ಅಂತಾರೆ ನೋಡೋರಂತ ವಚನ ಬರ್ತಾ ನೋಡ್ರ ಅಂದ್ರೆ ಏನಂತಾರೆ ದಿನ ತುಂಬೋದು ಹುಟ್ಟೋದು ಯಾವಾಗ ಅಂದ್ರೆ ನಾವೆಲ್ಲ ದಿನ ತುಂಬಿದ್ರೆ ಮರಣ ತುಂಬಿ ಮರಣ ಎಲ್ಲ ಮರಣದವರೆಗೂ ನಂಬಿಕೆ ಹೆಚ್ಚಾಗಿದೆ ಈ ದಿನಗಳೆಲ್ಲ ತುಂಬಿದ ಮೇಲೆ ಸತ್ತಿ ಪುನರ್ತನದಲ್ಲಿ ಯೇಸು ಕ್ರಿಸ್ತ ನೋಡೋದು ಆ ಮಹಿಮೇಶ್ವರ ಆ ಮಹಿಮೆ ಶರೀರನಲ್ಲಿಂತ ಯೇಸು ಕ್ರಿಸ್ತನ ಯಾವಾಗ ನೋಡಿದ್ರು ಇವರು ಮಾಂಸರ ಏನೋಗ್ಬಿಟ್ರು ಅದಕ್ಕೆ ಕಣ್ಣಿನಾಗಿದ್ದ ಆ ಥರ ಇದುವರೆಗೂ ಯಾರು ಯಾರು ನೋಡಿಲ್ಲ ಅದೇ ಹೇಳ್ತಾರೆ ಯೇಸು ಕ್ರಿಸ್ತ ದೇವ್ರನ್ನ ಯಾರು ನೋಡಿಲ್ಲ ಎಂದು ನೋಡೋಕ್ಕೆ ಆಗೋದಿಲ್ಲ ಅಂದ್ರೆ ಹಂಗಂದ್ರೆ ಆ ನೇಚರ್ ಅಂತ ಕ್ರೈಸ್ಟ್ ನೋಡೋರು ಅಂದ್ರೆ ಅದಕ್ಕೆ ಎಕ್ಸಾಂಪಲ್ ಯಾರು ಅಪೋಸ್ಟಲ್ ಪೌಲ್ ಕಣ್ಣೇನಾಗ್ಬಿಡ್ತಾ ಫೋಟೋ ಬಿಡ್ತು ಅಂತ ಅದಕ್ಕೆ ಏನಾಯ್ತು ಅದನ್ನ ಕಣ್ಣು ನೋಟಾಗಿ ಅದೊಂದು ಪಾರ್ಶಲ್ ಆಗಿ ಏನಾಗಿತ್ತು ಅವ್ರಿಗೆ ಏಂಜಲ್ ಕ್ಲೀನ್ಸ್ ಅಲ್ಲಿ ಇದ್ರು ಅದಕ್ಕೆ ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ನೋಡ್ಬೇಕಾದ್ರೆ ಒಂದ್ ಕಡೆ ಒಂದು ಯೇಸು ಕ್ರಿಸ್ತ ರಿಸರ್ವೇಷನ್ ಆಗಿ ಒಂದು ದೇವರು ಬರ್ತಾರೆ ಒಂದು ಟ್ರಯಾಂಗಲ್ ಇಟ್ಟವ್ರೆ ಯೇಸು ಕ್ರಿಸ್ತ ರಿಸರ್ವೇಷನ್ ಆಗಿರೋದ್ರಲ್ಲಿ ಚಾರ್ಟ್ ಇಟ್ಟು ನೋಡ್ಸುತ್ತೆ ಅಂದ್ರೆ ಆ ಇದ್ರಲ್ಲಿ ಏನ್ ಮೀನಿಂಗ್ ಅಂದ್ರೆ ಕ್ರೈಸ್ಟ್ ಇನ್ನ ಪರಲೋಕಕ್ಕೇನಾಗಿಲ್ಲ ಏರೋಗಿಲ್ಲ ಅಂತ ಕೊಡ್ಬಿಟ್ಟು ನೋಡಿ ಇಲ್ಲ ಐತೆ ನೋಡ್ರಿ ನೋಡಿ ಇಲ್ಲಿ 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 ಪಿರಮಿಡ್ ನೋಡಿದ್ರೆ ಇಲ್ಲಿ ಒಂದು ಪಿರಮಿಡ್ ಇದೆ ಸೆಂಟ್ರಲ್ಲಿ ಇದು ರಿಸರ್ವೇಷನ್ ಆಗಿರೋದು ಕ್ರೈಸ್ಟ್ ಇದೇನಪ್ಪ ಪಿರಮಿಡ್ ಅಂತಂದ್ರೆ ಹಂಗೆ ಪಾಸ್ ಮಾಡಿ ನೋಡಿ ಎಲ್ಲರೂ ಎಲ್ಲ ಅಂತ ನೋಡಿ ಅಲ್ಲಿ ಏನಂದ್ರೆ ಕ್ರೈಸ್ಟ್ ರಿಸರ್ವೇಷನ್ ಆಗಿ 40 ಡೇಸ್ ಕಾಣಿಸ್ಕೊಂಡಿರೋದು ಸೊ 40 ಡೇಸ್ ಅವ್ರು ಏನ್ ಮಾಡಿದ್ರು ಶಿಷ್ಯನಿಗೆ ಒಂದು ಒಂದು ದೈವಿಕ ಸ್ವಭಾವ ಅಲ್ಲ ಒಂದು ದೂತರ ಹಂತದಲ್ಲಿ ಇದ್ರೆ ಯಾವ ತರ ಇರ್ಬೋದು ಅಂತ ಪ್ರೇಮ ಅವರು ಒಂದು ನೋಟ್ಸ್ ಕೊಟ್ರು ಏಂಜಲ್ ಹೆಂಗಿರ್ತಾರಷ್ಟೇ ಸೇಮ್ ಇದೆ ತರ ಯೇಸು ಕ್ರಿಸ್ತನ ಆಗಿರ್ತೀವಿ ಆ ಡಿವೈನ್ ನೇಚರ್ ಇನ್ನ ಹೊಂದಿರಲ್ಲ ಇಬ್ರು ಫಸ್ಟ್ ಚಾಪ್ಟರ್ ಹೇಳ್ತಾರಲ್ಲಿ ಎಲ್ಲಾ ಪಾಪವನ್ನು ನಿವೃತ್ತಿ ಮಾಡಿದ್ಮೇಲೆ ಅವ್ರು ಏನ್ ಮಾಡತ್ತೆ ದೇವರ ಬಲಭಾಗದಲ್ಲಿ ಹೋಗಿ ಏನ್ ಮಾಡಿ ಕೂತ್ಕೊಂಡ್ರು ಅಂತ ಅದ್ ಯಾವಾಗ 40 ಡೇಸ್ ನಂತರ ಬಲಭಾಗದಲ್ಲಿ ಯಾವಾಗ ಕೂತ್ಕೊಂಡ್ರು ಅವಾಗ ದೇವ್ರ ಮಾಡೋದು ರಿವಾರ್ಡ್ ಕೊಟ್ಟಿದ್ದ ಡಿವೈನ್ ನೇಚರ್ ಅಂತ ಅದಕ್ಕೆ ಇನ್ನೊಂದು ಹೇಳ್ತಾರೆ ಗೊತ್ತಾ ಫಸ್ಟ್ ಜಾನ್ ಥರ್ಡ್ ಚಾಪ್ಟರ್ಲ್ಲಿ ಈ ಮುಂದಕ್ಕೆ ನಾವು ಯಾವಾಗ ಯಾವ ತಿಳಿ ಆಗ್ತಾರೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಏನ್ ಮೀನಿಂಗು ಈ ಜಾನ್ ಬರೀತಾರೆ ಜಾನ್ ಯೇಸು ಕೃಷ್ಣ ನೋಡಿದ್ರು ಪುನರ್ತನ ಆಗಿರೋದು ಯೇಸು ಕೃಷ್ಣ ನೋಡಿದ್ರು ಅಂದ್ರೆ ಅಂದ್ರೆ ಅವ್ರು ಹೇಳ್ತಾರ ಪಾಯಿಂಟ್ ಏನಂದ್ರೆ ನೋಡಪ್ಪ ಆತರ ಅಲ್ಲ ಯೇಸು ಕೃಷ್ಣ ಪುನರ್ತನ ನೋಡೋದಲ್ಲ ಆತರ ಅಲ್ಲ ಅದು ಕೂಡ ನನ್ಗೆ ಗೊತ್ತು ಆದ್ರೆ ನಾನೇನೋ ಒಂದು ಪಾಯಿಂಟ್ ಬಗ್ಗೆ ಮಾಡ್ತಾ ಇದ್ದೀನಿ ಅದು ಯಾವ ತರ ಇರ್ತೀನಿ ನಮ್ಗೇನಾಗಿಲ್ಲ ಹಂಗಾದ್ರೆ ಯೇಸು ಕೃಷ್ಣ ಪುನರ್ತನ ಆಗಿರೋದಕ್ಕಿಂತ ಅಲ್ಲಿ ನೋಡಲ್ಲ ಅದಕ್ಕಿಂತ ಒಂದು ಶ್ರೇಷ್ಠವಾಗಿರೋಂಥ ಅದು ಹೆಂಗಿದೆ ನಮ್ಗಿನ ಗೊತ್ತಿಲ್ಲ ಅಷ್ಟೇ ಆದ್ರೆ ನಾವು ಸತ್ಯ ಪುನರ್ತನ ಆದವಾಗ ಆತನ ಥರ ಇರಬೇಕಾದ್ರೆ ಅವಾಗ ಏನು ಮಾಡ್ತೀನಿ ನಾವು ಅವಾಗ ನಮ್ಗೆ ಕ್ಲಿಯರ್ ಗೊತ್ತಾಗುತ್ತೆ ಯಾಕಂದ್ರೆ ಆತನ ಥರನೇ ಇರಬೇಕಾದ್ರೆ ಆತನ ಶರೀರದಲ್ಲಿ ಈಕ್ವಲ್ ಆಗಿರ್ಬೇಕು ನಾವು ಮಾಡ್ತೀವಿ ಕ್ಲೀನ್ ಆಗಿ ಹೊಯ್ಗೆ ಅಂತ ನಮ್ಗೆ ಕ್ಲೀನಾಗ ಗೊತ್ತಾಗುತ್ತೆ ಅಲ್ಲಿವರೆಗೆ ನಮ್ಗೇನಾಗಲ್ಲ ಗೊತ್ತಾಗಿರಲಿಲ್ಲ ಅಷ್ಟೇ ಇಲ್ಲ ಕೊಟ್ಟಿಲ್ಲ ಅದು ಯಾವಾಗ ಕ್ರೈಸ್ಟೇ ಫಸ್ಟ್ ಚಾನ್ಸ್ ಡಿವೈನ್ ನೇಚರ್ಗೆ ಹಂಗಾದ್ರೆ ನೆಕ್ಸ್ಟ್ ಯಾರಿಗೆ ಚಾನ್ಸ್ ಕೊಟ್ಟರು ಕ್ರೈಸ್ಟ್ ಟೈಮಲ್ಲೇ ಕೊಡಬೇಕು ಅಂದ್ರೆ ಹಂಗಾರೆ ಏನು ಮೀನಿಂಗು ಯೇಸು ಕ್ರಿಸ್ತ ಶಿಲ್ವೆ ಮೇಲೆ ಸತ್ತಿದ ನಂತರನೇ ಈ ಚಾನ್ಸ್ ಅಲ್ಲಿ ಏನಾಗಿತ್ತು ಶಿವರಾಗಿ ಅದಕ್ಕೆ ಏನು ಮಾಡಿದ್ರು ಯೇಸು ಕ್ರಿಸ್ತ ಇದಕ್ಕೆ ಸೆಲೆಕ್ಷನ್ ಏನು ಮಾಡಿದ್ರು ಅದು ಶುರು ಮಾಡ್ಕೊಂಬಿಟ್ಟು ಅದೇ ಕಿಂಗ್ಡಮ್ ಆಫ್ ಹೆವನ್ ಇಸ್ ಅಟ್ ಹ್ಯಾಂಡ್ ಅಂದ್ರೆ ಏನು ಮೀನಿಂಗು ದೇವರ ಜೊತೆ ಸಮೀಪವಾಗಿದೆ ಅಂದ್ರೆ ಇದಕ್ಕೆ ಸೆಲೆಕ್ಷನ್ ನಡೀತಾರೆಪ್ಪ ಇವಾಗ ನಾನೇನು ಮಾಡ್ತೀನಿ ಅದು ಸೆಲೆಕ್ಷನ್ನ ಶುರು ಮಾಡ್ತಾ ಇದ್ದೀನಿ ಅದಕ್ಕೆ ಏನು ಮಾಡಿದ್ರು ಶಿಷ್ಯನಿಗಳನ್ನ ಫಸ್ಟ್ ಏನು ಮಾಡೋದು ಆಸ್ಕನ್ ಶುರು ಮಾಡೋದು ಅವ್ರಿಗೆ ನಿತ್ಯ ಜೀವ ಇರೋದು ನಿತ್ಯ ಜೀವನ ಏನು ಅಮರತ್ವ ಜೀವ ಅಲ್ಲ ಭೂಲೋಕ ಶಾಶ್ವತ ಆಗಿರ್ಬೋದಾಗಿತ್ತು ಅದನ್ನ ಹೇಳ್ತಾರೆ ಒಂದೇ ಒಂದು ನ್ಯಾಯ ಪ್ರಮಾಣನ ಮುರಿದಿರ ಯಾವ್ದೊಬ್ಬ ಮನುಷ್ಯ ಬದುಕಿದ್ರೆ ಶಾಶ್ವತ ಭೂಲೋಕ ಬದುಕೋಯ್ತು ಆ ಒಂದು ರೈಟ್ಸ್ ಇದೆ ಲಾಗ್ ಇವತ್ತು ರೈಟ್ಸ್ ಇದೆ ಆದ್ರೆ ಅದನ್ನ ಕೀಪ್ ಅಪ್ ಮಾಡಕ್ಕೆ ಯಾರು ಕೈಲೋ ಅದನ್ನ ಕ್ರೈಸ್ಟ್ ಒಬ್ಬರೇ ಮಾಡೋಕ್ಕಾಗಿತ್ತು ಯಾಕೆ ಅಂದ್ರೆ ಅದು ಯಾರ ಕೈಲಿ ಮಾತ್ರ ಸಾಧ್ಯ ಅಂದ್ರೆ ಪರ್ಫೆಕ್ಟ್ ಆಗಿರೋನ್ ಕೈಲಿ ಮಾತ್ರ ಸಾಧ್ಯ ಓಕೆ ನಮ್ದು ಪರ್ಫೆಕ್ಟ್ ಆಗಿ ಇಲ್ದಿರೋನ್ ಕೈಲಿ ಮಾಡಕ್ ಸಾಧ್ಯನೇ ಇಲ್ಲ ಹಾಗಾದ್ರೆ ಕೊಟ್ರು ಏನಿವಾಗ ವೇಸ್ಟ್ ಮತ್ತೇನು ಕೊಟ್ರ ಕೊಟ್ರು ವೇಸ್ಟ್ ಅಂದ್ರೆ ಏನು ಕೊಟ್ರ ಕೊಟ್ರು ವೇಸ್ಟ್ ಅಂದ್ರೆ ಏನು ಕೊಟ್ರು ಅಂದ್ರೆ ಪ್ರಿಪ್ರೇಷನ್ಗೆ ಅದೇ ಹೇಳ್ತದೆ ಗಲಾತಿಯರ ಕಡೆ ಹೇಳ್ಬೇಕಂತ ಹೇಳಿದ್ರೆ ಇದು ನಮ್ಮ ಸ್ಕೂಲ್ ಮಾಸ್ಟರ್ ತರ ಏನ್ ಮಾಡಿದ್ರು ನಮ್ಗೆಲ್ಲ ಪಾಠ ಹೇಳ್ಕೊಟ್ಟು ಏನು ಯಾರತ್ರ ಸೇರಿಸಿದ್ರು ಅಷ್ಟೇ ಸ್ಕೂಲ್ಗೆ ಹೋಗ್ತೀರಿ ಏನು ಗೊತ್ತೀರಿ ಚೆನ್ನಾಗಿ ಗೊತ್ತು ಎಲ್ಲರೂ ಫಸ್ಟ್ ರ್ಯಾಂಕ್ ಬರಲ್ಲ ಅಂತ ಅಂದ್ರೆ ಏನು ಕೇಳ್ಕೊಡ್ತಾರೆ ಅಟ್ಲೀಸ್ಟ್ ಏನಾಗಲಿ ನೆಕ್ಸ್ಟ್ ಕ್ಲಾಸ್ಗೆ
ಹೋಗ್ಲಿ, ಅಟ್ಲೀಸ್ಟ್ ಲೈಫ್ ಏನಾಗ್ಲಿ ಸೆಟ್ಲ್ ಆಗಿ ಇದೇ ತರ ನಮ್ಮನ್ನ ಕ್ರಿಸ್ತನ್ ಅಂತ ಸೇರ್ಸೋದಿಕ್ಕ ನಾನೇನು, ನಾವು ಕ್ರೈಸ್ಟ್ ಬಂದಾವಾಗ ನಾವು ಕ್ರೈಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಗೆ ಈಸಿ ಆಗಲಿ, ಆಮೇಲೆ ಹೆವನ್ಲಿ ಸರ್ವೇಷನ್ ಲ್ಯಾಕ್ ಅಂಡ್ ಫೋರ್ ಓಡಿ ಓಟ ಓಡಿ ಮುಗಿಸೋದಕ್ಕೆ ಸಹಾಯ.